ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ದಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಪಡಿಸು, ಬೆಂಕಿ ಚೆಂಡಿನಾಟ ನೋಡು, ರಕ್ತದಲ್ಲಿ ಬೆವರು ತುರಿಸಿ ಕೋಟೆ ಕಟ್ಟೋ ದೊರೆಯ ಸೋದಯ, ಇವರಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರೆ ಕೊನೆಯಾಗದು ಸಿಂಹ ಗರ್ಜನೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ತಟ್ಟರಲ್ಲ, ಅಪ್ಪ ಮನಕ್ಕೆ ಯಾರು ಇಲ್ಲ ಇಲ್ಲಿ ನನಗೆ ನಾನೇ ಅಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ತಟ್ಟರಲ್ಲ, ಡಮರ ಡಮರ ಡಮ ಚಾಗಿರೋಳ ಎಂಟ ಮೂರಿನ ಏನಿದು ಗಣೇಶನ್ ಕಲೆಕ್ಷನ್ ನೆನ್ನೆ ತಾನೆ ಕೊಟ್ಟಿದ್ದೀನಿ. ಗುದ್ಬಿಡ್ತೀನಿ ಗುದ್ಬಿಡ್ತೀನಿ, ಅಚ್ಚಕನ್ನಡದ ಸ್ವಚ್ಛವಾಗಿ ತಪ್ಪಾಗಿ ಬರ್ದಿದ್ರು ನಿಂಗೆ ಕಣ್ಣು ಕಾಣಿಸ್ತಾ ಇಲ್ವಾ, ಇಲ್ಲಿ ಓದಕ್ ಬರಲ್ವಾ? ಐದನೇ ಕ್ಲಾಸಲ್ಲಿ ಗಣಪತಿ ಕೊಡಿಸಿದೀವಿ, ಮರ್ಯಾದಿಂದ ಕಾಸು ಹಾಕು. ಆಗ್ಲಿಲ್ಲ ಅಂದ್ರೆ ಈ ಸಿಂಹ ಬಾಯಲ್ಲಿ ಮಾತಾಡಲ್ಲ, ಕೈಯಲ್ಲಿ ಮಾಡಿ ತೋರಿಸ್ತಾನೆ. ಕೊತ್ತೆ ಕನ್ವರ್ಲಾಲ್ ಬೋಲೋ, ಈ ಕನ್ವರ್ಲಾಲ ಕೈ ಎತ್ತಿದ ಅಂದ್ರೆ ಕೈ ಮಾ ಕೈ ಮಾಡ್ಬಿಡ್ತೀಯಾ? ಹುಷಾರ್ ಓಯ್, ಏನಂಗ್ ಗುರಾಯಿಸ್ತೀಯಾ? ಶೂಟ್ ಶೂಟ್ ಮಾಡ್ಬಿಡ್ತೇನೆ, ಮುಚ್ಕೊಂಡು ಕಾಸಾಕು. ಉಪೇ ಏನು ಒನ್ಲಿ 100 ರುಪೀಸ್? ಈ ಗೆಟ್ಟಪ್ಪು ಸೆಟಪ್ಗೆ 100 ರೂಪಾಯಿ ಸಾಕಾಗಲ್ಲ, ಇನ್ನೊಂದು 100 ರೂಪಾಯಿ ಹಾಕಿದ್ರೆ ನಿಮ್ಮ ಅಜ್ಜಿ ಮನೆ ಗಂಟೆನೋಗಲ್ಲ, ಎಷ್ಟು ಅದೇವಿ ಒಳ್ಳೇದ್ ಮಾಡ್ತಾಳೆ, ನಡೀರ. ಗುರು ಗುರು, ನಮ್ಮ ಏರಿಯಾದಲ್ಲಿ ಯಾರೋ ಗಣೇಶನ್ ಕಲೆಕ್ಷನ್ ಮಾಡ್ತಿದ್ದಾರೆ. ನನ್ ಮಕ್ಳು ಮಿಸ್ ಆಗೋದ್ರು. ಏಯ್, ನನ್ ಮಕ್ಳ ನಮ್ ಏರಿಯಾಗೆ ಬಂದು ನಮ್ ಗುರುಗಳು ವೇಷ ಹಾಕೊಂಡು ಗಣೇಶನ್ ಕಲೆಕ್ಷನ್ ಮಾಡ್ತಾ ಇದೀರ, ಇನ್ನೊಂದ್ ಸಲ ನನ್ ಕೈಗ್ ಸಿಕ್ರೆ ಚಿಂದಿ ಚಿಂದಿ ಉಡಾಯಿಸ್ಬಿಡ್ತೀನಿ. ಗ್ರೇಟ್ ಎಸ್ಕೇಪ್ ಬರ್ಕೊಂಡೆ ನನ್ ಮಗನಿಗೆ, ನಾನು ಉಪೇಂದ್ರ ಗೆಟ್ಟ ಪಾಕಲ್ ಹಾಕಲ್ಲ ಅಂತ, ಈಗ ನಡೆಯಕ್ಕಾಗಲಿಲ್ಲ ಓಡಕ್ಕಾಗಲಿಲ್ಲ. ನಾನು ಉಪೇಂದ್ರ ಹೇಳಿದ್ದು ಎಲ್ಲರೂ ಸೇರಿ ತೀರ್ಮಾನ ತೊಗೊಂಡಿದ್ದಾನೆ. ಸಾಚು ಮೇರಲ್ಲ ಮಚ್ಚಿ, ಕರೆಕ್ಷನ್ ಎಷ್ಟಾಯ್ತು ನೋಡು. ಅಬ್ಬಾ, ರೂಮ್ ಅಡ್ವಾನ್ಸ್ ಸಾಕಪ್ಪ. ಬ್ರೋಕರ್ ನಾಜುಕಯ್ಯ, ಮನೆ ಹುಡುಕಿಡಯ್ಯ. ತಿರುಮಲ ತಿರುಪತಿ ವೆಂಕಟೇಶ. ಆಫೀಸ್ ನೋಡ್ಕೊಳ್ಳಂದ್ರೆ ಆಗಲೇ ಸೌಕರ್ಯ ಹಾಕೊಟ್ಟಿದ್ಯಾ? ಏಯ್, ಯಾರು ಗಿರಾಕಿ ಬಂದಿದ್ರೆ? ಬಂದಿದ್ರು ಯಜಮಾನ್ರೆ. ಎಲ್ಲೋದ್ರು? ಹೋದ್ರು. ಏಕೆ, ಏನ್ ಕೇಳಿದ್ರು? ಮನೆ ಬಡಿಗೆ ಕೇಳಿದ್ರು. ನೀನೇನ್ ಹೇಳ್ದೆ? ನಿಮಗ್ ಮದ್ವೆ ಆಗಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅದಕ್ಕೆ ಅವ್ರು ಇಲ್ಲ ಅಂತ ಹೇಳಿದ್ರು. ಮತ್ತೆ ಮಕ್ಳು ಎಷ್ಟು ಅಂತ ಕೇಳ್ದೆ. ಕೇಳ್ದೆ ಸರ್ಕನ್ ಜರ್ಕೊಂಡ್ಬಿಟ್ರು. ಅಯ್ಯೋ, ದರಿದ್ರ ಮುಂಡೆ ಮದ್ವೆ ಆಗಕ್ ಮುಂಚೆ ಯಾರಿಗಾರು ಮಕ್ಕಳಾಗುತ್ತೆನಾ? ಅಯ್ಯೋ, ಯಾಕೆ ಆಗ್ಬಾರ್ದು ಯಜಮಾನ್ರೆ? ಮದ್ವೆ ಮುಂಚೆನೆ ಮಕ್ಕಳಾಗ್ಬಾರ್ದು ಅಂತ ರೂಲ್ಸ್ ಇದೆಯಾ? ರೂಲ್ಸ್ ಮಾತಾಡ್ತ, ಇಂತ ದರಿದ್ರ ಪ್ರಶ್ನೆ ಕೇಳ್ತಾ ಇದ್ರೆ ಬಂದ್ ಗಿರಾಕಿಗಳೆಲ್ಲ ಆಚೆ ಹೋಗಿ ನನ್ನನ್ನು ಈ ಆಫೀಸಲ್ಲಿ ಸೇರಿಸಿ ಹೊಗೆ ಹಾಕ್ಬಿಟ್ಟು ಶಂಕ ಹೊಸ್ಬಿಡ್ತೀಯ? ಅಯ್ಯೋ, ಹಂಗಲ್ಲ ಯಜಮಾನ್ರೆ. ಹೊಗೆ ಎಲ್ಲ ಹಾಕ್ತಾ ದರಿದ್ರ ಮುಂಡೆ. ನೀವಾ? ನಿಮ್ಗೂ ಸೇರ್ಸೆ ಬನ್ನಿ. ಬಂದ್ ಬಂದ್ ಗಿರಾಕಿನೆಲ್ಲ ಹಿಂಗ್ ಬಾಗ್ಲಲ್ಲೇ ಕಳ್ಸಿದ್ರೆ ನೀವ್ ಹೆಂಗ್ರಿ ಉದ್ದಾರ ಆಗ್ತೀರಾ?
ಅದಕ್ಕೆ ನೀವಿನ್ನು ಲಡ್ಕಾಸಿ ಕುರ್ಚಿ ಮೇಲೆ ಕೂತಿರೋ ನೋಡಿ ಇಲ್ಲೇ ಗೊತ್ತಾಗುತ್ತೆ. ಟೋಕನ್ ಅಡ್ವಾನ್ಸ್ ಕೊಡೋ ಯೋಗ್ಯತೆ ಇಲ್ಲ, ಉದ್ದಾರ ಮಾಡೋ ಮುಸುಡಿಗಳು ನೋಡು. ಓಲ್ಡನ್ ಓಲ್ಡನ್, ಅಡ್ವಾನ್ಸ್ ಕೊಡ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡಿ, ಮುಸುಡಿ ಗಿಸುಡಿ ಅಂದ್ರ ಆಮೇಲೆ ತಗೊಳ್ಳಿ ಟೋಕನ್ ಅಡ್ವಾನ್ಸ್. ಈಗ ತೋರಿಸಿ ಮನೆನ. ಬರೀ ತೋರ್ಸೋದಷ್ಟೇ ಅಲ್ಲ, ನಮ್ಮಂತ ಹುಡುಗರಿ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೇಕು. ಹೇಳ್ತೀರಪ್ಪ ಹೇಳ್ತೀನಿ. ಎಂತ ಒಳ್ಳೆಯವ್ರನ್ನು ಕೆಟ್ಟವ್ರನ್ನ ಮಾಡೋದು, ಕೆಟ್ಟವ್ರನ್ನ ಒಳ್ಳೆಯವ್ರ ಮಾಡೋದು ಈ ಬ್ರೋಕರ್ಸೆ. ಸರ್ ನನ್ನ ಕೆರಿಯರ್ ಅಲ್ಲೂ ನಾನು ಎಂತೆಂತ ಹುಡುಗರು ನೋಡಿದೀನಿ, ಆದ್ರೆ ಇಂಥ ಹುಡುಗರು ನೋಡೇ ಇಲ್ಲ ಸರ್. ನಿಮ್ಮ ಅಜ್ಜಿ ಹಣೆಗೂ, ನಿಮ್ಮ ಅಮ್ಮನ ಹಣೆಗೂ, ನಿಮ್ಮ ಹೆಂಡತಿ ಹಣೆಗೂ ನಾನು ಇಂಥ ಹುಡುಗರನ್ನ ಎಲ್ಲೂ ನೋಡಿಲ್ಲ ಸರ್. ನಿಲ್ಸಯ್ಯ ಸಾಕು, ನಮ್ಮ ಅಜ್ಜಿ ನಮ್ಮಮ್ಮ ನನ್ನ ಹೆಂಡತಿ ಮೇಲೆ ಹಾಕಿ ಹಣೆ ಮಾಡ್ತೀಯಾ? ಸಾರಿ ಸರ್, ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮ ಹೆಂಡತಿ ಮೇಲೆ ಹಣೆ ಮಾಡ್ತಿದ್ದೆ, ಆದ್ರೆ ಅವರು ಸತ್ತೋಗಿ ಅಂದ್ರೆ ಹೊಗೆ ಹಾಕೊಂಡು ಬಹಳ ದಿವಸ ಆಗೋಯ್ತು. ಸತ್ತೋರ್ ಮೇಲೆ ಹಣೆ ಮಾಡೋದು ವೇಸ್ಟ್ ಸರ್. ಓಹ್ ಹಂಗ. ಹ್ಮ್, ಅಲ್ದೆ ಇಂಥ ಹುಡುಗರನ್ನ ನೀವು ಬೇರೆ ಎಲ್ಲೂ ನೋಡಕ್ ಚಾನ್ಸೇ ಸಿಗಲ್ಲ ಸರ್. ಹೌದೇನಯ್ಯ? ಒಬ್ಬ ನನ್ನ ಮಗನು ಒಂದೊಂದು ಆಂಜನೇಯ. ಹೌದು ಸರ್, ಆಂಜನೇಯ ಅಂದ್ರೆ ಬ್ರಹ್ಮಚಾರಿಗಳು ಅಂತ. ಹೆಣ್ಮಕ್ಳನ್ನ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಅವರು ನೋಡಿದ್ರೆ ನೀವೇ ಅನ್ಕೋತೀರಾ, ನನಗಾದ್ರೂ ನಾಲ್ಕು ಹೆಣ್ಮಕ್ಳು ಇರಬಾರ್ದಿತ್ತ, ಇವ್ರಿಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ಅಂತ. ಅಂದ್ರೆ ಈ ಮನೇಲಿ ಹೆಣ್ಮಕ್ಳು ಇಲ್ವಾ? ಬೆಳಗಾಗಿದ್ದ ಡಬ್ಬಾಗಳ ಮಕ್ಕನೇ ನೋಡ್ಬೇಕೇನ್ರಪ್ಪ? ಹೆಣ್ಮಕ್ಳು ಇದ್ದಾರ ಮನೇಲಿ, ನಮ್ಗೇನ್ ಕೆಲ್ಸ? ಏನ್ ದೇಶದಲ್ಲಿ ಒಂದೇ ಮನೆ ನಡಲ್ಲ ಹೋಗೋಣ. ಕೂತ್ಕೊಳ್ರೋ, ಹುಡುಗಿ ಇಲ್ಲಿದ್ರಂತೆ ಅಟ್ಲೀಸ್ಟ್. ಥೂ, ಇವನೇನು ಈ ರೇಂಜ್ ಇಳಿದ್ಬಿಟ್ಟ? ಈ ಕಾಲದಲ್ಲಿ ಇಂತ ಒಳ್ಳೆ ಹುಡುಗರಿದಾರ? ನನಗ್ ನಂಬಕ್ಕೆ ಆಗ್ತಿಲ್ವಲ್ಲಯ್ಯ. ನೀವೇನ್ ಸಾ, ನನಗೆ ನಂಬಕ್ ಆಗಿರ್ಲಿಲ್ಲ, ಬೇಕಾದ್ರೆ ಅವ್ರನ್ನೇ ಕರಿತೀನಿ, ನೀವೇ ಕಣ್ಣಾರೆ ನೋಡಿವ್ರಂತೆ. ನೀವೇನು ಭಯಪಡ್ಬಿಡಿ ಸರ್. ನಾವೆಲ್ಲ ಎಂತ ಡಿಸೆಂಡ್ ಮಕ್ಳು ಅಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿ ಕಾಲ್ಗೆ ಇದುವರೆಗೂ ಬಿದ್ದಿದ್ದಿಲ್ಲ. ಆದ್ರೆ ಹೌಸ್ ಅನ್ನೋರ್ಗಳ ಕಾಲಿಗೆ ಮಾತ್ರ ಬೇಡ ಬೇಡ ಅಂದ್ರೂ ಈ ತರ ಡೈ ಹೊಡಿತಾನೆ ಇರ್ತೀವಿ ಸರ್. ಯಾಕೆ ಹೇಳಿ? ಯಾಕೆ ಅಷ್ಟು ಜನರಲ್ ನಾಲೆಜ್ ಇಲ್ಲ ಅಂದ್ರೆ ಹ್ಯಾಕ್ ಸರ್? ಯಾಕಂದ್ರೆ ಇವತ್ತಿನ ಹೌಸ್ ಓನರ್ಗಳೇ ನಾಳಿನ ಮಾವಂದ್ರ ಆಗ್ಬೋದಲ್ವಾ? ಏನು ನಾನು ಹೇಳಿರ್ಲಿಲ್ವಾ, ನಮ್ಮ ಹುಡುಗರು ತುಂಬಾ ಒಳ್ಳೆಯವರು ಅಂತ. ಯಾವುದು ಮುಚ್ಚುಮರೆ ಇಲ್ಲ, ನೋ ಫಿಲ್ಟರ್, ಎಲ್ಲ ಸ್ಟ್ರೈಟ್ ಫಾರ್ವರ್ಡ್. ಆಂಟಿ 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 ಎಲ್ಲಿಗೆ ಹೋಗ್ತೀರಾ ನಿಲ್ರೋ? ಹೌದು ಆಂಟಿ. ಯಾಕೆ? ಮನೆ ಕೊಡೋವರೆಗೂ ಮಾತ್ರ ನೀವು. ಕೊಟ್ಮೇಲೆ ನಮಗೂ ನಿಮಗೂ ಯಾವ ರೀತಿ ಸಂಬಂಧನೂ ಇರೋದಿಲ್ಲ. ಆಮೇಲೆ ಬಂದ ಸಂಬಂಧ ಎಲ್ಲ ನಮ್ಮ ಆಂಟಿ ಜೊತೆಲೆ. ಶರಣ ಬಂದೆ ಆಂಟಿ. ಯಾ ಆಂಟಿ, ಎಕ್ಸ್ಕ್ಯೂಸ್ ಮೀ ಆಂಟಿ. ಎಂಥ ಕಳೆ, ಎಂಥ ಶೇಪು, ಎಂಥ ರೂಪ, ಎಂಥ ಅದು, ಎಂಥ ಇದು. ಕಂಪ್ಯೂಟರ್ ಮುಂದೆ ಕಣ್ಣು ಮಿಟುಕಿಸ್ತಾ ಕುಳಿತಿರೋ ಸಾಫ್ಟ್ವೇರ್ ಇಂಜಿನಿಯರ್ ತರ ಆ ಬ್ರಹ್ಮ. ಬಾತ್ರೂಮ್ಗೂ ಹೋಗೋದನ್ನ ಮರೆತು ಅದ್ಭುತವಾಗಿ ಸೃಷ್ಟಿ ಮಾಡಿದಾನೆ. ಯಾಕ ಆಂಟಿ ಬ್ಲೋ ಹೊಡೆದ ಜಾಸ್ತಿ ಆಯ್ತಾ? ಥೂ, ಅಂದಿದ್ ನಿಮ್ಗಲ್ಲ, ನಿಮ್ಮ ಅಂಕಲ್ಗೆ. ಅನ್ಕೊಂಡೆ, ಹೀಗೆ ಅನ್ಕೊಂಡೆ. ಒಳ್ಳೆ ಟೀನೇಜ್ ಹುಡುಗಿ ತರ ಇರೋ ನಿಮ್ಗೆ ಏನದ್ದೆ? ನೋಡಿ ನೋಡಿ ನೋಡಿ, ಆ ನಿಮ್ ಸ್ಮೈಲ್ ಅಲ್ಲಿ ಬರೋ ಡಿಂಪಲ್ ನೋಡಿದಾಗೆಲ್ಲ ನನ್ನ ಪ್ರೀತಿ ಜಿಂಟಾನೇ ಜ್ಞಾಪಕಕ್ಕೆ ಬರ್ತಾನೆ. ಮಾಮ್, ಅದು ಯಾವ ದೇಶದ ಪ್ರಾಣಿ? ಯಾವ್ದು ಪ್ರೀತಿ ಜಿಂಟಾನ? ಏ ಬಾಲಿವುಡ್ ಹೀರೋಯಿನ್ ಕಣ ಅವಳು. ಡಬ್ಬಾ ಟೀನೇಜ್ ಹುಡುಗಿ ತರ ಇರೋ ನಿಮ್ಗೆ ಈ ಥಿಕ್ ಆಗಿರೋ ಡಬ್ಬಾ ಕಲರ್ ನೈಟಿ ತಂದು ಕೊಟ್ಟರೆ ನೋಡಿ ಅನ್ಕೊಂಡೆ. ಅಂಕಲ್ಗಿರೋದು ಬರೀ ಎಕ್ಕುಟ್ಟೋಗಿರೋ ಟೇಸ್ಟ್ ಅಂತ. ಬಿಟಾಕು ಬಿಟಾಕು. ಏನು ಅಂಕಲ್ ಬಿಟಾಕು ಬಿಟಾಕು? ಅಯ್ಯೋ ಆಂಟಿ ಗಾಬರಿ ಆಗ್ಬಿಡಿ, ನಮ್ಮ ಹುಡುಗ ಸ್ವಲ್ಪ ಉಪೇಂದ್ರನ್ ಪಿಕ್ಚರ್ ಜಾಸ್ತಿ ನೋಡ್ತಾನೆ ಅದಕ್ಕೆ. ಹಂಗೆ ನೋಡಿ, ಇನ್ಮೇಲೆ ನಿಮ್ಗೆ ನೈಟಿ ಬೇಕಾ? ನನ್ ಕೇಳಿ. ಕಲರ್ ಕಲರ್ ಬ್ಲೌಸ್ ಬೇಕಾ? ನನ್ ಕೇಳಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇ ಬೇಕಾದ್ರೂ ದಯವಿಟ್ಟು ಬಂದು ನನ್ನೇ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ಒಳ್ಳೆ ಹುಡುಗರು ನೀವು. ಬರೀ ಸ್ಯಾಂಪಲ್, ಒರಿಜಿನಲ್ ಇನ್ನು ಬೇಕಾದಷ್ಟು ಇದೆ ಆಂಟ್. ಆಂಟ್ ಕೇಳೋಕ್ ಎಷ್ಟು ಚೆನ್ನಾಗಿದೆ, ಬೇಕಿದ್ರೆ ನಾನು ಕೂಗ್ತೀನಿ. ಹೇಗಿದೆ ಆನೆ? ಹುಡುಗರು ಅಲ್ಲಿ ಹೋಗಿ ಏನ್ ಮಾಡ್ತಾ ಇದಾರೆ? ಇನ್ನೇನ್ ಮಾಡ್ತಾರೆ, ಮನೆ ಎಲ್ಲ ಡಿಟೇಲ್ ಆಗಿ ನೋಡ್ತಿದ್ದಾರೆ ಅಷ್ಟೇ. ನಿಮ್ಮಂತ ಹುಡುಗನ್ ನೋಡಿದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ನನಗೆ. ನಮಗೂ ಅಷ್ಟೇ, ನಿಮ್ಮಂತ ಆಂಟಿ ನೋಡಿದ್ರೆ ಮೈಯೆಲ್ಲ ಜುಮ್ ಜುಮ್ ಅನ್ನತ್ತೆ. ಅಪ್ಪ ಎಂತ ಹುಡುಗರ್ ನೀವು, ಎಲ್ಲ ಒಟ್ಟಿಗೆ ಒಂದೇ ತರ ಹೇಳ್ತಿದ್ದೀರಲ್ಲ ನೀವು. ನಾವ್ ಹಾಗೆ ಆಂಟ್ ಮಾತಾಡಿದ್ರು ಒಟ್ಟಿಗೆ, ಸ್ನಾನ ಮಾಡಿದ್ರು ಒಟ್ಟಿಗೆ, ನಿದ್ದೆ ಮಾಡಿದ್ರು ಒಟ್ಟಿಗೆ, ಊಟ ಮಾಡಿದ್ರು ಒಟ್ಟಿಗೆ, ಇನ್ ಏನೇನ್ ಮಾಡಿದ್ರು ಒಟ್ಟಿಗೆನೆ. ಯಾರನ್ನಾದ್ರೂ ಲವ್ ಮಾಡಿದ್ರೆ ಅಂತ ಅನ್ಕೊಂಡಿದೀವ. ಏನು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆನಂದವಾಗಿ ನಗ್ತಾ ಇದ್ದೀರಾ? ಸರಿ ಅಮ್ಮ, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮನೆ ತೋರಿಸ್ಬಿಡಿ. ಮನೆ ತೋರ್ಸೋ ವಿಷಯ ಆಗಿರ್ಲಿ, ಅದಕ್ ಮುಂಚೆ ನಮ್ಮೆಲ್ರಿಗೂ ಒಂದು ಸಣ್ಣ ಡೌಟ್ ಇದೆ. ಅದೇನ್ ಕೇಳ್ರಪ್ಪ? ಏನಿಲ್ಲ, ಮಕ್ಕಳು ನಿಮ್ಗೆ ಹುಟ್ಟಿದ್ದೆಷ್ಟು, ಕಂಡವ್ರು ಹುಟ್ಟಿದ್ದೆಷ್ಟು ಅಂತ. ಅವ್ನ್ ಕೇಳಿದ್ದು ಆ ಅರ್ಥದಲ್ಲ ಸರ್. ಇನ್ಯಾವ ಅರ್ಥ? ನಿಮ್ಗೆ ಹುಟ್ಟಿದ್ದು ಅಂದ್ರೆ ಗಂಡು ಮಕ್ಕಳು, ನಿಮ್ ಮನೇಲಿ ನಿಮ್ ಹೆಸರು ಹೇಳಕ್ಕಿರೋರು.
ಗಂಡವ್ರ ಹುಟ್ಟಿದ್ದು ಅಂದ್ರೆ ಹೆಣ್ಮಕ್ಳು, ಮದುವೆ ಮಾಡ್ಕೊಂಡು ಗಂಡನಗೋಸ್ಕರ ಗಂಡನ ಮನೆಯಲ್ಲಿ ದೀಪ ಹಚ್ಚಕ್ ಹೋಗೋರು ಅಂತ. ನಿಮ್ ಅಂಕಲ್ಗೆ ಮಕ್ಕಳೇ ಆಗಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಆಗಿದ್ಯಾ? ಅಂದ್ರೆ ನೀವ್ ಯಾರಿಗೂ ಇನ್ನ ಅಂತ ಅವ್ರಿಗೆ ಬಾಡಿಗೆ ಕೊಟ್ಟಿಲ್ಲ ಅಂತ ಕಾಣುತ್ತೆ ಅನ್ವಿ. ದೇವ್ರ ನನ್ಗಂತ ಭಾಗ್ಯನೇ ಕೊಟ್ಟಿಲ್ಲ. ಇನ್ಮೇಲೆ ಆಗತ್ತೆ ಬಿಡಿ. ಯೋ ಎಷ್ಟು ವರ್ಷದಿಂದ ಈ ಬ್ರೋಕರ್ ಕೆಲಸ ಮಾಡ್ತಾ ಇದೆಯಾ? 18 ವರ್ಷದಿಂದ. 18, 20, 22 ಟೀನೇಜ್ ಹುಡುಗಿರ್ ಇಲ್ದೇ ಇರೋ ಮನೆಯಲ್ಲಿ ನಮ್ಮಂತ ಟೀನೇಜ್ ಹುಡುಗರನ್ನ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ, ನೀನ್ ಏನ್ ಮಾಡ್ಬೇಕು? ನಿನ್ನ ಕೈಮಾ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮಿ ಅಂಕಲ್, ನಿಮ್ದೇನಾದ್ರೂ ಕಟ್ಟಿ ಅಂಗಡಿ ಇದೆಯಾ? ಕಟ್ಟಿಗೆ ಅಂಗಡಿ ಇಟ್ಟಿಲ್ಲ, 4 ಮಟನ್ ಸ್ಟಾಲ್ ಇಟ್ಟಿದ್ದೀನಿ. ಅಯ್ಯೋ ಅಲ್ಕ, ನಾನು ಮಕ್ಕಳ ನಿಮ್ಮಂತ ಅಲ್ಕಾಗಳಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಬಾಡಿಗೆ ಮನೆ ಸಿಕ್ಕಲ್ಲ. ನಿಮಗೆ ಫುಟ್ಪಾತೇ ಗಟ್ಟಿ. ಅಯ್ಯೋ ಅಲ್ಲಿ ಪೊಲೀಸರು ಕಟ ಸರ್. ಅದಕ್ಕೆ ನಾನೇನೇ ಮಾಡ್ಲಿ ಸರ್? ಸರ್ ಏನಾದ್ರೂ ಮಾಡಿ ಸರ್. ಸರ್ ನಿಮ್ಗೆ ಹೆಣ್ಮಕ್ಳು ಎಷ್ಟು ಸರ್? ಏಕೆ ಹೆಂಗದೆ ಮೈಗೆ? ಅಲ್ಲ 4-5 ಹೆಣ್ಮಕ್ಳು ಇದ್ರೆ ನಿಮ್ಮನೆಯಲ್ಲಿ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಅಪ್ಪ ನನ್ ಮಕ್ಕಳ ಹೆಣ್ಮಕ್ಳಲ್ಲೂ ಹೆಣ್ಣು ನಾಯಿ ಮರಿ ಇದ್ರು ನಿಮ್ಮನ್ನ ಮನೆ ಹತ್ರ ಸೇರಿಸಲ್ಲ ನಾನು. ಸರ್ ಸರ್ ಹಂಗ ಅನ್ಬೇಡಿ ಸರ್, ನಾವು ತುಂಬಾ ಒಳ್ಳೆ ಹುಡುಗರು. ಗೊತ್ತು ನೋಡಿದಿನಲ್ಲ ನಿಮ್ ಅವತಾರನ. ಸರ್ 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 ಇನ್ಮೇಲೆ ನಾವ್ ಹಂಗೆಲ್ಲ ಮಾಡಲ್ಲ ಸರ್. ನಿಮ್ ಅಜ್ಜಿ ಆಣೆ, ನಿಮ್ ಅಮ್ಮನ ಆಣೆ, ನಿಮ್ ಹೆಂಡತಿ ಆಣೆ ಸರ್. ಏನ್ ಸಿಕ್ಬಿಡ್ತು ನಿಮ್ ಅಜ್ಜಿ ಪಿಂಡ? ಅಯ್ಯೋ ಅಜ್ಜಿ ಪಿಂಡ ಅಲ್ಲ ಯಜಮಾನ್ರೆ, ಆ ಮಿಲಿಟರಿ ಆಫೀಸರ್ ಮನೆ ಖಾಲಿ ಆಗಿದ್ಯಂತೆ. ಪರವಾಗಿಲ್ಲ ಕಣ್ರೆ, ಬಹಳ ಅದೃಷ್ಟ ಅಂದ್ರು ನೀವ. ಹೌದಾ ಸರ್? ಆದ್ರೆ ಆ ಮಿಲಿಟರಿ ಆಫೀಸರ್ಗೆ ಮನೆ ಬಾಡಿಗೆ ಕೊಡಕ್ಕೆ ಒಂದೇ ಒಂದ್ ಪ್ರಾಬ್ಲಮ್, ಅವನು ಅಪ್ಪಟ ದೇಶಭಕ್ತರಿಗೆ ಮಾತ್ರ ಬಾಡಿಗೆ ಕೊಡೋದು. ನಾವು ದೇಶಭಕ್ತರೇ ಸರ್. ಆದ್ರೆ ದೇಶಭಕ್ತಿ ಜೊತೆಲಿ ಆ ಮೇಜರ್ಗೆ ಮಕ್ಕಳು. ಗೊತ್ತಿದೆಲ್ಲ ಬಿಡಿ ನಿಮ್ ಯೋಗ್ಯತೆ. ಆ ಮಿಲಿಟರಿ ಆಫೀಸರ್ಗೆ ಒಂದು ಸುಂದರವಾದ ಹೆಣ್ಮಗಳಿದ್ದಾಳೆ ನೋಡಕ್ಕೆ, ಎರಡು ಕಣ್ಣು ಸಾಲದು. ಹೌದಾ? ನೋಡ್ರಯ್ಯ, ನಿಮಗೆ ಆ ರೂಮ್ ಸಿಗಲೇಬೇಕು ಅಂದ್ರೆ ಒಂದು ಕಂಡೀಷನ್, ನೀವೆಲ್ಲರೂ ಸಾರೆ ಜಹಾಸೆ ಅಚ್ಚ ಹಾಡೋದನ್ನ ಕಲಿಬೇಕು. ಎಲೆ ಹಾಡಿ ನೋಡ. ಸಾರೆ ಜಹಾಸೆ ಅಚ್ಚ, ಸಾರೆ ಜಹಾಸೆ ಅಚ್ಚ, ಸಾರೆ ಜಹಾಸೆ ಅಚ್ಚ, ಹಿಂದು ಸೀತಾ ಹಮಾರಾ ಹಮಾರಾ, ಸಾರೆ ಸಾರೆ ಜಹಾಸೆ ಅಚ್ಚ. ವಾಹ್ ವಾಹ್, ವೆರಿ ಗುಡ್ ವೆರಿ ಗುಡ್ ಮೈ ಬಾಯ್ಸ್. ಹಿಂಗ್ ಕಾಲದಾಗ ಹಿಂಗ್ ವಯಸ್ಸಿನಾಗ ನಿಮ್ಮ ದೇಶಭಕ್ತಿ ನೋಡಕ್ ಹತ್ತದ್ರ ನನ್ನ ಮೈಯೆಲ್ಲ ರೋಮಾಂಚನ ಆಗ್ತದ. ವೆಲ್ಕಮ್ ಟು ಮೈ ಹೌಸ್, ಕಮ್ ಇನ್. ಎಲ್ಲಿರುವೆ ಮಗನೇ? ಸಾರೆ ಜಾಸ್ತಿ ಅಚ್ಚಾಡು. ಇಂಡಿಯಾ ಪಾಕಿಸ್ತಾನ್ ವಾರ್ನಾಗ ನಾವು ಗೆದ್ದಾಗ ಪಾಕಿಸ್ತಾನ್ ಬಾರ್ಡರ್ನಾಗ ನಾವು ಹಾಡ್ತಾ ಇದ್ದಿದ್ದು ಸಾರೆ ಜಹಾಸೆ ಅಚ್ಚ ಅನ್ನೋ ಹುಮ್ಮಸ್ಸನ್ನ 8 ವರ್ಷ ಆದ್ಮೇಲೆ ಈ ಕೆಳಗ್ ಹತ್ತೀನಿ ನೋಡ್ರಿ. ಹಂಗ ಸರ್, ಹುಡುಗರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? 100% ಹಿಡಿಸ್ಯಾರ್ರಿ. ಹಂಗಾದ್ರೆ ಅಡ್ವಾನ್ಸ್ ರೆಂಟ್ ಎಲ್ಲ ಮಾತಾಡ್ಬಿಡಿ. ನೋ 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 ಅಂದ್ರೆ ಮನೆ ಬಾಡಿಗೆ ಕೊಡಲ್ವಾ? ನೋ ಅಡ್ವಾನ್ಸ್, ಅಡ್ವಾನ್ಸ್ ರೆಂಟ್ ಆಮ್ಯಾಕಿನ್ ಮಾತಾಡನ್ರಿ. ಪಾಪ ಹುಡುಗರಿಗೆ ಕೆಲ್ಸ ಗಿಲ್ಸ ಇಲ್ಲ ಅಂತ ಕಾಣ್ತದ. ಹೌದೇನೋ ಉತ್ತಮ. ಹೌದು ಸರ್, ಅದ್ನೇ ಇನ್ನ ಹುಡುಕ್ತಾ ಇದೀವಿ. ಏನಿಲ್ಲ ಸರ್, ನಿಮ್ ಮನೇಲಿ ದೇಶಭಕ್ತಿ ತುಂಬಾ ತಿರುಗ್ತಾ ಇದೆ, ಅದಕ್ಕೆ ನಿಮ್ ಮನೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಸರ್. ಓಕೆ ಓಕೆ, ಮೇಲ್ಗಡೆ ರೂಮು ನಿಮಗ. ಅಲ್ಲ ಕಣ ಶರಣ, ನಾವೆಲ್ಲ ಲವ್ಲಿ ಬಾಯ್ಸ್ ಅನ್ಕೊಂಡೆ ಹಂಗೊಡದ್ನಲ್ಲ, ಇನ್ ನಾವೆಲ್ಲ ಬ್ಯಾಡ್ ಬಾಯ್ಸ್ ಅಂತ ಗೊತ್ತಾದ್ರೆ ಇನ್ನೆಂಗ್ ಹೊಡಿತಾನ ಮಿಲಿಟರಿ ಮ್ಯಾನ್? ಕೈಲಿ ಇಟ್ಕೊಂಡಿದ್ನಲ್ಲ ಗನ್ನು, ಅದೇನ್ ಆಟ ಸಾಮಾನು ಅನ್ಕೊಂಡೆ? ಅಂದ್ರೆ ಅಂದ್ರೆ ಡಮಾರ್ 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 ಡಮಾರ್. ಯು ಮೀನ್ ನಾವೆಲ್ಲ ನಿಶಬ್ದ? ಲೋ ಮಗ, ಮೇಜರ್ ಮಗಳು ಹೇಗಿರ್ತಾಳೋ? ರೇಷ್ಮೆ ಲಂಗ ದಾವಣಿ, ಎರಡು ಜಡೆ, ಜೊತೆ ಹಣೆ ತುಂಬಾ ಕುಂಕುಮ, ತಲೆ ತುಂಬಾ ಹೇನು, ಹೆಂಗಿರುತ್ತೆ? ಸೂಪರ್ ಆಗಿರುತ್ತೆ. ಮಗನೇ ಲೇ, ಇದು 1942 ಅಲ್ಲ ಕಣೋ, 2002 ಈಗಿನ ಹುಡುಗಿರಲ್ಲ ಹಂಗಿರಲ್ಲ ಕಣಲ್ಲೇ. ಏ ಏನಪ್ಪ ಅವನಿಗೆ? ನನ್ನ ಇಮ್ಯಾಜಿನೇಷನ್ ಅಲ್ಲಿ ಅವಳು ಹೇಗಿರ್ತಾಳೆ ಅಂದ್ರೆ ಟೈಟ್ ಜೀನ್ಸ್, ಲೈಟ್ ಟಾಪ್ಸ್, ಜೀನ್ಸ್ ಪ್ಯಾಂಟ್ ಚಿಕ್ಕೆ ಮರಿ ಬಂಡಳು, ಟೀನೇಜ್ ಇನ್ ಬ್ಲಾಂಕ್ ಚೆಕ್ ತಂಡಳು. ಜೀನ್ಸ್ ಕಟ್ಟಿಗೆ ಬಿತ್ತೆ ಪಕ್ಕ ನಾಮ ನಮ್ಮ ನಿದ್ದ
ಈ ಟೀನೇಜ್ ಹುಡುಗರಿಗೆ ಸ್ವಲ್ಪನೂ ಬುದ್ಧಿನಾ ಇಲ್ಲ. ನನ್ನಂಥ ಸ್ವೀಟ್ ಸಿಕ್ಸ್ಟೀನ್ ಹುಡುಗಿನ ತಾಯಿ ವಾ ತಂಗಿ ಅವ್ವ ಅಂತ ಕರೆಯಕತ್ತೀರಲ್ಲ, ನನ್ನ ಮನಸ್ಸಿನಾಗ ಏನೈತಿ ಅಂತ ಸ್ವಲ್ಪ ನೋಡಿ ಹೇಳ್ರಲ್ಲ. ನಿನಗದು ಬೇರೆ ಇದೆಯಾ? ಅಲ್ಲ, ಅದು ಬರೀ ಮನುಷ್ಯರಿಗೆ ಮಾತ್ರ ಇರೋದು ಅನ್ಕೊಂಡು. ನನ್ನ ಮಕ್ಕಳ್ರ, ನಿಮ್ಗೆಲ್ಲ ಟೇಸ್ಟ್ ಅಲ್ವಲ್ರ ನೋಡ್ರಿ, ಎಷ್ಟು ಚೆನ್ನಾಗಿದ್ದಾಳೆ. 46 ಟೋಟಲಿ 46. ಬಾವಾ, ಹೋಳಿಗೆ ಊಟ ಯಾವಾಗ ಹಾಕ್ಸ್ತೀರಾ ಬಾವಾ? ಏನು ಭಾವನ, ಅವ್ರ ಅಕ್ಕ ಆದ್ಮೇಲೆ ನೀವು ಬಾವಾ ಅಲ್ವಾ? ಬಾವಾ ನಾನು ಅಕ್ಕಯ್ಯನಾ? ಹೌದು ಅಕ್ಕಯ್ಯ. ನಮ್ಮ ಅಪ್ಪಗೆ ಹೇಳಿ ನಿಮಗೆಲ್ಲ ಸರಿಯಾಗಿ ಮಾಡಿಸ್ತೀನಿ. ಆನೆ ಬಿರಿಯಾನಿನಾ? ಆನೆ ಬಿರಿಯಾನಿನಾ? ಬಾವಾ ಬಾವಾ. ಹಿಂಗಾದ್ರ ದೇಶ ಉದ್ಧಾರ ಆದಂಗ ಹೇಳ್ರಿ ಲೇತಮ್ಮ. ಹ್ಮ್, ಬನ್ನಿ ಬನ್ನಿ, ಎಕ್ಸೈಸ್ ಮಾಡೋಣ. ಏನ ಎಕ್ಸೈಸ್ ಮಾಡ್ಬೇಕಾ ಮಗ? ಆನೆ ಬಿರಿಯಾನಿ ಎಫೆಕ್ಟ್ ಇರ್ಬೇಕು. ಹೋಗಲ್ಲ, ಆನೆನ ಪಾನೆನ ಬೆಳೆ ಬೆಳಗ್ಗೆ ಯಾವನ ಎಕ್ಸೈಸ್ ಮಾಡ್ತಾನೆ? ನಾನು ಮನೆ ಕಟ್ಟಿನ ಹೋಗಪ್ಪ. ಯಾವ ದೇಶದಾಗ ಇಷ್ಟೊತ್ತನಕ ಡೆಡ್ ಬಾಡಿ ತರ ಮಲಗಿರ್ತಾರೋ ಅಂತ ದೇಶ ಉದ್ದಾರ ಆಗಂಗಿಲ್ಲ. ಅಂಥವ್ರನ್ನ ಐ ಡೋಂಟ್ ಲೈಕ್. ಕಮ್ ಆನ್, ಡೂ ದ ಎಕ್ಸರ್ಸೈಸ್. ಪಾಕಿಸ್ತಾನ್ ವಾರಲ್ಲೇ ಹೋಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ನಮ್ಗೆ ಅವಸ್ಥೆನೇ ಇರ್ತಿರ್ಲಿಲ್ಲ. ನನ್ನ ಕೈಯಾಗ ಆಗಂಗಿಲ್ಲ ಮಮ್ಮಿ. ಏನ್ ಮಾಡೋದು ಮಗಳೇ, ಮಾಡದೆ ಹೋದ್ರೆ ನಿಮ್ಮಪ್ಪ ಶೂಟ್ ಮಾಡ್ಬಿಡ್ತಾರೆ. ನಾನು ವಾರ್ ಫೀಲ್ಡ್ ನಲ್ಲಿ ಇದ್ದಾಗ ಅಮ್ಮ ಮಗಳು ಚೆನ್ನಾಗಿ ತಿಂದು ಬೈ ಬೆಳೆಸಿರೇನು ಮಾಡ್ರಿ. ಒನ್ ಟೂ. ನಾನು ಮುಂದೆ ಬಂದಿಲ್ಲ, ನೀನಂಗ ಮೈ ಬೆಳೆಸ್ಕೋಬೇಡ ಅಂತ ಕೇಳಿ ಏನನ್ನ ಮಾತಾ ನೀನು? ಅಯ್ಯೋ ಇಳಿಸ ಬಂದು, ನನಗ್ ಸಣ್ಣಕ್ಕಾಗಿ ಏನಾಗ್ಬೇಕಾಗಿದೆ? ನಡಿ ನಡಿ. ಮಾವ, ಈಗ ನಾನು ಅರ್ಜೆಂಟ್ ಆಗೊಂದು ಮರ್ಡರ್ ಮಾಡ್ಲೇಬೇಕು. ಆ ಮಿಲಿಟರಿ ಆಫೀಸರ್ ಅಂತಾನೆ. ಯಾರ ಆನೆ ಬಿರಿಯಾನಿನ? ಅಲ್ಲ, ಮತ್ತಿನ ಯಾರನ? ಬಟ್ಟಿ ಮಗ ಬ್ರೋಕರ್ನ. ಹಾ ಕರೆಕ್ಟು, ಹೊಟ್ಟೆಗೆ ಇಟ್ಟಿಲ್ಲ, ಇದೆಲ್ಲ ಹಾಕೋಬೇಕಾಗಿತ್ತು ನಮ್ಗೆ. ಮಾಮು, ಆ ಮಿಲಿಟರಿ ಆಫೀಸರು ನಿನ್ನೆ ಸಾಯಂಕಾಲ ಈ ಬಟ್ಟೆ ಎಲ್ಲ ತಂದು ಕೊಟ್ಟಾಗ್ಲಿ ಅನ್ಕೊಂಡೆ ಬೆಳಿಗ್ಗೆ ಏನೋ ಇಂಥದ್ದು ಪ್ರೋಗ್ರಾಮ್ ಕಾದಿದೆ ಅಂತ. ಆದ್ರೆ ಈ ರೇಂಜ್ ಮೂಳೆ ಬಿಡ್ತಾನೆ ಅನ್ಕೊಂಡಿರಲಿಲ್ಲ ಮಾಮು. ಏನೋ ಇದು ಬಿಲ್ಡಿಂಗ್ ಆಡ್ತಾ ಇದೆಯಲ್ಲ ಮಗ. ಹಲೋ ಬಾಯ್. ಏನಕ್ಕಯ್ಯ ಇದು? ಇದೆಲ್ಲ ತೈಲಗಳದವೋ ತಮ್ಮಗಳ್ರ? ಸೊಂಟದ ನೋವಿಗೆ ಸುಂಠಿ ತೈಲ, ಬೆನ್ನಿನ ನೋವಿಗೆ ಬೇವಿನ ತೈಲ, ಕತ್ತಿನ ನೋವಿಗೆ ತತ್ತಿ ತೈಲ, ಮಂಡಿ ನೋವಿಗೆ ಚಂಡಿ ತೈಲ, ಎಲ್ಲಾ ನವದ್ವಾರಗಳಿಗೂ ನವರತ್ನ ತೈಲ. ಯಾರ್ಯಾರಗ ಎಲ್ಲೆಲ್ಲಿ ಏನೇನು ನೋವಾಗೈತು ಅಲ್ಲಲ್ಲಿ ಇದನ್ನ ತಿಕ್ಕೋಬೇಕಂತ. ಅಷ್ಟೇ ತಾನೆ? ಅಲ್ಲ, ಇನ್ನೂ ಐತಿ. ನಾಳೆ ಆಗಸ್ಟ್ 15, ಇವತ್ತಿನಗಿಂತ ನಾಳಿನ ಪ್ರೋಗ್ರಾಮ ಜಾಸ್ತಿ. ಭಾರತ್ ಮಾತಾ ಕೀ ಜೈ, ಹಿಂದೂಸ್ತಾನ್ ಕೀ ಜೈ. ಮಹಾಜನಗಳೇ, ಇವತ್ತು ಆಗಸ್ಟ್ 15 ಅದ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ಈ ಸ್ವಾತಂತ್ರ್ಯದ ಬಗ್ಗೆ ಮಹಾದೇಶಭಕ್ತರು ನವ ಯುವಕರು ಆದಂತಹ
ಈ ಹುಡುಗರು ನಿಮಗ್ ತಿಳಿಯೋ ಹಂಗ ಬಿಡಿಸಿ ಬಿಡಿಸಿ ಹೇಳ್ತಾರ. ತಮ್ಮ ಮೊದಲ ನೀನಾ ಹೇಳು. ನಾ ಹೇಳ್ಬಿಟ್ರೆ ಆಮೇಲೆ ಇವನ್ಗೆ ಇರೋದೇ ಇಲ್ಲ ಹೇಳೋದಿಕ್ಕೆ. ಹೇಳ್ಬಿಡಪ್ಪ. ನಾನಾ ನೀನ್ ಹೇಳ್ಬಿಡಕ್ಕಯ್ಯ. ಏನೋ ಹೇಳೋದು ಮಹಾಜನಗಳೇ, ನಾವೆಂಥ ಮುಟ್ಟಾಳ್ರು ನೋಡಿ. ಜಗತ್ತಿನ ಎರಡು ಮಹಾಯುದ್ಧಗಳನ್ನು ಕಂಡಂತ ಮಹಾನ್ ವ್ಯಕ್ತಿನ ಪಕ್ಕದಲ್ಲಿ ಇಟ್ಕೊಂಡು ನಾವು ಹೇಳೋದಾದ್ರೂ ಏನಿದೆ? ಮೇಜರ್ ಸಾಹೇಬ್ರೆ ನೀವೇ ಹೇಳ್ಬಿಡಿ. ಜಮಾಯಿಸ್ಬಿಡಿ. ನಮಗ ಹೇಳಿ ಹೇಳಿ ಸಾಕಾಗೈತಿ ಯಂಗ್ಸ್ಟರ್, ನೀವ ಹೇಳ್ಬೇಕಪ್ಪ ಹೇಳ. ನಂದಾಯ್ತಲ್ಲ ಸರ್ ಮಾತಾಡಿದ್ದು. ಅಯ್ಯೋ ಮಡೇಶ್ವರ ಹೇಳಕ್ ಬಂದಲಪ್ಪ. ಮಹಿಳೆಯರೇ ಮತ್ತು ಯುವತಿಯರೇ, ಇವತ್ತಿನ ದಿನ ಆಗಸ್ಟ್ 15, ಇವತ್ತಿನ ದಿನ ಆಗಸ್ಟ್ 15, ಆಗಸ್ಟ್ 15 ಅಂದ್ರೆ ಆಗಸ್ಟ್ 15. ಮುಂದಕ್ಕೋಗಪ್ಪ. ಅರ್ಥವಾಯ್ತು ಅರ್ಥವಾಯ್ತು. ಈ ಆಗಸ್ಟ್ 15 ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಗೊತ್ತಿರೋ ವಿಷಯನ ಮತ್ತೆ ಮತ್ತೆ ಹೇಳೋದು, ಹೇಳುವಂತ ಒತ್ತಾಯ ಮಾಡೋದು ಇವೆರಡು ಮುಟ್ಟಾಳ್ತನ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಇವ್ರನ್ನು ಮಾತಾಡಕ್ ಹೇಳಯ್ಯಪ್ಪ. ಅಕ್ಕಯ್ಯ ಇಂತ ಚಿಕ್ಕ ಸಭೆಯಲ್ಲ ಮಾತಾಡೋದು. ಮಹಾಜನಗಳೇ, ಇವರೆಲ್ಲಾರ್ಗೂ ಇದೇ ತರ ಮಾತಾಡ್ಬೇಕು ಅಂತ ನಿನ್ನೆ ಹೇಳ್ಕೊಟ್ಟವನೇ ನಾನು, ಆದ್ರಿಂದ ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಏನು ಉಳಿದಿಲ್ಲ. ಜೈ ಹಿಂದ್. ಏ ಚಪ್ಪಲಿ ಹೊಡ್ರಿ ಅಪ್ಪ. ಮಾತಾಡ್ದಿದ್ರು ಪರವಾಗಿಲ್ಲ, ಸಾರೇ ಜಹಾಸೆ ಅಚ್ಚನಾದ್ರೂ ಪೂರ್ತಿಯಾಗಿ ಹಾಡಕ್ ಹೇಳಪ್ಪ. ಡುಮಿನ ಅಕ್ಕ ಅಂದ ತಪ್ಪಾಗೋದ್ ಕಣ, ಅದಕ್ಕೆ ಸೇಡ್ ತೀರ್ಸ್ಕೊತಾ ಇದ್ದಾಳೆ. ಹಾಡ್ಲೇಬೇಕಾ ಸರ್? ಕಮ್ ಆನ್ ಸಿಂಗ್. ಸಾರೇ ಜಹಾಸೆ ಅಚ್ಚ, ಸಾರೇ ಜಹಾಸೆ ಅಚ್ಚ, ಸಾರೇ ಜಹಾಸೆ ಅಚ್ಚ. ಮೇಲೆ ಹಾಡಿ. You dirty boys! Get down! Elida! Come on! ದೇಶದ್ರೋಹಿಗಳ ದೇಶಭಕ್ತರ ವೇಷ ಹಾಕೊಂಡು ಈ ಮಿಲಿಟರಿ ಮ್ಯಾನ್ಗ ಮೋಸ ಮಾಡ್ತೀರೇನು? ನಿಮ್ಗ ಶಿಕ್ಷೆ ಕೊಡದೇ ಇದ್ರೆ ದೇಶ ಉದ್ಧಾರ ಆಗಕ್ಕಿಲ್ಲ. ಇಲ್ಲಿಂದ ಸಿಟಿಗೆ 170 ಕಿಲೋಮೀಟರ್ ಅದ. ನಿಮ್ ಲಗೇಜ್ ನ ನೀವೇ ಹೊತ್ಕೊಂಡು 70 ಕಿಲೋಮೀಟರ್ ನಡೆದು ಬಸ್ ಹಿಡಿದು ಸಿಟಿ ಸೇರ್ಬೇಕು. ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡ್ಬರೋದ್ರೊಳಗೆ ನೀವೆಲ್ಲ ದೇಶಭಕ್ತಿ ಗೀತೆ ಸಾರೆ ಜಹಾನ್ಸೆ ಅಚ್ಚ ಜನಗಣ ಮನ ಒಂದೇ ಮಾತ್ರಂ ಕಂಠಪಾಠ ಮಾಡ್ಕೊಂಡ್ ಬರ್ಬೇಕು. ತಿಳಿತೇನು? ನೀವು ಸಿಟಿಲಿ ಸಿಕ್ಕಾಗ ಈ ಹಾಡು ಹೇಳಿಲ್ಲ, ವಾರ ಆಗೋದು ಪಾಕಿಸ್ತಾನ ಬಾರ್ಡರ್ ಅಲ್ಲ ಅಲ್ಲೇ. ಏನ್ ಮುಖ ಡಬ್ಬ ನನ್ ಮಗನೆ, ದಿನಕ್ ಸಾವಿರ ಫಿಲಂ ಮಾಡ್ಬೇಡ ಹೇಳ್ತೀಯ. ಸಾರೆ ಜಾಸ್ತಿ ಅಚ್ಚ ಹೇಳಕ್ ಏನಾಗಿತ್ತು? ಏನ್ ಮಾಡೋದು, ಆ ಹಾಡು ಯಾವ ಪಿಕ್ಚರ್ ಇಲ್ಲೇ ಇಲ್ವಲ್ಲ. ಉಂಡಾ ಮೋಚ್ತು. ಈ ಹುಚ್ಚನ್ ಮಗನ್ ಮನೆ ಕೊಡ್ಸದಲ್ಲ, ಬ್ರೋಕರ್ ಮಗ ಎಲ್ಲಿದನೋ? ಅಲ್ಲೇ ಒಬ್ಬ ಮಿಲಿಟರಿ ಮೇಜರ್ ಮನೇಲಿ ಒಂದ್ ರೂಮ್ ಖಾಲಿ ಇದೆ. ಅವನಿಗೆ ಒಬ್ಳು ಸುಂದರವಾದ ಮಗಳಿದ್ದಾಳೆ. ಅಡ್ವಾನ್ಸ್ ಇಲ್ಲ, ಬಾಡಿಗೆನು ಕಮ್ಮಿ. ಆದ್ರೆ ಅವನ ಕಂಡೀಷನ್ ಏನಪ್ಪ ಅಂತಂದ್ರೆ, ಅವನು ದೇಶಭಕ್ತರಿಗೆ ಮಾತ್ರ ಮನೆ ಕೊಡ. ಹೌದಾ? ಹಂಗಾದ್ರೆ ಆ ಮನೆ ನಿಮ್ಗೆ ಫಿಕ್ಸ್. ಮಗ ನನ್ಗೆ ಯಾಕೋ ಭಯ ಆಗ್ತದೆ ಕಣೋ. ಏಯ್ ನೀನ್ ಭಯ ಪಡ್ಕೊಂಡು ನಮ್ಮನ್ನ ಯಾಕೆ ಎದುರಿಸ್ತೀಯ? ಇಂಥ ಟೈಮಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಧೈರ್ಯವಾಗಿರ್ಬೇಕಣ್ರು. ಎಕ್ಸ್ಕ್ಯೂಸ್ ಮೀ, ಧೈರ್ಯ ಅನ್ನೋ ಪದಕ್ಕೆ ಅರ್ಥ ಹೇಳ್ತೀರಾ? ಥೂ ನನ್ ಮಕ್ಕಳ್ರ, ಎದ್ರಕೊಂಡು ಸಾಯ್ತಿರಲ್ಲ. ನಿನಗೆ ಭಯನೇ ಆಗ್ತಾ ಇಲ್ವಾ? ಹಂಗಾರೆ ಬಚ್ಚಿ, ನೀನ್ ಇದಕ್ಕೂ ಮುಂಚೆ ಯಾವಾಗಲಾದ್ರೂ ಫಾರೆಸ್ಟ್ ನೋಡಿದ್ಯಾ? ಓ ತುಂಬಾ ಸಲ ನೋಡಿದಿನಮ್ಮ. ಎಲ್ಲಿ ನೋಡಿದ್ಯಾ? ಡಿಸ್ಕವರಿ ಚಾನಲ್ ಅಲ್ಲಿ. ಸುಮ್ಮನಿರೋ. ಹೌದು, ಈ ಕಾಡಲ್ಲಿ ಹುಲಿ ಸಿಂಹ ಚಿರತೆ ಏನಾದ್ರೂ ಇರುತ್ತೇನ್ರೋ? ಹ್ಮ್ ಖಂಡಿತ ಇರುತ್ತೆ ಕಣ. ಅವೆಲ್ಲ ಬರೀ ಮಾಂಸನೇ ಅಲ್ವೇನ್ರೋ ತಿನ್ನೋದು? ಇಲ್ಲ, ಪೀಸಾ ಐಸ್ ಕ್ರೀಮು ತಿನ್ನುತ್ತೆ. ಬಡ್ಡಿ ಮಗನೆ, ಅಪ್ಪಿ ತಪ್ಪಿ ನೀನ್ ಏನಾದ್ರೂ ಅವಳ ಬಾಯಿಗೆ ಸಿಗಾಕೊಂಡ್ಬಿಟ್ರೆ ಒಂದ್ ವಾರ ಅವಳ ಭೇಟನೆ ಬೇಕಾಗಿಲ್ಲ. ಸಾಕು ಸುಮ್ಮನಿರೋ, ಎದುರಿಸ್ಬೇಡ. ಹಾ ಮಗ, ನಮ್ಮೊಂದು ಹೇಳಿ ಬಂತು. ಏನದು? ನಾವೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಡ್ಕೊಂಡು ಹೋಗ್ತಾನೆ ಇರೋಣ. ಎದುರುಗಡೆ ಪ್ರಾಣಿ ಬಂದ್ರು ನಮ್ಗೆ ಗೊತ್ತಾಗಲ್ಲ, ಭಯ ಆಗದೇ ಇಲ್ಲ. ನೋಬಲ್ ತಲೆ ಈ ಬಡ್ಡಿ ಮಗಂದು. ನಿನಗ್ ಕಣ್ ಕಾಣ್ಸಲ್ಲ ಅಂದ್ರೆ ಅವಕ್ ಕಣ್ ಕಾಣ್ಸಲ್ವಿನ? ಈಗೇನಪ್ಪ ಮಾಡೋದು? ವೀರಪ್ಪನ ಅಚ್ಚೆ, ಇದು ಗ್ಯಾರಂಟಿ ವೀರಪ್ಪನೇ. ಅದೇ ಗುಂಡು, ಅದೇ ಸೌಂಡು,
ನಮ್ ಲೈಫ್ ಇಲ್ಲಿಗೆ ದಿ ಎಂಡ್. ಹಲೋ, ನನ್ ಬೆನ್ಮೇಲೇನೋ ಕೂತ್ಕೊಂಡಿದೆ ಕಣೋ. ಕಣೋಂಜಿ ರಕ್ತ ಕಂಡ್ರು ರಕ್ತನ. ನಮ್ಮಲ್ಲೇ ಯಾರೋ ಒಬ್ಬರನ್ನ ಪಾಠ ಮಾಡ್ಬಿಟ್ಯಾ? ಇರು, ಎಣಿಸ್ತೀನಿ. ಒಂದು, ಎರಡು, ಮೂರು, ಮೂರೇ ಜನ ಇರೋದು. ಇನ್ನೊಬ್ಬ ಕಾಣಿಸ್ತಾನೆ ಅಲ್ವಲ್ರು? ಅಯ್ಯೋ ದೇವ್ರೆ, ಅನ್ಯಾಯವಾಗಿ ಒಬ್ಬನ್ ಸಾಯಿಸ್ ಬಿಡ್ತಲ್ಲ. ಏ ಡಪ್ಪ, ನನ್ ಮಗನೇ ನಿನ್ ಬಿಟ್ಟು ಎಣಿಸ್ತಾ ಇದೆಯಲ್ಲ, ನೀನೇ ಸತ್ ಗಾಳಿ ಆಗ್ಬಿಟ್ಟ. ಪಾಪ ಗಾಯಾಗಿದೆ ನೋಡೋಣ ಬಂದ್ರ. ಪಾಪ ಕಣ, ಗಾಯ ಮಾಡ್ಕೊಂಬಿಟ್ಟಿದೆ. ಕಚ್ಚಿ ಕಚ್ಚಿದ್ರೆ ಹುಷಾರಾಗಿ ಮುಟ್ಟು. ಹೆದ್ರಿಬೇಡ, ಮುಟ್ಟು. ಚಿಂಪಾಂಜಿ ನಮ್ದು. ಅದು ಗಾಯ ಮಾಡಿದವ್ರು ನೀವೇನಾ? ಹೌದು. ಏಯ್ ಬುದ್ಧಿ ಇದೇನ್ರ ನಿಮ್ಗೆ? ಸಲ್ಮಾನ್ ಖಾನ್ ಜಿಂಕೆಯನ್ ಸಾಯಿಸಿ ಜೈಲ್ ಹೋದ, ನೀವು ಚಿಂಪಾಂಜಿನ ಸಾಯಿಸಿ ಕಂಬೆಣಿಸ್ಬೇಕು ಅಂತಿದ್ದೀರಾ? ಏಯ್ ಮರ್ಯಾದಿಂದ ಬಿಟ್ಬಿಡಿ, ಅದು ನಮ್ ಸರ್ಕಲ್ ಕಂಪನಿಯಿಂದ ತಪ್ಪಿಸ್ಕೊಂಡ್ ಬಂದಿದೆ. ಪ್ರಾಣಿಗಳಿಗೆ ಹಿಂಸೆ ಕೊಡಬಾರದು ಅಂತ ಮೇನಕಾಗಂದಿ ರೂಲ್ಸ್ ಮಾಡಿದಾರೆ, ಅದ್ ನಿಮ್ಗೆ ಗೊತ್ತಾ? ಏಯ್ ಇಲ್ಲ, ಮಕ್ಕಳು ನಮ್ಗೆ ರೂಲ್ಸ್ ಹೇಳ್ತಾರೆ, ಇಕ್ಕಲ್ಲ ನನ್ ಮಕ್ಕಳ. ಒಂದ್ ನಿಮಿಷ ಮಗ, ಒಂಡೆ ಮ್ಯಾಚು ತಗೋ, ಬ್ಯಾಟ್ ವಿಕೆಟ್ ಕಟ್ಟು. ಬಾಲಸ್ಯ ಮಗ, ಎತ್ತ ಸಿಕ್ಸ್. ಅದೇ ನೋ ಲೆಗ್ ಫೈಟ್, ಓನ್ಲಿ ಹ್ಯಾಂಡ್ ಫೈಟ್. ಓಕೆ, ಕಮ್ ಆನ್. ಹೇಗೆ ಅದೇ? ನೋ ಲೆಗ್ ಫೈಟ್, ನೋ ಹ್ಯಾಂಡ್ ಫೈಟ್, ಓನ್ಲಿ ಹೆಡ್ ಫೈಟ್. ಓಕೆ, ಕಮ್ ಆನ್. ಅಯ್ಯೋ ಹೆಡ್ ಫೈಟ್ ಬೇಡವಾಗಿತ್ತಲ್ಲ. ಮಾಮಾ ಸಿಕ್ಸ್ ಫೋರ್ ಬಚ್ಚೆ ಹೋರ್ಕಣ. ಆ ಹಾ, ತುಂಬಾ ಚೆನ್ನಾಗಿದೆ. ಸೀಲಿಂಗ್ ಫ್ಯಾನ್ ಸೂಪರ್ ಆಗಿದೆ. ಬ್ರದರ್ ಹಂಗೆ ಸ್ವಲ್ಪ ಟೇಬಲ್ ಫ್ಯಾನ್ ಆನ್ ಮಾಡು. ಆ ಹಾ ಆ ಹಾ, ಗಾಳಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಫ್ಯಾನ್ ಯಾವ ಕಂಪ್ನಿದು? ಬ್ಯಾಟ್ಸ್ಮನ್ ರೆಡಿ ಬಾಲಕ. ಓಕೆ ಮಾಮೋ, ಬಾಲು ವೇಗ ಜಾಸ್ತಿ. ಮಾಮೋ ಈಗ ನೋಡು. ಅಯ್ಯೋ ಕಷ್ಟಪಟ್ಟೆ ಗ್ರದ್ದೆ ಬಾಲ್ ಮಿಸ್ ಆಗೋಯ್ತಲ್ಲಪ್ಪ. ಕ್ಯಾಚ್ 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 ಏನಯ್ಯ ಸ್ಮೆಲ್ಲು? ಇವನ್ ತಗೊಂಡೋಗಿ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಬಿಡ್ಬೇಕು. ನಾವು ನಿಮ್ದಕ್ಕೆ ಸಂಬಳ ಕೊಡೋದು ಯಾಕೆ ಗೊತ್ತಾ? ಪ್ರಾಣಿಗಳು ನೋಡ್ಕೊಳಕ್ ಸರ್. ಅರೆ ಇಸ್ಕಿ, ಏನು ನೋಡ್ಕೊಳ್ಳೋದು ನಿಮ್ದಕ್ಕೆ ಪಿಂಡ? ನಮ್ದಕ್ಕೆ ಚಿಂಪಾಂಜಿ ಕಳೆದು ಎಷ್ಟು ದಿವಸ ಆಯ್ತು, ಅದಕ್ಕೆ ಲವರ್ ಇಲ್ದೆ ಫೀಲಿಂಗ್ ಅಲ್ಲಿ ಅದು ಕೆಲಸನೇ ಮಾಡ್ತಾ ಇಲ್ಲ. ನಮ್ದಕ್ಕೆ ಎಷ್ಟು ಲಾಸ್ ಆಗ್ತಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಗೊತ್ತು ಸರ್. ಏನ್ ಗೊತ್ತಾಗುತ್ತೆ ನಿಮ್ದಕ್ಕೆ ತಲೆ? ಕೈಗೆ ಸಿಕ್ಕಿದ್ದು ಚಿಂಪಾಂಜಿಗೆ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀರಲ್ಲ, ನಿಮ್ದಕ್ಕೇನು ನಾಚಿಕೆ ಆಗಲ್ಲ? ಮಗ ಇತಿಹಾಸನ ಡೀಪ್ ಆಗಿ ನೋಡಿ,
ವಂಶ ರಕ್ಷಣೆ ಕೆದಕಿದ್ರೆ ಈ ಚಿಂಪಾಂಜಿಗೂ ನಮಗೂ ಯಾವುದೋ ಒಂದು ರೀತಿ ರಿಲೇಶನ್ಶಿಪ್ ಇದೆ ಅಂತ ಗೊತ್ತಾಗುತ್ತೆ ಕಣ. ಬಿಟ್ಟ ನನ್ಮಗ ರೀಲು ಅಲ್ವೋ, ಅದು ಚಿಂಪಾಂಜಿ ನಾವು ಮನುಷ್ಯರು, ಅದಕ್ಕೂ ನಮಗೂ ಹೇಗೋ ಸಂಬಂಧ ಇರುತ್ತೆ. ಏ ಹಂಗಲ್ಲ ಕಣ, ಅವನು ಹೇಳಿದ್ದು ಇವನ ಅಜ್ಜಿ ಅದ್ರ ತಾತ ಇದೇ ಕಾಡಲ್ಲಿ ಟೆಂಟ್ ಹಾಕೊಂಡು ಸಂಸಾರ ಮಾಡಿದಕ್ಕೇನೆ ಇವ್ರ ವಂಶ ವೃಕ್ಷ ಬೆಳೆದಿದ್ದಂತೆ, ಅಲ್ವೇನಾ ಶರಣ? ಏಯ್ ಡಬ್ಬ ನನ್ನ ಮಗನೇ, ನಾನು ಹಂಗಲ್ಲ ಕಣ ಹೇಳಿದ್ದು, ಮಂಗನಿಂದನೇ ಮಾನವ ಅಂತ ಹಿಸ್ಟ್ರಿ ಗೊತ್ತಿಲ್ವಾ ನಿನಗೆ? ಕರೆಕ್ಟ್, ಅದಕ್ಕೆ ಅದು ಸೊಪ್ಪು ಸದೆ ತಿನ್ನುತ್ತೆ, ಅದನ್ನೇ ನಾನು ತಿಂತಾ ಇದ್ದೀನಿ, ಈಗ ನೀವು ತಿಂತೀರಾ? ಅಲ್ಲ ಕಣೋ, ಆ ಬ್ರೋಕರ್ ನನ್ನ ಮಗ, ನಮ್ಮನ್ನೆಲ್ಲ ಈ ಕಾಡಲ್ಲಿ ಸೊಪ್ಪು ಸದೆ ತಿನ್ಕೊಂಡು ಬದ್ಕಂಗ್ ಮಾಡ್ಬಿಟ್ನಲ್ಲೋ. ಅಂದ್ರೆ ಸೊಪ್ಪು ಸದೆ ತಿನ್ನ ಕಡಿ ಆಗಿದ್ಯಾ? ಕೊಡ ಇಲ್ಲೊಂಚೂರು, ನನ್ ಗೋಬಿ ಮಂಚೂರಿನ ಸಿಗುತ್ತೆ. ಯಾವ ಸೊಪ್ಪ ಇದು? ಹುಣಸೆ ಸೊಪ್ಪು ತಿನ್ನ. ಏ ನೋಡ್ರಿ ಚಿಂಪಾಂಜಿ ಅರ್ಸ್ಕೊಂಡ್ ತಂದಿದೆ. ಪುಣ್ಯಾತ್ಮ, ಪ್ರಪಂಚದಲ್ಲಿ ನಮ್ ಕಷ್ಟನ ಅರ್ಥ ಮಾಡ್ಕೊಂಡ್ರೆ ನೀನ್ ಒಬ್ನೇ ಕಣಯ. ಏನ್ ಮಾಡೋದು, ಕಾಡಲ್ಲಿ ವಿಕೆಟ್ ಇರೋದೇನಿಕ್ಕೆ, ಕ್ರಿಕೆಟ್ ಆಡಕ್ಕ, ಜಾಕ್ ಫ್ರೂಟ್ ಕಟ್ ಮಾಡಕ್ಕೆ ಬನ್ನಿ.
ಯಾರೋ ಬರ್ತಿದ್ದಾರೆ. ಮಗ ಕಣ್ ಮುಚ್ಚ್ಬಿಡ, ಅಷ್ಟು ಕಾಣಿಸ್ತಾನೆ ಇಲ್ವಲ್ಲ? ಅಲ್ಲಮ್ಮ, ಕಾಡ್ ಮೋಹಿನಿಗಳಿರ್ಬೋದ? ಕಾಡ್ ಮೋಹಿನಿನ? ಹ್ಮ್, ನಮ್ಮ ಅಜ್ಜಿ ಹೇಳ್ತಾ ಇದ್ರು ಕಾಡ್ನಲ್ಲಿ ಇಂತ ಮೋಹಿನಿಗಳು ಓಡಾಡ್ತಾ ಇರ್ತಾವಂತೆ. ಯಾಕೆ, ನಿಮ್ ತಾತ ಏನ್ ಹೇಳಿಲ್ವಾ? ಹೇಳಿದಾರೆ ತಂದೆ. ಏನಂತ? ಆ ಮೋಹಿನಿಗಳಿಗೆ ಟೀನೇಜ್ ಹುಡುಗರು ಅಂದ್ರೆ ಬಹಳ ಇಷ್ಟ ಅಂತೆ. ಅವ್ರ ಹತ್ರ ಇರೋ ಸ್ಪೇರ್ ಪಾರ್ಟ್ಸ್ ಗಳನ್ನೆಲ್ಲ ಕದ್ಕೊಂಡೋಗ್ಬಿಡುತ್ತಂತೆ. ನನಗ್ ಭಯನೇ ಇಲ್ಲ. ಯಾಕೋ ನಿಂಗ್ ಸ್ಪೇರ್ ಪಾರ್ಟ್ಸ್ ಇಲ್ವನಾ? ಇದೆ, ಆ ಸ್ಪೇರ್ ಪಾರ್ಟ್ಸ್ ಗಳು ಎಲ್ಲೆಲ್ಲಿದೆ ಅಂತ ಆ ಮೋಹಿನಿಗೆ ಗೊತ್ತಾಗೋದೇ ಇಲ್ಲ. ಯಾರು ಬಗ್ಗೆ ಕಳ್ಸಿಟ್ಟಿದ್ದಾರೆ? ಮೊದ್ಲು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಆಮೇಲೆ ಅವ್ರ ಹತ್ರ ಬ್ರೇಕ್ ಡಾನ್ಸ್ ಮಾಡ್ಸೋಣ. ಕರೆಕ್ಟ್. ಕಮ್ ಆನ್, ಲೆಟ್ಸ್ ಗೋ. ಏನ್ ನಡಿದೆ? ಬಂದ್ರೆ ಬ್ರೇಕ್ಫಾಸ್ಟ್ ಮಾಡೋಣ. ಯಾಕೆ ಅಷ್ಟೊಂದು ಹಸ್ವಾಗ್ತಿದ್ಯೇನೆ? ಹಸ್ವಲ್ವೆ, ಅರ್ಜೆಂಟ್ ಆಗ ಕಾಡ್ ಹುಡುಗ್ರ ಹತ್ರ ಬ್ರೇಕ್ ಡಾನ್ಸ್ ಮಾಡಿಸ್ಬೇಕು. ಟಿಫನ್ ಕ್ಯಾರಿಯರ್ ಕಾಣ್ತಿಲ್ವಲ್ಲೇ? ಅಯ್ಯಯ್ಯೋ, ನನ್ ಮಕ್ಕಳಲ್ಲಿ ನಾನು ಕ್ಯಾರಿಯರ್ ಕಾಣ್ತಿಲ್ವಲ್ಲೇ? ಏನಾಯ್ತು? ಆ ಬಕ್ರಗಳೇನಾದ್ರೂ ಕದ್ದಿರ್ಬೋದಾ? ಹಾ, ಆ ದಡಿಯನೇ ಕದ್ದಿರ್ಬೇಕು. ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರನ್ನ ಚಸ್ಕ ಮಸ್ಕ ಮಾಡ್ಬಿಡ್ತೀನಿ. ಅವ್ರೇನಾದ್ರೂ ನನ್ ಕೈ ಸಿಕ್ಕ್ರೆ ಅಲ್ಲಲ್ಲ ಮರಡ ಮಾಡ್ಬಿಡ್ತೀನಿ. ಆಹಾ, ಮಿಸ್ಟರ್ ಚಿಂಪಾಂಜಿ, ನಮ್ಮ ಹೊಟ್ಟೆ ಅಷ್ಟನ್ನ ಅರ್ಥ ಮಾಡ್ಕೊಂಡು ಆ ಹುಡುಗಿಯರ ಕ್ಯಾರಿಯರ್ನ ಕದ್ಕೊಂಡು ನಮಗೆ ತಂದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಆಹಾ, ಚಟ್ನಿ ಸೂಪರ್. ಯಾರು ಮಾಡಿದ ಚಟ್ನಿನ? ಒಂದ್ ವೇಳೆ ಚಟ್ನಿ ಮಾಡಿದ ಯಾರೋ ಹುಡುಗಿನೇ ಆಗಿದ್ದಿದ್ರೆ ಆ ಹುಡುಗಿ ನಂದೊಂದು ಮುತ್ತು, ಅವಳ ಅಕ್ಕ ಮಾಡಿದ್ರು ನಂದೊಂದು ಮುತ್ತು, ಅವ್ರ ತಾಯಿ ಮಾಡಿದ್ರು ಒಂದ್ ಮುತ್ತು, ಅವ್ರ ತಂಗಿ ಮಾಡಿದ್ರು ಒಂದ್ ಮುತ್ತು. ಅವಳ ಅಜ್ಜಿ ಆಗಿದ್ರ? ಅದಕ್ ನೀನಿದ್ಯಲ್ಲ. ಮಚ್ಚಿ, ಬಿಸಿ ಬೇಳೆ ಬಾತ್ ರೇಂಜ್ಗೆ ಬಿಸಿ ಬಿಸಿಯಾದ ಖಾರ ಬಾತ್ ಮಾಡಿದ ಕೈ ಯಾವ್ದು? ಆ ಹುಡುಗಿ ಕೆನ್ನೆಗೆ ಇಲ್ಲಿಂದಾನೆ ಒಂದ್ ಬಿಸಿ ಬಿಸಿಯಾದ ಚುಮ್ಮ. ಅಬ್ಬಾ, ಸಮಾಧಾನ ಆಯ್ತಪ್ಪ. ಈಗ ಬರ್ಲಿ, ಆ ಮೋಹಿನಿಗಳು ಕೊಳ್ಳಿದಾಗ ಒಂದ್ ಕೈ ನೋಡೇ ನೋಡ್ಕೋತೀನಿ. ಮತ್ತೆ ಯಾವ ಯಂಗ್ ಬಾಯ್ ಸ್ಪೇರ್ ಪಾರ್ಟ್ಸ್ ಕೈ ಹಾಕ್ಬಾರ್ದು, ಆ ರೇಂಜ್ ಫೈಟ್ ಮಾಡ್ಕಳಿಸ್ತೀನಿ. ಇಡಿಯಟ್ಸ್, ಇದನ್ನೆಲ್ಲ ನಿಮ್ಮ ಅಪ್ಪ ಅಂದ್ರೆ ಕಳ್ಸಿದಾರೆ ಅನ್ಕೊಂಡ್ರ? ಖಂಡಿತ ಇಲ್ಲ, ನಮ್ಮ ಅತ್ತೆ ಅಂದ್ರೆ ಕಳ್ಸಿದಾರೆ ಅನ್ಕೊಂಡ್ವಿ. ಶಟ್ ಅಪ್, ನಾವೆಲ್ಲ ನಿಮ್ ಕಣ್ಣಿಗೆ ದೆವ್ಗಳ ತರ ಕಾಣ್ತಿದೀವ? ಲಾಂಗ್ ಶಾರ್ಟ್ ಅಲ್ಲಿ ಹಂಗೆ ಕಣ್ರಿ, ಈ ಕ್ಲೋಸ್ ಶಾರ್ಟ್ ಬಂದ್ರಲ್ಲ ಎಲ್ಲ ಕ್ಲೋಸ್ ಆಗ್ಬಿಟ್ವಿ. ಈಗ ನಾವ್ ನಿಮ್ಮನ್ನ ಕ್ಲೋಸ್ ಮಾಡ್ತೀವಿ, ಅದ್ ನಿಮಗ್ ಗೊತ್ತಾ? ಹಾಗೆ ನಿಂತ್ಕೊಂಡ್ಬಿಟ್ರು, ಸ್ವಲ್ಪ ಮುಂದೆ ಬರಲ್ಲ? ನಮ್ಮನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಮ್ ನಾಕು ಟೈರ್ ಒಟ್ಟಿಗೆ ಬೂಸ್ಟ್ ಆಗಿ ಬ್ಲಾಸ್ಟ್ ಆಗುತ್ತೆ. ನಿನ್ಗೆ ಇಷ್ಟಲ್ಲೇ ಬರಬಾರ್ದು ರೋಗ ಬಂದು ನೆಗ್ದು ಬಿದ್ದು ಹೋಗ್ತೀಯ. ಅಚ್ಚಿ, ಇವ್ಳು ರಿವರ್ಸ್ ಬರ್ತಾರ ನೋಡಿದ್ರೆ ನಮ್ಗೆ ರಿವರ್ಸ್ ಆಗಂಗಿದೆ. ಯಾವೂರು? ಮಂಡ್ಯದ ಗಂಡು. ಮೈಸೂರು ಮಲ್ಲಿಗೆ, ಮೈಸೂರು ಹುಲಿ. ಧಾರವಾಡ. ಧಾರವಾಡಲ್ಲಿ ಫೇಮಸ್. ಬೇಡ, ಅದು ಇದೇನ್ ತಿಮಿಂಗ್ಲನಾ? ನಾನ್ ಕೇಳಿದ್ದು ನಿಮ್ ಯಾವೂರು ಅಂತ ಅಲ್ಲ, ಯಾವೂರಿಗೆ ಹೋಗ್ಬೇಕು ಅಂತ. ದೊಂಬ್ಳೂರಿಗೆ. ಐ ಸುಂದರ, ಬೆಂಗ್ಳೂರ್ಗೆ ಹೋಗ್ಬೇಕು. ಓ, ನಮ್ಮೂರ್ನವ್ರೆ? ನಿಮ್ಮೂರೇ ನಮ್ಮೂರು. ನೀವೆಲ್ಲ ನಮ್ಮೂರು, ನಾವೀಗ ನಿಮ್ಮೂರು. ಬಿಲ್ಟಪ್ ಸಾಕು, ಲಗೇಜ್ ಇಡೋದ್ ಕೇಳ. ಅದು ಈ ಗಾಡಿ ನಿಮ್ ತರನೇ ಮುದ್ದು ಮುದ್ದ ಕೆಂಪ್ ಕೆಂಪು ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ. ಈ ಗಾಡಿ ನಂದಲ್ಲ, ಇವಳ್ದು. ನಿಮ್ ನೋಡ್ದಾಗ್ಲೇ ಅನ್ಕೊಂಡೆ. ಅಂದಾಗೆ ಇವರೆಲ್ಲ ನಿಮ್ ಕ್ಲೋಸ್ ಫ್ರೆಂಡ್ಸ? ಅಲ್ಲ, ಎನಿಮೀಸ್. ಈಗ ನೀವು ಮಾಡಿದ ಜೋಕ್ ತಾನೆ? ಸುಮ್ಮನೆ ಕ್ವಶನ್ ಕೇಳಕ್ ಬರಲ್ಲ, ಹೆಂಗ್ ಲವ್ ಮಾಡ್ತೀರಾ ಏನ? ಮೇಡಮ್, ನೀವು ಕಾಡಿಗೆ ಬಂದಿದ್ದು ಪಿಕ್ನಿಕ್ ತಾನೆ? ವೀರಪ್ಪನ ಹಿಡಿಯೋಕೆ. ನೀವ್ಯಾಕೆ ಕಾಡೊಳಗ್ ಬಂದ್ರಿ? ನಾವಾ? ಅದೊಂದು ದೊಡ್ಡ ಕತೆ. ನಾವೆಲ್ಲ ನಿರುದ್ಯೋಗಿಗಳು, ವಿದ್ಯಾವಂತರು. ನಮ್ಮ ಹತ್ರ ಹಣ ಇರ್ಲಿಲ್ಲ, ಬಾಡಿಗೆಗೆ ಮನೆ ಹುಡುಕೋದಕ್ಕೆ ಅಂತ ಒಬ್ಬ ಬ್ರೋಕರ್ ಹತ್ರ ಹೋದ್ವಿ. ಅವನು
ಅಲ್ಲೊಬ್ರು ಮೇಜರ್ ಮನೆ ಖಾಲಿ ಇದೆ, ದೇಶಭಕ್ತರಿಗೆ ಮಾತ್ರ ಕೊಡೋದು ಅಂತ ಹೇಳ್ದ. ನಾವು ಸಹ ದೇಶಭಕ್ತರು ಅಂತ ಸುಳ್ಳು ಹೇಳಿ ಅವ್ರ ಮನೆ ಸೇರ್ಕೊಂಡ್ವಿ. ನಾವ್ ಹೇಳಿದ್ ಸುಳ್ಳು ಅಂತ ಗೊತ್ತಾದ್ಮೇಲೆ ರೂಮ್ ಖಾಲಿ ಮಾಡಿಸಿ ಈ ಕಾಡಕ್ ತಂದ್ ಬಿಸಾಕ್ದ. ಹೌದು, ಈಗ ಸಿಟಿಗೆ ಬಂದು ಎಲ್ಲಿರ್ತೀರಾ? ಎಲ್ಲಿರೋದು, ರೈಲ್ವೆ ಸ್ಟೇಷನ್ ಅಲ್ಲ, ಫುಟ್ಪಾತ್ ಅಲ್ಲ ಮಲ್ಕೋಬೇಕಷ್ಟೆ. ಹ್ಮ್, ಸರಿ. ನಮ್ಮನೆ ಓನರ್ದೆ ಹಿಂದ್ಗಡೆ ಮನೆ ಖಾಲಿ ಇದೆ, ಬರ್ತೀರಾ? ನಿಮ್ಮನೆ ಹಿಂದ್ಗಡೆನಾ? ಹ್ಮ್. ಆದ್ರೆ ನಿಮ್ಗೆ ಭಯಗೆ ಏನು ಇಲ್ಲ ತಾನೆ? ಭಯನಾ? ಅದ್ ನಮ್ಮಿಂದ 90 ಕಿಲೋಮೀಟರ್ ದೂರದಲ್ಲಿದೆ. ಅದೇನದು 90? ನೈಟ್ ಅಲ್ಲಿ ಅದು ನಮ್ ಲಕ್ಕಿ ನಂಬರ್ ಅದಕ್ಕೆ. ಎಸ್ ಎಸ್. ಹೌದು, ನಮ್ಗೆಲ್ಲ ಭಯ ಇದೆ ಅಂತ ಕೇಳಿದ್ರಲ್ಲ, ಯಾಕೆ? ಏನಿಲ್ಲ, ಆ ಮನೇಲಿ ಒಬ್ಳು ಟೀನೇಜ್ ಹುಡುಗಿ ಫ್ಯಾನ್ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಲು. ಆತ್ಮಹತ್ಯೆ? ಆದ್ರಿಂದ ಆ ಮನೇಲಿ ದೆವ್ವ ಇದೆ ಅಂತ ಯಾರು ಬರ್ತಾನೆ ಇಲ್ಲ. ನಿಮಗ್ ಧೈರ್ಯ ಇದ್ರೆ ಬನ್ನಿ. ಏಕಾಂಗಿ ಸೆಟ್ಟು, ಇದ್ರ ಮುಂದೆ ಏನೂ ಇಲ್ಲ. ಇದೇ ಮನೆ ಹೇಗಿದೆ? ಈ ಮನೆಯನ್ನ ಡಿಸ್ಕವರಿ ಚಾನೆಲ್ ಅವ್ರ ಕಣ್ಣಿಗೆ ಬಿದ್ದಿಲ್ವಾ? ಅಲ್ಲ, ಫಸ್ಟ್ ಹಾಲ್ ತೋರಿಸಿದ್ರೆ ಬಾತ್ರೂಮ್ ತೋರಿಸ್ತಾ ಇದೀರಾ? ಹಲೋ, ಇದೇ ಹಾಲು. ಸರಿ, ಇದೇ ಫ್ಯಾನ್ಗೆ ಅವ್ರಿಗೆ ನೇಣು ಹಾಕೊಂಡು ಸತ್ತೋಗಿದ್ದು? ಅಲ್ಲ, ಆ ರೂಮಲ್ಲಿರೋ ಫ್ಯಾನ್ಗೆ. ಓಕೆ, ನೀವೆಲ್ಲ ಇಲ್ಲೇ ಇರಿ, ನಾನ್ ಲಗೇಜ್ ಇಳಿಸ್ಕೊಂಡು ನನ್ನ ಫ್ರೆಂಡ್ಸ್ನೆಲ್ಲ ಕಳಿಸ್ಬಿಟ್ಟು ಬರ್ತೀನಿ. ಇಷ್ಟ ಬೇಗಲ್ಲ? ಓಕೆ, ಒನ್ ಮಿನಿಟ್. ಓಕೆ, ಬೇಗ ಬಂದ್ಬಿಡೆ. ಮಗ, ಸೂಸೈಡ್ ಮಾಡ್ಕೊಂಡಿರೋ ಹುಡುಗಿರ್ಗೆ ದಪ್ಪಗಿರೋರ್ ಕಂಡ್ರೆ ಬಹಳ ಇಷ್ಟ ಅಂತೆ. ಹೌದಾ? ಮಚ್ಚೆ, ನಾನು ಯಾವ್ದಾರು ಫ್ಯಾನ್ ಇಲ್ದಿರೋ ರೂಮ್ ನೋಡಿ ಸೆಟ್ಲಾಗ್ಬಿಡ್ತೀನಿ. ಯಾರ ಸ್ವಾಮಿ ಮನೆ ನೋಡಕ್ ಬಂದಿರೋದು? ಮನೆ ಈ ಫೇಸಿಂಗ್ 100% ವಾಸ್ತು ಇದೆ. ಹಿಂದೆ ಇದ್ದವ್ರು ಸ್ವಂತ ಮನೆ ಕಟ್ಕೊಂಡಿದ್ದಾರೆ, ಬಹಳ ಲಕ್ಕಿ ಹೌಸ್. ಮಾಮ್, ಎಲ್ಲಿಂದ ಬರ್ತಾ ಇದೆ ಎಕೋ ವಾಯ್ಸು? ಮಗ, ಈ ವಾಯ್ಸ್ ನ ಎಲ್ಲೋ ಕೇಳ್ದಾಗಿದೆ. ಅಯ್ಯೋ, ತರಲೆ ಮುಂಡೆವಾ? ನೀವಾ? ಹೌದು, ನಾನೇ. ನಿಮ್ಮನ್ನ ಯಾರೋ ಒಳಗ್ ಬಿಟ್ಟವ್ರು. ಮಚ್ಚಿ, ಅವತ್ ಯಾಮಾಡ್ಸೋದು ಇವತ್ ಕಾಣಿಸ್ಕೊಂತಾ ಇದಾನೆ. ಮಾಮಾಜಿ, ಮಾಮಾಜಿ, ಈ ಬ್ಯೂಟಿ ಪ್ರಾಡಕ್ಟ್ ನಿಮ್ ಫ್ಯಾಕ್ಟರಿ ಅಂತ ಗೊತ್ತಾಗಲಿಲ್ಲ ಮಾಮಾಜಿ. ನಿಮ್ ಮಗಳಿಗೆ ಎಂತ ಹಾರ್ಟು, ಏನ್ ಸ್ಮಾರ್ಟ್, ದೇವತೆ ದೇವತೆ. ಕೊಂಬೆ ಜೇನಿನ ಹೊಳೆ, ಡಕೋಟಾ ಎಕ್ಸ್ಪ್ರೆಸ್. ಹೇಳಿದ್ದು ನೀವು ಮಾಡಿದ ತಪ್ಪನ್ನೆಲ್ಲ ನಾವ್ ಕ್ಷಮಿಸ್ಬಿಡ್ತೀವಿ. ನಾವೇನ್ ತಪ್ಪು ಮಾಡಿದ್ರು ನೀವು ಕ್ಷಮಿಸ್ಬೇಕು. ಇನ್ ಮೇಲೆ ಬ್ಯಾಟು ಬಾಲ್ ಸ್ಟಂಪ್ಗಳನ್ನೆಲ್ಲ ಮರ್ತು ನಾವು ನೀವು ಬಂಧುಗಳ ತರ ಒಟ್ಟಿಗೆ ಇರೋಣ. ನಿಮ್ದೇತನ ಒಟ್ಟಿಗೆ ಇರೋದ ಇಂಪಾಸಿಬಲ್. ಪಾಪ, ಇರ್ಲಿ ಬಿಡಿ ಡ್ಯಾಡಿ. ಸರಿ, ನೀ ಹೇಳದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಆದ್ರೆ ಒಂದ್ ತಿಳ್ಕೊ, ಮಹಾನ್ ತರಲೆ ನನ್ ಮಕ್ಳು. ಇತ್ತ ಬಾ ಅಂದ್ರೆ ಇದ್ದಿದ್ದು ಕಿತ್ಕೊಂಡ್ಬಿಡ್ತಾರೆ. ಮನೆ ಹತ್ರ ಮಾತಾಡ್ಸ್ಕೊಂಡ ಆಯ್ತು, ಬನ್ನಿ ಹೋಗೋಣ. ಈ ಮನೇಲಿ ಒಬ್ಳು ಟೀನೇಜ್ ಹುಡುಗಿ ನೇಣು ಹಾಕೊಂಡಿದ್ಲಲ್ಲ, ಅವಳು ಇದೇ ಫ್ಯಾನ್ ನೇಣು ಹಾಕೊಂಡಿರ್ಬೇಕು. ಅಯ್ಯೋ ಡಬ್ಬ, ನನ್ ಮಗನೇ, ಅದು ನಿಮಗ್ ಯಾಕೆ ಕಪ್ಪಿಸ್ತಾ ಇದೀಯಾ? ಸುಮ್ನಿರಲೇ, ನನ್ನ ಮಗನ ಯಾವಾಗ ನೋಡಿದ್ರ ಫ್ಯಾನ್ ಮೇಲೆ ಕಣ್ಣು ಬಿಟ್ಟಾಕ ವಿಷಯನ. ಮಾಮು, ಏನೇ ಹೇಳು, ಕಾಡ್ನ ಲಕ್ಷತ್ರ ನೋಡಿದಾಗ ಇವಳು ಓಬಿರಾಯ್ ಮೊಮ್ಮಗಳೇ ಆಗಿರ್ಬೇಕು ಅನ್ಕೊಂಡೆ. ಅಯ್ಯೋ, ಅವಳ ಡ್ರೈವಿಂಗ್ ಸ್ಟೈಲ್ ನೋಡಿ, ನಾನ್ ಟಾಟಾ ಬಿರ್ಲಾ ಮಗಳೇ ಅನ್ಕೊಂಡ್ಬಿಟ್ಟಿದ್ದೆ. ಆ ಜೀಪ್ ಅವಳದಲ್ಲ, ಅವಳ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ಟುಸ್ಸು. ಅವಳಿರೋ ಬಾಡಿಗೆ ಮನೆ ನೋಡಿದ್ಮೇಲೆ ಇನ್ನೂ ಟುಸ್ಸು. ಏನೇ ಹೇಳ, ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದ್ದಾರೆ ಕಣ್ರ. ಮಗ, ನಂಗೊಂದು ಡೌಟು, ಅಕ್ಷತಾ ನಿಜವಾಗ್ಲೂ ಆ ಜಾಗ್ರಬ ಏಯ್, ಅಷ್ಟು ಸುಂದರವಾಗಿರೋ ಹುಡುಗಿನ ಹೆಂಗೋ ಬಿಟ್ಟಾಕಾಗತ್ತೆ? ಅವ್ಳು ನೋಡ್ತಾ ಇದ್ರೆ ಹಾಗೆ ತಪ್ಕೋಬೇಕು ಅನ್ಸುತ್ತೆ. ಇನ್ನು ನಿಮ್ ಕಟ್ಟಡ ಬದಿ ಹೋಗಿಲ್ವಲ್ರ? ಓಹ್, ಇವ್ರೇನ್ ಸತ್ಯನಾರಾಯಣ ಪೂಜಾ ಫಲದ ವ್ರತದಿಂದ ಹುಟ್ಟಿದವ್ರು, ಸಾಕ್ಮಚಲ. ಇವಾಗೇನು ಆ ಹುಡುಗಿನ ತಪ್ಕೋಬೇಕು ಅಷ್ಟೇ ತಾನೆ? ಹೌದು, ಬನ್ನಿ. ಒಂದ್ ಐಡಿಯಾ. ಯಾಕೆ ಕೊಡ್ ಬರ್ತಿದ್ಯಾ? ಸೂಸೈಡ್ ಮಾಡ್ಕೊಂಡಿದ್ ಹುಡುಗಿ ದೆವ್ವಾಗ್ ಬಂದ ಹೇಗೆ? ಆಗಲ್ಲ ಡಿಯರ್, ನಮ್ಮನೆ ಹಿಂಬಾಗ್ಲಿಂದ ನಿಮ್ಮನೆ ಮುಂಬಾಗ್ಲಿಗೆ ಯಾರೋ ಇಬ್ರು ಕರಿ ಮುಸ್ಕಾಕೊಂಡು ಪಾಸ್ ಆದಂಗಿತ್ತು. ಮೋಸ್ಟ್ಲಿ ದಂಡುಪಾಳ್ಯ ಗ್ಯಾಂಗ್ನವರು, ಇಲ್ಲ ರೇಪಿಸ್ಟ್ ಉಮೇಶ್ ರೆಡ್ಡಿ ಏನಾರು ಬಂದು ಅನ್ಕೊಂಡ್ ಬಂದೆ. ಸಾಲ್ದಿರೋದಕ್ಕೆ ನಿಮ್ಮಪ್ಪ ಬೇರೆ ಮನೇಲಿಲ್ಲ, ನೀನ್ ಒಬ್ಳೆ ಇದ್ಯಾ, ಅದಕ್ಕೆ ನಿನ್ಗೆ ಸೆಕ್ಯೂರಿಟಿ ಆಗಿರೋಣ ಅಂತ ಬಂದೆ. ಬೇಡ ಅಂದ್ರೆ ಹೊಟ್ಟೋಗ್ತೀನಿ.
ನಿಮ್ಮ ಅಜ್ಜಿ ವಾಸು ಬೇಗ ಬಾರೋ. ಈಗ ತಾನೇ ಫ್ರೆಶ್ ಆಗಿ ಜೈಲಿಂದ ತಪ್ಪಿಸ್ಕೊಂಡಿರೋ ರೇಪಿಸ್ಟ್ ಉಮೇಶ್ ರೆಡ್ಡಿ ನೀವೇನಾ? ನಾನು ಉಮೇಶ್ ರೆಡ್ಡಿ, ಇವನ ತಮ್ಮ ರಮೇಶ್ ರೆಡ್ಡಿ. ನಿಮ್ಮ ವೈಫ್ ಬಿ ಪಿ ರೆಡ್ಡಿ ಬಂದಿಲ್ವಾ? ಯಾಕೆ ಇಬ್ಬರು ಸೇರ್ಸ್ಕೊಳ್ತಾ ಇದ್ದೀರಾ? ಇದು ನಮ್ಮ ರೂಲ್ಸ್. ರೂಲ್ಸ್? ಯಾವ ರೂಲ್ಸ್? ಅಟ್ಲೀಸ್ಟ್ ಬೇರೆ ಬೇರೆ ಆಗಾದ್ರೂ ಕಟ್ಟಿ. ನೋ ನೋ ನೋ, ಈ ನಡುವೆ ದೇಶದಲ್ಲಿ ಯಾರು ರೂಲ್ ಸರಿ ಫಾಲೋ ಮಾಡದೇ ಇಲ್ಲ ಅಂತಾರೆ. ಇವ್ರು ಫಾಲೋ ಮಾಡ್ತೀನಿ ಅಂತಿರುವಾಗ ನಾನು ಯಾಕೆ ಬೇಡನಕ್ಕಾಗುತ್ತೆ? ಯು ಫಾಲೋ ದ ರೂಲ್ಸ್, ಯು ಫಾಲೋ ದ ರೂಲ್ಸ್. ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ, ಡಸ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದ್ರು ಮಚ್ಚಿ, ಸಕ್ಸಸ್ ಆ ಸಕ್ಸಸ್ ಆ ನಂತರನು. ಅಕ್ಷತಾ, 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 ಅಯ್ಯೋ ಅಕ್ಷತಾ, ಎಲ್ಲಿ ಅಕ್ಷತಾ, ಎಲ್ಲಿ ಅಕ್ಷತಾ, ಅಕ್ಷತಾ, ಎಕ್ಸ್ಕ್ಯೂಸ್ ಮೇ, ಅಕ್ಷತಾ, ಅಕ್ಷತಾ, ಎಲ್ಲಿ ಅಕ್ಷತಾ, ಎಲ್ಲಿಂದ ಕೇಳಿಸ್ತಾ ಇದೆ? ಯಾಕೋ ವಾಯ್ಸು ಅಕ್ಷತಾ. ಅಯ್ಯೋ ಕಟ್ಟಾಕ್ಬಿಟ್ಟಿದಾರ? ನಾನ್ ಬಿಡ್ತೇನೆ, ನಾನ್ ಬಿಡ್ತೇನೆ. ಎಲ್ಲಿದೆ ಗಂಟು? ಎಲ್ಲಿದೆ ನಿಮ್ ಗಂಟು? ಎಲ್ಲಿದೆ ಗಂಟು? ಅಲ್ಲ ಹಿಂದೆ ಹಿಂದೆ ಇರೋಣ, ನಾನ್ ಬಿಡ್ತೇನೆ. ಎಲ್ಲಿದೆ? ಯಾರೋ ನಿಮ್ಮ ನೀರ್ ಎಂಜಿ ಕಟ್ಟಾಕಿದಾರೆ. ಇನ್ಯಾರೋ ಡಕಾಯ್ತರು, ಅವ್ರು ಜಸ್ಟ್ ಹಿಂಗ್ ಹೋದ್ರು ನೀನ್ ಬಂದೆ. ನೋಡು, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಇವ್ಳು ನೋಡ್ಕೋ. ಸರಿ ಸರಿ, ಅವನ್ ಇರ್ತಾನೆ. ತಪ್ಪ, ನನ್ ಮಗನ್ ಬೇಕು ತೊಳ್ಕೋ. ಅಕ್ಷತಾ, ನಿಮ್ಗೇನು ತೊಂದ್ರೆ ಆಗ್ಲಿಲ್ಲ ತಾನೆ? ಏನಿಲ್ಲ, ಹಣ ಒಡವೆ ಆಸ್ತಿಗೆ ಏನಾರ ಧಕ್ಕೆ ಮಾಡಿದ್ರ ತಗೊಂಡ್ ಹೋಗಕ್ ನಮ್ಮನೇಲಿ ಏನಿದೆ? ಅದು ಕರೆಕ್ಟ್. ಸೂಪರ್ ಆಗಿತ್ತು. ನಾ ಇನ್ನೊಂದ್ಸಲ ಓಡ್ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಯಾವ್ದಕ್ಕೂ ಬಾಗಿಲ್ ಹಾಕ್ಬಿಡ್ತೀನಿ. ಆ ಡಕಾಯಿ ತನ್ನ ಮಕ್ಳು ಮತ್ತೆ ಬಂದ್ರು ಬರ್ಬೋದು. ಎಲ್ಲೋದ್ರು ತಪ್ಪ, ನನ್ ಮಕ್ಳ ಬೇಗ ಓದಿರು. ಒಬ್ಬೊಬ್ಬ ದರೋಡಗಾರ ನನ್ನ ಸ್ಟೈಲು, ಇದು ನಮ್ ಸ್ಟೈಲು. ಐಮ್ ಸಾರಿ. ಸಾಕಾಗೋಯ್ತು ಅಕ್ಷತಾ. ಅಕ್ಷತಾ, ಅಟ್ಟಿ ಮಗ ಇಷ್ಟೇ ಬಂದ್ಬಿಟ್ಟ. ಅಕ್ಷತಾ, ಅಕ್ಷತಾ, ಯಾರೋ ಡಕಾಯಿತರು ಬಂದ್ಬಿಟ್ಟಿದ್ರಂತೆ. ಇದೇ ನನ್ ಮಗ ಇಳಿಸಿಟ್ಲಾ ಬಿಡಿದಾನ? ಮತ್ತೆ ಹಗ್ಗ ಬಿಚ್ಚ. ಓಕೆ ಓಕೆ, ಬಿಚ್ಚಿನಿ. ನನ್ ಮಗ ಎಲ್ಲಿ ಎಲ್ಲಿ? ನನ್ನ ಮಕ್ಳು ಕಟ್ಟಿಸ್ಬಿಡ್ತೀನಿ, ನನ್ನ ಮಕ್ಳು ಒಬ್ಬೊಬ್ಬರನ್ನ ಚಿಂದಿ ಚಿಂದಿ ಓಡಾಸ್ಬಿಡ್ತೀನಿ. ವಾಸು, ನೀನ್ ಎಲ್ಲಿ? ನಾನು ಪೊಲೀಸ್ ಕರ್ಕೊಂಡ್ಬಿಡ್ತೀನಿ. ಮತ್ತೆ ಬಂದ್ರೆ ರಾಮು ರಾಮು ತರ ನನ್ ಮಗನೇ, ಇದನ್ನೇನು ಆಟ ಸಾಮಾನು ಬಂದ್ ನೀವು ಅನ್ಕೊಂಡ್ಯಾ? ಬೇರಪ್ಪನ್ ಬೇರಪ್ಪನ ಅಂತ ಬ್ಲಾಕ್ ಕೊಡ್ ತಗೊಂಡಿದ್ ಗೊತ್ತಾ? ಇರೋದೊಂದೇ ಕಟ್ಟು, ಬಿಡ್ತೀರ. ಎಲ್ಲ ಹಾಳಾಗೋದ್ರು, ನಾನು ಹೋಗೋದೆ ಅವಾಗ. ವಾಸು, ವಾಸು, ಯಾರು ನಿನ್ನ ಕಟ್ಟಾಕಿದ್ದು? ಯಾವ ದರೋಡೆಕೋರು? ಅವ್ರೇನಾದ್ರೂ ನನ್ ಕೈ ಸಿಕ್ಕಿದ್ರೆ ಜಜ್ಜಿ ಜಜ್ಜಿ ಹಾಕ್ಬಿಡ್ತೀನಿ. ನಾನ್ ಬಿತ್ತೀನಿ, ನಾನ್ ಬಿತ್ತೀನಿ. ಬಿತ್ತೆ ಬಿತ್ತೆ ಬಿತ್ತೆ. ನನ್ ಮಕ್ಳು ಡಿಗ್ರಿ ತಗೊಳಕ್ಕೂ ಫಾಸ್ಟ್ ಆಗಿ ರೆಡಿ ಆಗಿರ್ಲಿಲ್ಲ. ಬನ್ನಿ ಸರ್, ಬನ್ನಿ ಸರ್, ಬೇಗ ಬನ್ನಿ, ಬನ್ನಿ 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 ಸರ್, ಕಟ್ಟಿ ಬೇಗ ಕಟ್ಟಿ ಸರ್, ಬೇಗ ಕಟ್ಟಿ ಸರ್, ಬೇಗ ಕಟ್ಟಿ ಸರ್. ಅವಾಗ್ಲಿಂದ ಎಲ್ರನ್ನ ಒಟ್ಟಿಗೆ ಕಟ್ಟಿ ಕಟ್ಟಿ ಬೇಜಾರಾಯ್ತು. ಗೆಸ್ಟ್ ಬರಕ್ಕೆ ಸಪರೇಟ್ ಕಟ್ಟಿದ್ರೆ ಹಂಗೆ? ನೀನ್ ಅವಳು ಸಪರೇಟ್ ಕಟ್ಟು, ನಾವು ಈ ಬಾಡಿ ಸಪರೇಟ್ ಕಟ್ತೀವಿ. ಒಂದೇ ಒಂದ್ಸಾರಿ ಕಟ್ರ ಪ್ಲೀಸ್. ಹೆಂಗ ಡಾಡಿ ಮುಂಡಾಯಿಸಿದ್ದು? ಇಲ್ಲಿ ತನಕ ನನ್ನ ಹತ್ರ ಹೆಲ್ಪ್ ಮಾಡ್ಕೊಂಡು ನಂಗೆ ಹತ್ರ ಹೋಗಿತ್ತು. ಅಕ್ಷತಾ,
ಇವರೆಲ್ಲ ಚೀಟರ್ಸ್ ಚೀಟರ್ಸ್ ಒಳ್ಳೆಯವರಲ್ಲ ಕೆಟ್ಟವರು. ಅಕ್ಷತ ನಾನು ಮಾತ್ರ ಎಷ್ಟು ಒಳ್ಳೆಯವನಲ್ವಾ ಅಕ್ಷತ ಅಕ್ಷತ. ನನ್ನ ಹತ್ರನೇ ತರಲೆ ಮಾಡ್ತೀರಾ? ಮಾಡ್ತೀನಿ. ಟೀನೇಜ್ ಹುಡುಗಿ ಏನಾದ್ರೂ ದೆವ್ವ ಆಗ್ಬಂದ್ಬಿಟ್ಟು ನಮಗ್ ನೀರ್ ಹಾಕ್ಬಿಟ್ಟು ಎಬ್ಸಿದ್ಲಾ ಅಂತ. ಮಗ, ಆ ಹುಡುಗಿಗೆ ನಾವ್ ಜಾಸ್ತಿ ಹೊತ್ತು ಮಲಗೋದು ಇಷ್ಟ ಇಲ್ಲ ಅನ್ಸುತ್ತೆ. ಸಾಕ್ ಸುಂದರಪ್ಪ, ಎದುರಿಸ್ಬೇಡ, ಅಲ್ಲೂಜ್ ಮಾಡಿ ಸ್ನಾನ ಮಾಡ್ಕೊಂಡು ಹೇಳೋಣ ಬನ್ನಿ. ನೆರಪಲ್ಲ ಅದೇನ್ ದೆವ್ವ ಅಂತ ಹೆದರ್ಕೊಂಡು ಸಾಯ್ತೀರಪ್ಪ, ನಾನಂತೂ ಮಲ್ಕೋತೀನಿ. ಬಂದವ್ರ ತೊಳೆದಡಿಯ ಹಾಕೋಡಲು ನಂದ ಮಗನೆ ನಂದು ಕಣಲಿ ನಿಜವಾಗಲ್ಲ ತೊಳ ದಾರೊಳಗೆ ಹಾಕ. ಅಯ್ಯೋ ಅಯ್ಯೋ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡಿಯಲ್ಲೇ. ನಿನ್ ಜಾಗದಲ್ಲಿ ನಾನಾದ್ರೂ ಇರ್ಬಾರ್ದಾಗಿತ್ತ. ನಿನ್ ಬಾಯಿ ಮುಚ್ಚೆ, ಈಗ ಏನ್ ಮಾಡ್ತೀಯಾ? ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡು. ಅಯ್ಯೋ, ಏನೇ ನೀನು ಹೀಗ್ ಹೇಳ್ತೀಯಾ? ಬೇಡಮ್ಮ, ಅವ್ರು ಒಳ್ಳೆ ಹುಡುಗ್ರೆ ಕಣೆ. ಏನೋ ಒಂಥರ ಹುಡುಗ್ ಬುದ್ಧಿ ನೋಡು, ತಿಳುವಳಿಕೆ ಇಲ್ದೆ ಹಾಗೆ ನಡ್ಕೊಂಡಿದ್ದಾರೆ. ಇಟ್ಸ್ ಓಕೆಯಾ, ನಾವ್ ಸರಿಯಾಗಿದ್ರೆ ಅವ್ರು ಒಂದಲ್ಲ ಒಂದಿನ ಸರಿ ಹೋಗ್ತಾರೆ. ಏಯ್, ಆ ಹುಡುಗರು ಮತ್ತೆ ನಿಮ್ಮನೆಗ್ ಬಂದು ನಿನ್ನ ಕಟ್ಟಕ್ ನೋಡಿದ್ರೆ ತಕ್ಷಣ ನನ್ಗೊಂದ್ ಫೋನ್ ಮಾಡೆ, ನಾನು ಒಂದ್ಸರಿ ಕಟ್ಟಿಸ್ಕೊಂಡು ನೋಡ್ತೀನಿ. ಅಷ್ಟೇ ಸಾಕ, ಇನ್ನು ಏನಾದ್ರೂ? ಅಯ್ಯೋ ಹಸಿವು, ಮರಿ ಹಾಕಿದ್ ಬೆಕ್ನಂಗ್ ಆಗಿದೆ ನನ್ ಪರಿಸ್ಥಿತಿ. ಡಬ್ಬ ನನ್ ಮಗನೆ, ಇವನಿಂದಾನೆ ಎಲ್ಲ ಬಡ್ಕೊಂಡೆ. ಮಾರ್ಕೆಟ್ ಅಲ್ಲೋ ಮೆಜೆಸ್ಟಿಕ್ ಅಲ್ಲೋ ಕೂಲಿ ನಾಲಿ ಮಾಡಿನಾರು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಕೇಳಲ್ವೇ? ಈಗ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ನಿರುದ್ಯೋಗಿ ಪದವೀಧರನ ಸಾವು ಅಂತ ಪೇಪರ್ ನನ್ನ ಫೋಟೋ ಬಂದ್ರು ಚಿಂತೆ ಇಲ್ಲ, ನಮ್ಮ ಅಪ್ರಾಣ ನಾನಂತೂ ಕೂಲಿ ಮಾಡಲ್ಲ. ಈಗ ಹೊಟ್ಟೆ ಸೀತಾ ಇದೆ, ಏನ ಮಾಡೋದು? ಅಯ್ಯೋ ದಡಿ ನನ್ ಮಗನೆ, ನಮಗಿಲ್ಲಿ ಹೊಟ್ಟೆ ಇಶ್ಯೂ ಅಂತ ಗ್ಯಾಸ್ ಹೋಗ್ತಾ ಇದ್ರೆ ನೀನ್ ನೋಡಿದ್ರೆ ತೆಟ್ಟ ಬರ್ತಾ ಇದೀನ? ಏನ್ ತಿಂದ್ಯಾ? ಅಯ್ಯೋ ಡಬ್ಬ ನನ್ ಮಗನೆ, ನಾವಿಲ್ಲಿ ನಾಲ್ಕು ದೇಹ ಒಂದ್ ಪ್ರಾಣ ಅನ್ಕೊಂಡ್ ಕೂತಿದ್ರೆ ನೀನ್ ನೋಡಿದ್ರೆ ಹಂದಿ ತರ ಗಬರ್ಸ್ಬಿಟ್ ಬರ್ತಾ ಇದೀಯಾ. ದುಡ್ಡಲ್ಲಿತ್ತು? ದುಡ್ಡು ಹಾಕೋಬೇಕು. ಮತ್ತಂಗ್ ತಿಂದೆ? ಆರ್ಯಭವನ ಹತ್ರ ಹೋಗಿದ್ದೆ. ಹೋಗಿ ಒಂದ್ ಗಂಟೆ ಕಣ್ ತುಂಬಾ ನೋಡ್ದೆ, ಹೊಟ್ಟೆ ತುಂಬಾ ವಾಸನೆ ಕುಡ್ದೆ, ತೃಪ್ತಿ ಆಯ್ತು, ತೇಗ್ತಾ ಬಂದೆ ಕಣ್ರು. ಸಾರಿ ಕಣ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ವಿ. ಸಾರಿ ಕಣ.
ಶರಣ ಹೋಗ್ ನೋಡ ಪ್ಯಾರ ಅಂತ. ಯಾರ ಬದ ಇಷ್ಟೊತ್ತಲ್ಲಿ ಕೂತ್ಕೊಳ್ಳಿ ಊಟ ಮಾಡಿ. ನಮ್ದೆಲ್ಲ ಊಟ ಆಯ್ತು. ನನ್ನ ಮಗನ ಈಗ ತೇಗು. ಹಲೋ ಡ್ರಾಮಾ ಸಾಕು, ತಟ್ಟೆ ತಗೊಂಡ್ ಬನ್ನಿ. ತಟ್ಟೆನಾ? ಓಕೆ ಓಕೆ ಕೂತ್ಕೊಳ್ಳಿ. ಅದು ಈಗ ತಾನೆ ನಂದಿನಿ ಹೋಟ್ಲಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಅಂತೆ. ಸ್ವಲ್ಪನಾ ಅನ್ಕೋಬೇಡಿ. ಫ್ಯೂಚರಲ್ಲಿ ನೀವೆಲ್ಲ ಏನಾಗಬೇಕು ಅನ್ಕೊಂಡಿದ್ದೀರಾ? ಫ್ಯೂಚರಾ? ಅದು ನಮ್ಗೆಲ್ಲಿದೆ? ಎಲ್ಲಾದರೂ ಕೆಲಸಕ್ಕೆ ಸೇರೋ ಉದ್ದೇಶ ಇಲ್ವಾ? ಯಾಕಿಲ್ಲ, ಇದುವರೆಗೂ 120 ಅಪ್ಲಿಕೇಶನ್ ಹಾಕಿದ್ದೀವಿ, ಕೆಲಸ ಮಾತ್ರ ಯಾವುದು ಸಿಕ್ಕಲಿಲ್ಲ. ದಿನ ಬೆಳಗಾದ್ರೆ ಎಲ್ಲ ಆಫೀಸ್ ಮೆಟ್ಲು ಹತ್ತಾ ಇದ್ದೀವಿ, ಇಳಿತಾ ಇದ್ದೀವಿ. ಎಲ್ಲಿ ಹೋದ್ರು ಅನುಭವ, ಲಂಚ, ಇನ್ಫ್ಲೂಯೆನ್ಸು ಇದನ್ನ ಕೇಳೋದು, ಆದ್ರೆ ಇದ್ಯಾವುದು ನಮ್ಮ ಹತ್ರ ಇಲ್ಲ. ಸರಿ, ನೀವೇ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದಲ್ಲ? ಒಳ್ಳೆ ಚೆನ್ನಾಗಿ ಹೇಳಿದ್ರಿ ನೀವು. ಅರ್ಧ ಟೀಗೆ ಗತಿ ಇಲ್ಲ, ಇನ್ ಬಿಸ್ನೆಸ್ ಎಲ್ಲಿಂದ ಮಾಡೋದು? ಇದು ನಮ್ಮ ತಂದೆ ನನಗೋಸ್ಕರ ತುಂಬಾ ಕಷ್ಟಪಟ್ಟು ಕೂಡಿಟ್ಟಿರೋ ಹಣ, 50,000 ಇದೆ. ಇದರಿಂದ ವೇಸ್ಟ್ ಬಂಡೆ ಅನ್ಕೊಂಡಿರೋ ನಿಮ್ ಜೀವನ ಸುಂದರವಾದ ವಿಗ್ರಹ ಆಗ್ಬೇಕು, ಇದೇ ನನ್ನ ಆಸೆ. ತಗೊಳ್ಳಿ ತಗೊಳ್ಳಿ, ಆಲ್ ದಿ ಬೆಸ್ಟ್. ಚಿತ್ರಾನ್ನ ಸಾಲ ಕೊಡ, ಕೊಡಲ್ಲ ಅಂದ್ರೆ ಅಣ್ಣ ಈಗಲೇ ಕೊಟ್ಟೆ. ತಗೊಳ್ಳಿ ಚಿತ್ರಾನ್ನ ಕೊಡ್, ಮೊಸರನ್ನ ಫ್ರೀ. ಕ್ವಾಲಿಟಿ ನೋಡಿ ಮಾತಾಡಿ ಸರ್, ನೀವು ತೊಳೆಯಿರಿ. ಎಲ್ಲಾರ್ಗಿಂತ ಸೂಪರ್. ಏನ್ ಇಷ್ಟೊಂದು ಬೆವರ್ತಾ ಇದೀಯಾ? ಟಿ
ಟೀ ಮಾತ್ರ ಫಸ್ಟ್ ಕ್ಲಾಸ್ ಮಾಡ್ಕೊಡ್ತಾನೆ ಒಳ್ಳೆ ಫೈವ್ ಸ್ಟಾರ್ ಹೋಟ್ಲ್ ತಕೊಳ್ಳಿ ಬಿಸಿ ಬಿಸಿನ ಮಸಾಲೆ ಇಟ್ಟಿತಾನೆ ಹೌದು ಎಷ್ಟಪ್ಪ ನಿಮ್ದ 2 ರೂಪಾಯಿ ಕೊಡು ತಗೊಳ್ಳಿ ಹೌ ಯು ಹರಿ ಫೈನ್ ಹೌದು ಹೇಗಿದೆ ಬಿಸ್ನೆಸ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಐ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಥ್ಯಾಂಕ್ ಯು ವೆಲ್ಕಮ್ ಥ್ಯಾಂಕ್ ಯು ಒಂದು ಬೊಕ್ಕೆ ಕೊಡಿ ಹಾಯ್ ವಾಸು ಹಾಯ್ ಹೌ ಯು ಫೈನ್ ಜಸ್ಟ್ ಎ ಮಿನಿಟ್ ಓ ಥ್ಯಾಂಕ್ ಯು All the best. Okay? Bye-bye. Bye. ಗುಲಾಬಿ ಗುಲಾಮ ನಾ ನಿನ್ನ ಪ್ರೀತಿಗೆ ನವಾಬಿ ನವಾಬಿ ನವಾಬ ನಾ ನಿನ್ನ ಮನಸ್ಸಿಗೆ ಕಾಶ್ಮೀರ ಸಿರಿನೀನ ಕನ್ಯಾಕುಮಾರಿನ ದಿನ ಸೋಲುವೆ ದಿನ ಸೋಲುವೆ ಬಾ ಹೃದಯವೇ ಹೋ ಹೃದಯವೇ ಪ್ರೇಮದ ಗುಲಾಬಿ ಗುಲಾಬಿ ಗುಲಾಮ ನಾ ನಿನ್ನ ಪ್ರೀತಿಗೆ ನದಿಗಳೊಂದಾಗಿ ಕೊಡವ ಹೊತ್ತು ತರಲಿ ನಿನ್ನ ನೆರಳಾಗಿ ನಿನ್ನ ನೆರಳ ಕಾಯುವೆ ರೆಪ್ಪೆ ತೆರೆದು ಹಾಸುವೆ ನಗುವಿನಲ್ಲೇ ಸುಳಿದಾಡುವೆ ಲಜ್ಜೆಯಲ್ಲಿ ಉಳಿದೋಗುವೆ ಗುಲಾಬಿ ಗುಲಾಬಿ ಗುಲಾಮ ನಾ ನಿನ್ನ ಪ್ರೀತಿಗೆ ಚೈತ್ರ ವರ್ಷ ಶಿಶಿರ ಋತುಗಳೊಂದಾಗಿ ಚಿರಯೌವನವ ತರಲಿ ನಿನ್ನ ಜೊತೆಗಾಗಿ ನಿನ್ನ ಕಾಲು ತೊಳೆಯುವೆ ಅಲ್ಲೇ ಕಾಲ ಕಳೆಯುವೆ ಹೂ ಎಂದರೆ ಉಸಿರಾಡುವೆ ಹೂ ಅಂದ್ರೆ ಉಸಿರಾಗುವೆ ಗುಲಾಬಿ ಗುಲಾಬಿ ಗುಲಾಮ ನಾ ನಿನ್ನ ಪ್ರೀತಿಗೆ ನವಾಬಿ ನವಾಬಿ ನವಾಬ ನಾ ನಿನ್ನ ಮನಸ್ಸಿಗೆ ಕಾಶ್ಮೀರ ಸಿರಿನೀನ ಕನ್ಯಾಕುಮಾರಿನ ದಿನ ಸೋಲುವೆ ದಿನ ಸೋಲುವೆ ಬಾ ಹೃದಯವೇ ಹೋ ಹೃದಯವೇ ಪ್ರೇಮದ ಹೃದಯವೇ
ಬಿಟ್ರೆ ಖಂಡಿತ ಯಾಕೆ ಬಂದೆ ನಿನ್ನ ನೋಡಕ್ಕೆ ನೀ ನನ್ನ ನೋಡೋ ಅವಶ್ಯಕತೆ ಇಲ್ಲ ಯಾಕಿಲ್ಲ ಇದೆ ಶಟ್ ಅಪ್ ಯು ಶಟ್ ಅಪ್ ಎಷ್ಟು ವರ್ಷದಿಂದ ನಿನ್ನ ಈ ವೇಷ ಹೋಯ್ ಹಲೋ ದೇವರು ವರವನ್ನು ಕೊಟ್ರೆ ನಾನ್ ನಿನ್ನೆ ಕೋರುವೆ ಚೆಲುವ ಹಲೋ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಹಲೋ ಏನಾಯ್ತು ನಿಮ್ಗೆಲ್ಲ ಯಾಕೆ ಕೂತಿದ್ದೀರಾ ಕೆಲ್ಸಕ್ಕೆ ಹೋಗಲ್ವಾ ಹುಡುಗ ಹುಡುಗ ಅಂದ್ರೆ ಯಾರು ಯಾರ ನಿನ್ನೆ ನಿನ್ನ ಕಪಾಲ ಕೊಡದಿಲ್ಲ ಅವನು ಅವನಾ ಅವನು ಅವನು ನೋ ನಾನು ಹೇಳಲ್ಲ ಅವನು ಯಾರು ಅಂತ ನೀವೇ ಕಂಡುಹಿಡೀರಿ ಓಕೆ ಬಾಯ್ ಬಾಯ್ ಯಾಕೆಲ್ಲ ಕ್ರಿಕೆಟ್ ಆಡ್ರೆ ಇಲ್ಲಿ ಬಂದು ಕೂತ್ಕೊಂಡ್ರಿ ನನ್ ಜೊತೆ ಆಡಲ್ವಾ ಈ ಕ್ರಿಕೆಟ್ ಅನ್ನೋದು ಒಂದು ಮಹಾನ್ ಆಟ ಅದನ್ನ ಲಗಾನ್ ಫಿಲಂ ನೋಡಿದ್ರೇನೆ ಗೊತ್ತಾಗೋದು ಕ್ರಿಕೆಟ್ ನ ಯಾವ ತರ ಆಡಿದ್ದಾರೆ ಅಂತ ಸೂಪರ್ ಸ್ಟಾರ್ ಅಮೀರ್ ಖಾನ್ ಇಲ್ವಾ ಬೆಂಗಳೂರಿನ ಸ್ವಪ್ನ ಬುಕ್ ಸ್ಟಾಲ್ ಬಂದಾಗ ಒಂದು ಹುಡುಗಿ ನಿಮ್ಗೆ ಆಸ್ಕರ್ ಅವಾರ್ಡ್ ಬರ್ಲಿಲ್ಲ ಅಂತ ಮತ್ತೆ ಬಿಟ್ಲು ನೀವು ಅದೇ ತರ ಆಳ್ತಾ ಕೂತಿದ್ದೀರಲ್ಲ ಏನ್ ವಿಷಯ ನೀವಿನ್ನು ಅದೇ ಮೋಡಲ್ಲೇ ಇದ್ದೀರಾ ಆ ಹುಡುಗ ಯಾರು ಓಕೆ 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 ಹೇಳ್ಬಿಡ್ತೀನಿ ಒನ್ ಟೂ ತ್ರೀ ಇನ್ನು ಮೂರ್ ತಿಂಗಳಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ಡ್ಯಾನ್ಸ್ ಕ್ಲಾಸ್ ಟೈಮ್ ಆಯ್ತು ಬರ್ತೀನಿ ಬಾಯ್ ಬಾಯ್ ಬಾಯ್
ಬಿಟ್ಟಿದ್ಯಾ? ಯಾಕೆಲ್ಲ ಮಂಕ್ ಪಡೆದವ್ರ ತರ ಕೂತ್ಕೊಂಡಿದ್ದೀರಾ? ಓ, ಆ ಹುಡುಗನ ಬಗ್ಗೆನಾ? ಓಕೆ 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 ಓಕೆ, ಹೇಳ್ಬಿಡ್ತೀನಿ ಬಚ್, ಒಬ್ಬೊಬ್ರಾಗ ಬನ್ನಿ. ಅವನ್ ಯಾರು ಅಂದ್ರೆ, ಅವ್ ನನ್ ಕ್ಲಾಸ್ಮೇಟ್. ಒಂದಿನ 5,000 ಸಾಲ ಬೇಕು ಅಂತ ಕೇಳ್ದ, ಕೊಟ್ಟೆ. ಈಗ ಬಡ್ಡಿ ಸಮೇತ 10,000 ಆಗಿದೆ, ಕೊಡು ಅಂತ ಕೇಳಿದ್ರೆ ಜಗಳ ಮಾಡ್ತಾನೆ. ಆದ್ರೆ ನಿನ್ನ ಮಾತ್ರ ಅಸಲು ಬಡ್ಡಿ ಏನು ಕೇಳಲ್ಲ. ಯಾಕೆಂದ್ರೆ ನಾನು ನಿನ್ ಪ್ರೀತಿಸ್ತಿದ್ದೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್, ಐ ಲವ್ ಯು, ಐ ಲವ್ ಯು, ಐ ಲವ್, ಐ ಲವ್ ಯು, 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 ಐ ಲವ್ ಯು. ಸುರ್ಗೊಂಬೆ ನನಗೆ ಸ್ಫೂರ್ತಿಯು ನೀನೆ ಕಣೆ, ಮನಸ್ಸಿನ ಒಳಗು ಕನಸೊಳಗು ನಿಂಗೆ ಪ್ರೀತಿನೇ ಅಭಿನಂದನೆ. ಬೆಣ್ಣೆ ಮೆಲ್ಲೆ ರೊಟ್ಟಿ ಕೊಡ ತಿಪ್ಪಿ ತಟ್ಟಿ ತಟ್ಟಿ ಆ ದೇವರು ವರ್ವ ಕೊಟ್ರೆ ದೇವ ಲೋಕದಲ್ಲೂ ಪಾಟಿ ರಾಣಿ ಎದೆ ಕೋಟೆ ಹಾಕು ಹೇಳಿ. ಮಿರಗೊಂಬೆ ಸುರುಗೊಂಬೆ ನನಗೆ ಸ್ಫೂರ್ತಿಯು ನೀನೆ ಕಣೆ, ಮರೆತು ಬಾಳೋ ಮಂಕುತಿಮ್ಮ. ಬದುಕು ಎಂದ ಮೇಲೆ ಎಂದು ಸೋಲು ಗೆಲುವು ಸಹಜ, ನಿಜವ ಅರಿತು ಬಾಳೋ ಟೊಂಕುತಿಮ್ಮ. ರಂಗು ರಂಗು ಹುಡುಗಿ ರಂಗ್ ಹುಡುಗಿ ಮೈ ರಂಗೇರಿಸು ರಂಗೇರಿಸುವ ಗಂದು ಸಿಕ್ಸರು ಹೊಡೆದಿದ್ರೆ ತಪ್ಪು. ಸಕ್ಸಸ್ಸು ಮಾಡದೇನೆ ಸಕ್ಸಸ್ಸು ಎಂಬುದಿಲ್ಲ, ನಾವು ನಮ್ಮ ಹಂಗೆ ಇದ್ರೇನೆ ಲೈಫ್ ಅಲ್ಲಿ ಗ್ರಿಪ್. ಮೀರ ಮೀರ ಗೊಂಬೆ ಸುರುಗೊಂಬೆ ನನಗೆ ಸ್ಫೂರ್ತಿಯು ನೀನೆ ಕಣೆ, ಮನಸ್ಸಿನ ಒಳಗು ಸೊಳಗು ನಿಂಗೆ ಪ್ರೀತಿನೇ ಅಭಿನಂದನೆ. ಬೆಣ್ಣು ಮೆಲ್ಲೆ ರೊಟ್ಟಿ ಕೊಡ ತೀಪಿ ತಟ್ಟಿ ತಟ್ಟಿ ಆ ದೇವರು ಬರುವ ಕೊಟ್ರೆ ದೇವ ಲೋಕದಲ್ಲೂ ಪಾಟಿ ರಾಣಿ ಎದೆ ಕೋಟೆ ಹಾಕು ಹೇಳಿ. ರಂಗು ರಂಗು ಹುಡುಗಿ ರಂಗ್ ಹುಡುಗಿ ಮೈ ರಂಗೇರಿಸು ರಂಗೇರಿಸುವ ದಿಲ್ ದಿಲ್ ಹುಡುಗಿ ದಿಲ್ ಹುಡುಗಿ ತಲೆ ಗುಂಗೇರಿಸು ಗುಂಗೇರಿಸುವ. ಹಲೋ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಒಂದಲ್ಲ ಎರಡಲ್ಲ 50,000 ಕೊಟ್ಟಿದ್ದೀನಿ ಸಾಲ, ಬೇಗ ಬೇಗ ತೀರಿಸಿ. ಈ ಕೆಲಸ ಮಾಡದೆ ಸೋಂಬೇರಿಯಾಗಿ ಕೂತ್ಕೊಳ್ಳೋದು ನಂಗೊಂಚೂರು ಇಷ್ಟ ಇಲ್ಲ. ನನ್ ದುಡ್ಡು ನನಗೆ ವಾಪಸ್ ಕೊಡ್ತೀರಲ್ಲ, ಆವಾಗ ಹೇಳ್ತೀನಿ. ಹಲೋ,
ನಮ್ಮನ್ನೇನ್ ಬಕರಗಳು ಅನ್ಕೊಂಡ್ಬಿಟ್ಯಾ? ದಿನಕ್ಕೊಂದ್ ಡ್ರಾಮಾ ಆಡ್ತಾ ನಮ್ ಬಾಯ್ ಯಾಕೆ ಮುಚ್ಚಿಸ್ತೀಯಾ? ಅವ್ನ್ ಯಾರು ಅಂತ ಗೊತ್ತಾಗ್ಲೇಬೇಕು. ಶಟ್ ಅಪ್. ಅವ್ನ್ ಯಾರಾದ್ರೆ ನಿಮ್ಗೇನು? ಅದು ನನ್ನ ಪರ್ಸನಲ್, ಅದಕ್ಕೂ ನಿಮ್ಗೆ ಏನ್ ಸಂಬಂಧ? ನಾನ್ ಯಾಕೆ ನಿಮ್ಗೆ ಹೇಳ್ಬೇಕು? ಅದನ್ನ ಕೇಳೋಕೆ ನಿಮ್ಗೇನ್ ಹಕ್ಕಿದೆ ಅಂತ? ಒಳ್ಳೆ ಹುಡುಗರು ಅಂತ ಮನೆ ಕೊಡಿಸ್ದೆ, ಉಪವಾಸ ಇದ್ದೀನಲ್ಲ ಅಂತ ಊಟ ಹಾಕ್ದೆ, ನಿರುದ್ಯೋಗಿಗಳು ಅಂತ ಬಿಸ್ನೆಸ್ ಮಾಡೋಕೆ ಹಣನು ಕೊಟ್ಟೆ. ಅದಕ್ಕೆ ಕೃತಜ್ಞತೆ ತೋರಿಸೋದನ್ ಬಿಟ್ಟು ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ ಬರ್ತೀರಾ? ದಿಸ್ ಇಸ್ ಲಾಸ್ಟ್. ಇನ್ನೊಂದು ಸಲ ನನ್ನ ಪರ್ಸನಲ್ ವಿಷಯ ತಲೆ ಹಾಕಿದ್ರೆ ಐ ಶೋ ವಾಟ್ ಐ ಆಮ್. ಯಾರಂತೆ ನೀವ್? ಯಾರು? ನಿಮ್ಗೂ ನಮ್ಗೂ ಏನ್ ಸಂಬಂಧ ಅಂತಳ? ಯಾವ ಸಂಬಂಧ ಇದೆ ಅಂತ ನಮ್ಮ ಕರ್ದ ಮನೆ ಕೊಡ್ಸಿದ್ಲು? ಯಾವ ಸಂಬಂಧ ಇದೆ ಅಂತ ನಮ್ಗೆ 50,000 ಕೊಟ್ಲಂತೆ? ಅದಕ್ಕೆ ಮಗ ಹೇಳೋದು, ಮೀನ್ ಹೆಜ್ಜೆ ಬೇಕಾದ್ರೆ ಕಂಡಿಡಬಹುದು. ಈ ಹುಡುಗಿರ್ ಮನ್ಸಿದೆ ನೋಡು, ಅದ್ ಯಾವ ಕೈಲೂ ಕಂಡಿಡಕಾಗಲ್ಲ. ಇವ್ಳು ನೆನ್ಸ್ಕೊಂಡ್ರೆ ಜೀವನದಲ್ಲಿ ಯಾವ ಹುಡುಗಿ ಸಹವಾಸನ ಮಾಡ್ಲೇಬಾರ್ದು ಅನ್ಸುತ್ತೆ. ಕರೆಕ್ಟ್ ಮಗ ನೀ ಹೇಳಿದ್ದು. ಯಾಕಾದ್ರೂ ಮಾಡಿ ಅವ್ಳು ಕೊಟ್ಟಿದ 50,000 ರೂಪಾಯಿ ಅವ್ಳ ಮುಖದಲ್ಲಿ ಬಿಸಾಕ್ಬಿಡೋಣ. ಈ ಮನೆ ಬಿಟ್ಟು ಎಲ್ಲರೂ ದೂರ ಹೋಗೋಣ. ಅವ್ಳು ನಮ್ಗೆ ಹಣ ಕೊಟ್ಟಿದಾಳಲ್ಲ, ಅದಕ್ಕೆ ದುರಹಂಕಾರ. ಹೌದಪ್ಪ ಹೌದು, ಅವಳಿಗೆ ದುರಹಂಕಾರ ತುಂಬಾ ಜಾಸ್ತಿ. ಯಾಕೆಂದ್ರೆ ಅವಳಿ ಭೂಮಿ ಮೇಲೆ ಬದುಕಿರೋದು ಕೇವಲ 3 ತಿಂಗಳು ಮಾತ್ರ. ದೇವರು ಅವಳ ಹೃದಯಕ್ಕೆ ಯಾವುದೋ ಕೊಡಬಾರದ ಕಾಯಿಲೆನ್ ಕೊಟ್ಟಿದ್ದಾನೆ. ನಿನಗೆ ಇಷ್ಟಲ್ಲೇ ಬರಬಾರದ ರೋಗ ಬಂದು ನೆಗೆದು ಬಿದೋಗ್ತೀಯ. ಅವಳಿಗೆ ಕಾಯಿಲೆ 3 ವರ್ಷದಿಂದ ಇದೆ. ಅವಳಿರೋ 3 ತಿಂಗಳು ಇದೇ ತರ ಸಂತೋಷಕ್ಕಿರ್ಬೇಕು ಅಂತಂದ್ರೆ ಔಷಧಿನ ಟೈಮ್ ಟು ಟೈಮ್ ತಗೋಬೇಕು. ಅದಕ್ಕೆ ಅವಳು ಆಸೆ ಪಟ್ಟ ಬಟ್ಟೆ ಬರೆ ಬೊಂಬೆ ಯಾವುದಕ್ಕೂ ತೊಂದರೆ ಮಾಡಿಲ್ಲ. ಅವಳು ಹೇಗೋ ಸಂತೋಷವಾಗಿರ್ಲಿ ಅಂತ ಅವಳು ತಗೊಳ್ಳೋ ಔಷಧಿಗಳು ತುಂಬಾ ಕಾಸ್ಟ್ಲಿ ಔಷಧಿ. ಯಾಕೆಂದ್ರೆ ಕಾಯಿಲೆ ತುಂಬಾ ದೊಡ್ಡದಲ್ವಾ? ಅವಳಿಗೆ ಔಷಧಿ ಖರ್ಚಿಗೆ ತಿಂಗಳಿಗೆ ಸುಮಾರು 20,000 ರೂಪಾಯಿ ಬೇಕು. ಅದಕ್ಕೆ ನಾನು ಒಳ್ಳೆಯವ್ರನ್ನ ಕೆಟ್ಟವ್ರು ಅಂತ ನಂಬಿಸಿ, ಕೆಟ್ಟವ್ರನ್ನ ಒಳ್ಳೆಯವ್ರು ಅಂತ ನಂಬಿಸಿ ಹಗಲು ರಾತ್ರಿ ಬ್ರೋಕರ್ ಕೆಲಸ ಮಾಡಿ ನನ್ನ ಕೈಯಲ್ಲಿ ಉಳಿಸಕ್ಕಾಗಿದ್ದು ಬರೀ 50,000 ರೂಪಾಯಿ ಮಾತ್ರ. ಅದಕ್ಕೆ ಅವಳು, ಅಪ್ಪ ನಾನು ಹೆಂಗಿದ್ರು ಬದುಕೋದು 3 ತಿಂಗಳು ಮಾತ್ರ, ಆ ಹುಡುಗರಾರು ಸಂತೋಷವಾಗಿರಲಿ ಅಂತ ಆ ದುಡ್ಡನ್ನೇ ನಿಮ್ ಕೈಗೆ ತಂದ್ಕೊಟ್ಟಿದ್ದೆ. ನೀವೆಲ್ಲ ಫ್ರೆಂಡ್ಸ್ ಆದ್ಮೇಲೆ ಅವಳು ತನ್ನ ಕಾಯಿಲೆನ್ ಮರೆತು ನಿಮ್ ಜೊತೆ ಸಂತೋಷವಾಗಿ ಓಡಾಡ್ಕೊಂಡಿದ್ಲು. ಅದನ್ನ ನೋಡಿ ನಾನು ಬಹಳ ಸಂತೋಷ ಪಟ್ಟೆ. ನೀವೆಲ್ಲ ಹೋಗ್ತೀರಾ ಅಂತ ಗೊತ್ತಾಗಿ ಮತ್ತೆ ಅಲ್ಲಿ ಅವಳು ಕೊರಗ್ತಾ ಕೂತ್ಕೋತಾಳು ಅನ್ನೋ ಭಯ ನನ್ನ ಕಾಡ್ತಾ ಇದೆ. ಹಂಗತ ನೀವಿಲ್ಲೇ ಇರ್ಬೇಕಾಗಿಲ್ಲ. ಅವಳ ಕರ್ಮ, ಅವಳಿಗೆ ನಿಮ್ ಜೀವನ ನಿಮಗೆ. ಹೋಗಿ. ಅದೇ ಕ್ವಶನ್, ಆ ಹುಡುಗ ಯಾರು? ಅಷ್ಟೇ ತಾನೆ? ಇಲ್ವಲ್ಲ, ನಾವು ಹುಡುಗನ ಬಗ್ಗೆ ಕೇಳೋದೇ ಇಲ್ಲ. ಅದು ನಿಮ್ ಪರ್ಸನಲ್, ನಮಗೆ ಬೇಕಾಗಿರೋದು ನಿಮ್ ಪರ್ಸನಲ್ ಅಲ್ಲ. ನೀನು ಇನ್ಮೇಲೆ ನೀನ್ ಹೇಳ್ದಂಗೆ ನಾವೆಲ್ಲ ಕೇಳೋದು, ಆದ್ರೆ ಇನ್ ಮುಂದೆ ನಾವು ಹೇಳ್ದಂಗೆ ನೀನು ಕೇಳಬೇಕಾಗಿಲ್ಲ. ಓಕೆ, ರೇಷ್ಮೆ ಮೇಲೆ ಪ್ರಶ್ನೆ ಕೇಳಿ ನನ್ ಮನಸ್ ನೋಯಿಸ್ಬೇಡಿ ಪ್ಲೀಸ್. ನಿಮ್ ಸ್ನೇಹ ಕಳ್ಕೊಂಡು ನನ್ ಕೇಳಿರೋಕಾಗಲ್ಲ. ಎಕ್ಸ್ಕ್ಯೂಸ್ ಮೀ, ಇಷ್ಟೊಂದು ಲೆಂತಿ ಡೈಲಾಗ್ ನಿಮ್ಗೆ ಯಾರು ಬರ್ಕೊಟ್ರು? ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಏನಾದ್ರೂ ಬಂದು ಹೋದ್ರ? ಅಕ್ಷತಾ, ಅಕ್ಷತಾ, ಇಳಮ್ಮ ಪ್ಲೀಸ್ ಇಡೋಂದ.
ಏನಮ್ಮ ನೀನು? ದುಃಖ ಇರ್ಲಿ, ಸಂತೋಷ ಇರ್ಲಿ, ಕೋಪ ಇರ್ಲಿ, ದ್ವೇಷ ಇರ್ಲಿ, ಯಾವುದೇ ಸಮಯದಲ್ಲೂ ಓವರ್ ಎಕ್ಸೈಟ್ ಆಗ್ಬೇಡ ಅಂತ ಎಷ್ಟು ಸಾರಿ ಹೇಳೋದು ನಿಂಗೆ? ಆದ್ರೆ ಏನಾಗುತ್ತೆ ಬಿಡಿ ಡಾಕ್ಟ್ರೆ, ಎರಡು ತಿಂಗಳು ಹೋಗೋ ಜೀವ ಈಗ್ಲೇ ಹೊರಟೋಗುತ್ತೆ ಅಷ್ಟೇ ತಾನೆ? ಏನ್ ಹುಡುಗಿನಮ್ಮ ನೀನು, ಸಾವಿನ ಬಗ್ಗೆ ನಿಂಗೆ ಭಯನ ಇಲ್ವಾ? ಯಾಕಿರ್ಬೇಕು ಡಾಕ್ಟರ್, ನಾನ್ ಭಯ ಪಟ್ರೆ ಸಾವ್ಗಿನ್ನು ನನ್ ಮೇಲೆ ಕನಿಕರ ಬರುತ್ತಾ? ನಮ್ಮಪ್ಪ ಜೀವಮಾನ ಎಲ್ಲ ದುಡಿದ್ರು ನೀವ್ ಹೇಳೋಷ್ಟು ಹಣನ ಸಂಪಾದನೆ ಮಾಡೋಕ್ಕಾಗಲ್ಲ ಡಾಕ್ಟರ್. ಅಂಥದ್ರಲ್ಲಿ ಇನ್ನೆರಡು ತಿಂಗಳಲ್ಲಿ ಎಲ್ಲಿಂದ ತರ್ತಾರೆ? ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳ ಜೀವ ಅಷ್ಟೊಂದು ಬೆಲೆ ಬಾಳಲ್ಲ ಡಾಕ್ಟ್ರೆ. ಓಕೆ ಡಾಕ್ಟರ್, ನಾನು ಬರ್ತೀನಿ. ಆಯ್ತು ಡಾಕ್ಟರ್, ಒಂದು ರಿಕ್ವೆಸ್ಟ್. ಯಾ ಟೆಲ್ ಮಿ. ಆಚೆ ಕೂತಿದಾರಲ್ಲ ಅವರೆಲ್ಲ ನನ್ನ ಫ್ರೆಂಡ್ಸ್, ತುಂಬಾ ಜಾಲಿ ಬಾಯ್ಸ್. ಅವ್ರ ಜೊತೆ ಕೊನೆಯವರೆಗೂ ನಗ್ನಗ್ತಾ ಇದ್ದು ಸಾಯ್ಬೇಕು ಅನ್ನೋದೇ ನನ್ನ ಆಸೆ. ಇದೆಲ್ಲ ಅವ್ರಿಗೆ ಹೇಳ್ಬೇಡಿ ಪ್ಲೀಸ್. ಓಕೆ. ಅರೆ ಯಾಕ್ ಟಲ್ಲಾಗಿದ್ದೀರಾ? ಪಿತ್ತ ಜಾಸ್ತಿ ಆಗಿದೆ ಅದಕ್ಕೆ ತಲೆ ಸುತ್ತಿದ್ದು ಅಂತ ಡಾಕ್ಟರ್ ಹೇಳಿದ್ರು. ತಲೆ ಸುತ್ತದು ಅಂದ್ರೆ ಆಮೇಲೆ ಇದಕ್ಕೆ ಕಾರಣ ಯಾರು ಅಂತ ಪದೇ ಪದೇ ನಾನು ಕೇಳಿ ತಲೆ ತಿನ್ಬೇಡಿ. ಓಕೆ ಕಮಾನ್ ಲೆಟ್ಸ್ ಗೋ. ನೀವು ಅಕ್ಷತಿನ ಕರ್ಕೊಂಡೋಗಿ, ನಾವು ಆಮೇಲೆ ಬರ್ತೀವಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಅಕ್ಷತಾಗೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀನಿ, ನಥಿಂಗ್ ಟು ವರಿ, ಶಿ ಇಸ್ ಆಲ್ ರೈಟ್. ಸಾರಿ ಡಾಕ್ಟರ್, ಅವಳಿಗೆ ಏನು ಕಾಯಿಲೆ ಇದೆ ಅಂತ ನಮಗೆ ಗೊತ್ತಾಗಿದೆ. ಡಾಕ್ಟರ್ ಹೇಗಾದರೂ ಮಾಡಿ ನೀವೇ ಅವಳನ್ನ ಉಳಿಸ್ಕೊಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಅವಳು ಸಾಯಬಾರ್ದು ಡಾಕ್ಟರ್, ಪ್ಲೀಸ್. ಅವಳು ಬದುಕಬೇಕು ಅಂತ ನಮಗೂ ಆಸೆ ಇದೆ. ಆದರೆ ಅವಳಿಗೆ ಹಾರ್ಟ್ ಪ್ರಾಬ್ಲಮ್, VSD ಅಂದರೆ ವೆಂಟಿಕ್ಯುಲರ್ ಸೆಪ್ಟ್ರಲ್ ಡಿಫೆಕ್ಟ್. ಕ್ಯೂರ್ ಮಾಡೋಕ್ಕಾಗದೇ ಇರೋಷ್ಟು ದುರ್ಬಲವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ನಿಂತು ಹೋಗ್ಬೋದು. ಅವಳನ್ನ ಬದುಕಬೇಕು ಅಂದರೆ ನಮಗಿರೋದು ಒಂದೇ ಒಂದು ದಾರಿ, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್. ಅವಳು ಹೃದಯನ ತೆಗೆದು ಬೇರೆ ಹೃದಯನ ಅಳವಡಿಸ್ಬೇಕು. ಅದು ತುಂಬಾ ಕಷ್ಟಕರವಾದ ಕೆಲಸ. ಅಂದ್ರೆ ಅವಳು ಬದುಕಕ್ಕೆ ಸಾಧ್ಯನೇ ಇಲ್ವಾ ಡಾಕ್ಟರ್? ಇದೆ. ಇನ್ನು ಎರಡು ತಿಂಗಳಲ್ಲಿ ಡಾಕ್ಟರ್ ಸ್ಟ್ಯಾನ್ಲಿ ಅನ್ನೋರು ಜರ್ಮನಿಯಿಂದ ಬರ್ತಾ ಇದ್ದಾರೆ. ಅವ್ರ ಪ್ರಪಂಚದಲ್ಲೇ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್. ಅವ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಖಂಡಿತ ಇವಳು ಬದುಕೋ ಚಾನ್ಸಸ್ ಇದೆ. ಆದ್ರೆ ಮಿನಿಮಮ್ 10 ಲಕ್ಷ ಖರ್ಚಾಗಬಹುದು. ಆಗ್ಲಿ ಡಾಕ್ಟರ್, 10 ಅಲ್ಲ, ಎಷ್ಟಾದ್ರೂ ಪರವಾಗಿಲ್ಲ. ನಾವು ಸಂಪಾದನೆ ಮಾಡ್ತಾ ಕೊಡ್ತೀವಿ. ದಯವಿಟ್ಟು ಆಪರೇಷನ್ಗೆ ನೀವು ವ್ಯವಸ್ಥೆ ಮಾಡಿ ಡಾಕ್ಟರ್. ಇಷ್ಟು ಕಡಿಮೆ ದಿನದಲ್ಲಿ ಅಷ್ಟೊಂದು ಹಣನ ಹೇಗೆ ಅರೇಂಜ್ ಮಾಡ್ತೀರಾ? ನಮ್ಮ ಪ್ರಾಣ ಒತ್ತೆಟ್ಟಾದ್ರೂ ಸರಿ ನಾವು ದುಡಿತೀವಿ ಡಾಕ್ಟರ್, ಸಂಪಾದನೆ ಮಾಡ್ತೀವಿ. ಅಪಾಯಿಂಟ್ಮೆಂಟ್ ಒಂದ್ಸಲ ಫಿಕ್ಸ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಇಲ್ಲ ಡಾಕ್ಟರ್, ನಮ್ಮನ್ನೆಲ್ಲ ನಂಬಿ. ಕೇವಲ ಒಬ್ಬಳು ಫ್ರೆಂಡ್ಗೋಸ್ಕರ ನೀವು ಇಷ್ಟೆಲ್ಲ ರಿಸ್ಕ್ ತಗೊಳ್ತಾರೆ ನೋಡಿದ್ರೆ ಐ ಆಮ್ ರಿಯಲಿ ಹ್ಯಾಪಿ. ಹಣದ ವ್ಯವಸ್ಥೆ ನೀವು ಮಾಡಿ, ಆಪರೇಷನ್ ಗಾರಿ ನಾನು ಮಾಡ್ತೀನಿ. ವಿಶ್ ಗುಡ್ ಲಕ್. ಏ ನ್ಯಾಯಾನಯ ನಿಮ್ದು! ಈ ಭೂಮಿ ಮೇಲೆ ಕೋಟ್ಯಾಂತರ ಜನ ಕಳ್ದ್ರಿದ್ದಾರೆ, ಸುಳ್ಳ್ರಿದ್ದಾರೆ, ಮನೆ ಹಾಳಿದ್ದಾರೆ, ಕೊಳೆ ಗಡಕರಿದ್ದಾರೆ. ಅವ್ರನ್ನ ಮಾತ್ರ ಟಚ್ ಮಾಡೋದಿಲ್ಲ ನೀನು. 100 ವರ್ಷ ಆಯಸ್ನ ಶಾಂಕ್ಷನ್ ಮಾಡ್ಬಿಡ್ತೀಯ. ಅಲ್ಲ, ನಮ್ಮ ಅಕ್ಷತ ಅಂತ ಪಾಪ ಏನ್ ಮಾಡಿದ್ಲು ಅಂತ? ಒಳ್ಳೆಯವ್ರಿಗೆ ಮಾತ್ರ ಯಾಕೆ ಡೆಡ್ ಲೈನ್ ಬರೀತೀಯ? ನಮ್ಮ ಆಯ್ಸ್ ಬೇಕಾರೆ ಕಿತ್ಕೋ, ಆದ್ರೆ ನಮ್ಮ ಅಕ್ಷತ ಮಾತ್ರ ನಮ್ಮಿಂದ ಕಿತ್ಕೋಬೇಡ. ಎಷ್ಟೋ ದಿನ ಹತ್ಕೊಂಡು ಮಲಗಿದೀವಿ, ಆರೋಗ್ಯನೇ ಸರಿ ಇಲ್ಲದೆ ಮಲಗಿದೀವಿ. ಆಗೆಲ್ಲ ನಮ್ಮನ್ನ ಕೇಳಕ್ಕೆ ನಮ್ಮವರು ಅಂತ ನಮ್ಗೆ ಯಾರು ಇರಲಿಲ್ಲ. ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಿರೋ ಅಕ್ಷತಾಗೆ ಅನ್ಯಾಯ ಮಾಡಬೇಡ. ಅವಳಿಗೆ ಆಯಿಸ್ಕೊಡು. ಹೇಳ್ಕೊಂಡಲವಾಡ ವೆಂಕಟರಮಣ ಸ್ವಾಮಿ, ಯಾಕಪ್ಪ ಹೀಗ್ ಮಾಡ್ದೆ? ಎಷ್ಟೋ ವರ್ಷಗಳ ನಂತರ ನೀನೇ ನಮಗೊಂದು ಮಗುನ ದಯಪಾಲಿಸ್ದೆ. ಇದ್ದಕ್ಕಿದ್ದಾಗೆ ಆ ಮಗು ನಮ್ಮಿಂದ ಕಾಣೆಯಾಗಿದೆ. ಎಷ್ಟೇ ಹುಡುಕಿದ್ರು, ಏನೇ ಮಾಡಿದ್ರು ಬಿಡ್ಡ ದೊರಕಲೇದು. ಹೇಗಾದ್ರೂ ಬಾಡಿ, ನನಗೆ ನನ್ನ ಮಗು ಸಿಗೋ ಹಾಗೆ ಮಾಡು ದೇವ್ರೆ. ನಿನಗೆ ವಜ್ರದ ಕಿರೀಟ ಮಾಡಿಸ್ತೀನಿ, ಬಂಗಾರದ ಬಳೆ ಮಾಡಿಸ್ತೀನಿ, ಅನ್ನ ಸಂತರ್ಪಣೆ ಮಾಡಿಸ್ತೀನಿ, ರಥೋತ್ಸವ ಮಾಡಿಸ್ತೀನಿ. ಏಮಯ್ಯ, ಏನ್ ಸುಸ್ತುನಾರು? ಎಲ್ಲಾ ಪತ್ರಿಕೆಗಳಲ್ಲೂ ಎಲ್ಲಾ ಟಿವಿಗಳಲ್ಲೂ ನನ್ನ ಮಗು ಕಳೆದು ಹೋಗಿದೆ ಅಂತ ಹೇಳಿ ಹಾಕಿ ಹೋಗ್ರೋ ಹೋಗ್ರೋ. ಏಯ್ ನೋಡ್ರು, ನನ್ನ ಮಗು ಹುಡುಕೊಟ್ಟವ್ರಿಗೆ 5 ಲಕ್ಷಲು ಬಹುಮಾನ ಕೊಡ್ತೀನಿ ಅಂತ ಹೇಳಿ ಹಾಕ್ರು. ಎಷ್ಟು ಕಷ್ಟಪಟ್ಟು ಮಗುನ ಕಿಡ್ನಾಪ್ ಮಾಡಿದ್ವಲ್ರೋ, ನನ್ನ ಮಕ್ಕಳ ಎಣ್ಣೆ ಹೊಡೆದ ದೇಶದಲ್ಲಿ ಮಗುನ ಮಿಸ್ ಮಾಡ್ಬಿಟ್ಟಿದ್ದೀರನ್ರ. ಈಗ ನೋಡ್ರ ನೋಡ, ಅವರಪ್ಪ ಏನಂತ ಅನೌನ್ಸ್ ಮಾಡೋನೆ, ಮಗುನ ಹುಡುಕೊಟ್ಟವ್ರಿಗೆ 5 ಲಕ್ಷ ಕೊಡ್ತೀನಿ ಅಂತ ಅನೌನ್ಸ್ ಮಾಡೋನೆ. ನನ್ನ ಮಕ್ಕಳ ಅಲ್ಲ ಗುರು, ಆ ಮಗುನ ಕಿಡ್ನಾಪ್ ಮಾಡಿ ಆ ಮಗು ಅಪ್ಪನ ಹತ್ರ ಎಷ್ಟು ದುಡ್ಡು ಕೇಳ್ಬೇಕು ಅನ್ಕೊಂಡಿದ್ವಿ? 2 ಲಕ್ಷ. ಈಗ ಪೇಪರ್ ಅಲ್ಲಿ ಎಷ್ಟು ಕೊಡ್ತೀವಿ ಅಂತ ಹಾಕವ್ರೆ? 5 ಲಕ್ಷ ಗುರು. ಹಾಗಾದ್ರೆ 3 ಲಕ್ಷ ಎಕ್ಸ್ಟ್ರಾ ಆಯ್ತಲ್ಲ ಗುರು. ಹೌದು, ಗಡೀರಿ ಮತ್ತೆ ಹುಡ್ಕೋಣ. ನೋಡ್ರ, ಆ ಮಗು ಬೇರೆಯವ್ರ ಕೈಲಿ ಸಿಗೋದಕ್ ಮುಂಚೆ ಅದನ್ನ ನಾವು ಹುಡುಕ್ಬೇಕು. ಆ 5 ಲಕ್ಷ ಯಾವುದೇ ಕಾರಣಕ್ಕೂ ನಮ್ಮಿಂದ ಮಿಸ್ ಆಗ್ಬಾರ್ದು. ಅದೇಶು ಸರಿ ಬಿಡಿ, ಮುಚ್ಕೋತಾ ಇದ್ದಾಳೆ, ಹೋಗಿ ನೋಡ್ಕೊಂಬರೋ.
ಓಕೆ ಓಕೆ ಹೋಗು, ನಮ್ಮ ನಾಲ್ಕು ಜನ ಲಕ್ಕಿ ಅಂಡ್ ಅಂದ್ರೆ ನಂದೆ, ನಾನೇ ನೋಡ್ಕೊಂಡ್ಬರ್ತೇನೆ. ಪಾಪ ಈಗ ಮೋಸ್ಟ್ ಆಂಡ್ರ ಇದೆ ಡೌಟ್, ಯಾರು ಬಿಡ್ಸ್ಕೊಂಬರೋಣ ಇಲ್ಲಾಂದ್ರೆ ಸಾಯ್ಸ್ ಹಾಕ್ಬಿಡ್ತಾರೆ. ಯಾಕೆ ಹೊಡಿತಾ ಇದೀರಾ? ಸೆರ್ಗಿ ಹೇಳ್ದಯ್ಯ. ಏನು ಸೆರ್ಗಿ ಹಿಡ್ದಳದ್ನ? ಅಯ್ಯೋ ಟಬ್ಬ ನನ್ ಮಗನೇ, ಅಯ್ಯೋ ಕಿರಣ ಹಂಗಲ್ಲ ಪುಚ್ಚ ಬಾಯಿ ನೋಡ್ರಿ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ಬಾರ್ದು. ಪೊಲೀಸ್ ಗ್ಯಾಂಡ್ ಅವ್ರು ಮಾಡ್ಬೇಕು, ನಾವ್ ಮಾಡ್ತೀವಿ ನೀವು ಹೋಗಿ. ಎಂತ ಗುಗ್ಗು ನನ್ ಮಕ್ಕಳ್ರ ನೀವು? ಈ ಸಂಧಿ ಬೇಡಪ್ಪ, ಜನ ಇದಾರೆ. ಬೇಡ ಈ ಸಂಧಿ, ಜನಗಳ ಸವಾಸನೆ ಬೇಡ. ಪಾಪು ಅಯ್ಯೋ ಅಂಕಲ್ ಮುಖ ಎಲ್ಲ ಗಲೀಜ್ ಮಾಡ್ಬಿಟ್ಟಿಲ್ಲಪ್ಪ, ಸಾರಿ. ಪರವಾಗಿಲ್ಲ ಬಿಡಿ, ನಮ್ಮ ಒಂದ್ ಮಕ್ಕ ತೊಳೆದ್ ಬಹಳ ದಿನ ಆಗಿತ್ತು. ಸ್ವಲ್ಪ ಒಂದ್ ನಿಮಿಷ ಪ್ಲೀಸ್. ಇವ್ರು ನಿಮ್ ಹೆಂಡ್ತಿನ? ಯಾಕೆ ಡೌಟ? ಹೆಂಡ್ತಿ ಬಗ್ಗೆ ಡೌಟ್ ಇಲ್ಲ, ಆದ್ರೆ ಮಗು ಬಗ್ಗೆ ಸ್ವಲ್ಪ ಡೌಟ್. ಏನ್ರಿ ಡೌಟ್? ಅಲ್ಲ, ಈ ಮಗು ನಿಮ್ದೇನಾ ಅಥವಾ ನಮ್ದ ಅಂತ. ಏನ್ರಿ ಅದು, ನನ್ನ ಹೆಂಡ್ತಿ ನಿಮ್ ಮಗು? ಏಯ್ ಕನ್ಫ್ಯೂಸ್ ಮಾಡ್ಬೇಡ. ಈ ಮಗು ನಮ್ ಮಗು ತರ ಕಾಣ್ತಾ ಇಲ್ವ? ನಿಂದೇ ಇರ್ಬೇಕು, ತಗ ಇಟ್ಕ. ಮಗ ಏ ಅಲ್ಲೋಣ ಮಗು, ಅದೇ ಡ್ರೆಸ್ ಅದೇ ಶೂಸು. ಯಾರ್ದಮ್ಮ ಮಗು ಎತ್ಕೊಳ್ರಮ್ಮ? ಯಾರದ್ ಮಗು ಎತ್ಕೊಳಮ್ಮ? ಅಯ್ಯೋ ಹೆಣ್ಮಕ್ಳ ಜವಾಬ್ದಾರಿನೇ ಇಲ್ಲ. ಯಾರೋ ನೀನು ಮಗು ಲೆಕ್ಕ ಎತ್ತತ್ಯ? ಏನದು ಸರ್? ಅದು ಕಾಲು ಮಗು. ಸಾರಿ ಕಣ್ಣ ನಂಬರ್. ನನ್ನ ಮಕ್ಕ ಏನ್ರ ಅದು ಲಚುಕ್ ಲಚುಕ್ ಅಂತಂದ್ ಬರ್ತಾ ಇದ್ದೀರಾ? ಕುಟ್ಟ ಹೋಗ ನೀವ್ ನಾಶ ಆಗ, ನಿಮ್ ಮನೆ ಆಗಿದ್ ಮನೆ ಬಿಟ್ಟಾಡ, ನಿಮ್ ಮಕ್ಕ ಮುಚ್ಚ.
ನನ್ನ ಚೂಡಾಯ್ತಿರಲ್ರೋಕೊಂಡಿರ್ತೀನಿ ನನ್ನ ಮಕ್ಕಳ ಒಬ್ಬೊಬ್ರು ನನ್ನ ಹಿಂದೆ ಬಂದ್ರೆ ನನ್ನ ಮಕ್ಕಳ ಹುಡುಗಿನಿಂದ ಹೋಗಿಬಿಟ್ಟು ನನ್ನ ಹಿಂದೆ ಬರ್ತವೆ. ನೀನ್ ನಗಿದ್ ಬಿದ್ದು ನಲಕಾಯಾಗ ನಾಯಿಗಳು ನಾಯಿಗಳು ಬಂದ ಹಿಂದೆನೇ ಬರ್ತವೆ. ಅಚ್ಚೆ ಬುಟ್ಟಲಿ ನೀನ್ ಮಗು ಎಲ್ಲ ಕಾಣಿಸ್ತಾ ಇಲ್ಲ, ಅದನ್ನೇ ನಾನು ಹುಡುಕ್ತೇನೆ, ಬಾವಾಗ ನೋಡೋಣ. ಆ ಡಬ್ಬ ನನ್ನ ಮಕ್ಕಳು ಕೂಡ ಅದೇ 5 ಲಕ್ಷ ಟ್ರೈ ಮಾಡ್ತವ್ರೆ ಅಂತ ಕಾಣಿಸುತ್ತೆ. ಏನೇ ಆದ್ರೂ ಆ 5 ಲಕ್ಷ ಅವ್ರಿಗೆ ಸೇರ್ಬಾರ್ದು. ಮಗ ಹೆತ್ತವ್ರ ಪ್ರೀತಿ ಅಂತಾರಲ್ಲ ಅದಿದ್ದೇನೆ. ಬಿಡ್ಡ ಚಾಲ ಹೇಳ್ತಿಂದಿ ಲೋಪ ತಿಸ್ಕೊಂಡ್ಬೋವೆ ಏಮಯ್ಯ ಚೂಸ್ತು ನಾವು ಪಾಪ ಈ ಮಕ್ಕಳಿಗೆ 5 ಲಕ್ಷ ತಿಸ್ಕೊಂಡ್ರ ಬಿರ್ನ್ರಾ ಹೋ ಬರ್ಗರ ಸರ್ ನಿಮ್ದು ತುಂಬಾ ದೊಡ್ಡದು ಮನ್ಸು ಸರ್. ಏ ತೊಂದ್ರಗ ರಾವಯ್ಯ ಬೇಕಾಗ್ತಿ ಸರ್ ಕೈ ಕಡಿತಾ ಇದೆ ಕೊಡಿ 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 ಆಮೇಲೆ ಕೊಡ್ತಾರೆ. ಏನ್ ಸರ್ ಇದು 5 ಲಕ್ಷಲು ಲಕ್ಷಲು ಸಿನಿಮಾ ತಾರೆಯರ ಸೌಂದರ್ಯ ಸಾಬೂನು. ಯೋ ಸರ್ ಮೇಮ್ ಹೊಡ್ಗಿಂದಿ ಸ್ನಾನ ಮಾಡೋ ಸೊಪ್ಪು ಕಾದು ಡಬ್ಬುಲು ಲಕ್ಷಲು. ಏನ್ ಸರ್ ಇದು
ಐದ್ ಲಕ್ಷ ಕೊಡ್ತೀನಿ ಅಂತ ಪೇಪರ್ ಲಾಕ್ಸಿ ಮನೆಗ್ ಬಂದ್ರೆ ಐದ್ ಲಕ್ಷ ಸೋಪ್ ಕೊಡ್ತಾ ಇದೀರಲ್ಲ ಸರ್. ಹಿಂಗೇಮಯ್ಯ, ನೀವೇನ್ ತಿಂಗ್ಳಾನ್ಗಟ್ಲೆ ಕಷ್ಟಪಟ್ಟಿದೀರಾ? ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ಬಂದಿದೆ, ಸಾಯಂಕಾಲ ಮಗು ಮನೆ ಕರ್ಕೊಂಡು ಬಂದಿದ್ದೀರಾ. ನಿಮ್ಮ ಯೋಗ್ಯತೆಗೆ ಇದೇ ಜಾಸ್ತಿ ನೋಡಿ. ನೀವ್ ನಾಲ್ಕ್ ಜನ ಇದೀರಾ, ಐದು ಲಕ್ಷ ಸೋಪ್ ಕೊಡ್ತಾ ಇದೀರಿ. ಬೇಗ ಬೇಗ ತೀಸ್ಕೊಂಡು ಕೊಂಡಿ ಕೊಂಡೆ ಸರ್. ಹಾಗೆಲ್ಲ ಹೇಳ್ಬೇಡಿ ಸರ್, ಆ ಹಣ ನಮ್ಗೋಸ್ಕರ ಅಲ್ಲ ಸರ್. ದಯವಿಟ್ಟು ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್. ಹೇಳ್ಕೊಂಡಲ್ಲ ವಾಡ, ನಿಮ್ಮ ಮಗುಗಳೆಲ್ಲ ನೋಡ್ತಾ ಇದ್ರೆ ನೀವೇ ಎಲ್ಲೋ ದುಡ್ಡಿನ ಆಸೆಗೋಸ್ಕರ ಮಗುನ್ ಕಿಡ್ನಾಪ್ ಮಾಡಿ ಈ ರೀತಿ ನಾಟಕ ಆಡ್ತಿದ್ದೀರಾ ಅಂತ ಕಾಣುತ್ತೆ. ಆ ಮಗು ನೋಡ್ಕೋದಕ್ಕೆ ಬಹಳ ಕಷ್ಟಪಟ್ಟಿದ್ದೀವಿ ಸರ್. ದಯವಿಟ್ಟು ನಮಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ಹ್ಮ್, ಹೋಗ್ಲಿ, ಐವತ್ ಸಾವಿರ ರೂಪಾಯಿ ಕೊಡ್ತೀನಿ, ತಗೊಂಡ್ ಜಾಗ ಖಾಲಿ ಮಾಡಿ. ಇಲ್ಲ ಅಂತಂದ್ರೆ ದುಡ್ಡಿನ ಆಸೆಗೋಸ್ಕರ ನೀವೇ ನನ್ನ ಮಗುನ ಕಿಡ್ನಾಪ್ ಮಾಡಿದೀರಾ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಬ್ಬೊಬ್ಬನ್ನ ಕಂಬಿ ಕಂಬಿ ಎಣಿಸುವಾಗ ಮಾಡ್ಬಿಡ್ತೀನಿ. ನಮ್ಮಗ ಕೊಟ್ಟಷ್ಟು ಇಸ್ಕೊಂಡು ಹೋಗ್ಬಿಡ ಕಣ. ಹೋಗಿ ಸರ್, ಪರವಾಗಿಲ್ಲ, ಕೊಡಿ ಸರ್. ಹೇಳ್ಕೊಂಡಲ್ಲ ವಾಡ, ನಾಲ್ಕೂವರೆ ಲಕ್ಷಲು ಮಾಕು ಮಿಗಿಲಿಂದಿ. ದೇವ್ರಾಣಿಗೂ ಈ ದೇಶ ಉದ್ದಾರ ಆಗಲ್ಲ. ಕರೆಕ್ಟ್, ನಮ್ಮಂತವ್ರಿರೋವರ್ಗು ಅಲ್ವೋ ಆ ಪಟ್ಟಿ ಮಗ ಶೆಟ್ಟಿ. ಐದು ಲಕ್ಷಲು ಅಂತ ಅಂದ್ಬಿಟ್ಟು ಐದು ಲಕ್ಷ ಸೋಪ್ ಕೊಡಕ್ ಬಂದ ನೋಡು ಅಂತವ್ರಿರೋವರ್ಗು. ಮಗ, ನಮ್ ಪ್ರಾಬ್ಲಮ್ ಎಲ್ಲ ಒಂದೇ ಸಲ ಸಾಲ್ವ್ ಆಗ್ಬಿಡುತ್ತೆ ಅಂತಿದ್ದೆ, ಆದ್ರೆ ಈ ತರ ಆಗುತ್ತೆ ಅನ್ಕೊಂಡಿರಲ್ಲ. ಅವ್ನ್ ಮತ್ತೆ ನನ್ ಕೈ ಸಿಕ್ಕಿದ್ರೆ. ಹಾಗಿದೆ ಬಿಸ್ನೆಸ್? ಓ ಸೂಪರ್, ಸಾಫ್ಟ್ವೇರ್ ಗಿಂತ ಸೂಪರ್. ಇನ್ಮೇಲೆ ಬಿಸ್ನೆಸ್ ಹೀಗೆ ಇದ್ರೆ ನೋ ಫುಟ್ಪಾತ್ ಬಿಸ್ನೆಸ್, ಓನ್ಲಿ ಎಕ್ಸ್ಪೋರ್ಟ್. ಅಕ್ಷತ ಫ್ಲವರ್ ಎಕ್ಸ್ಪೋರ್ಟ್, ಅಕ್ಷತ ಪ್ಲಾಸ್ಟಿಕ್ ಎಕ್ಸ್ಪೋರ್ಟ್, ಅಕ್ಷತ ಟೀ ಎಕ್ಸ್ಪೋರ್ಟ್, ಅಕ್ಷತ ಫುಡ್ ಎಕ್ಸ್ಪೋರ್ಟ್. ಕೊನೆಗೆ ಈ ಅಕ್ಷತನ ಎಕ್ಸ್ಪೋರ್ಟ್? ನೀವ್ ಎಕ್ಸ್ಪೋರ್ಟ್ ಮಾಡ್ತಿರೋ ಇಂಪೋರ್ಟ್ ಮಾಡ್ತಿರೋ ಒಟ್ನಲ್ಲಿ ಕಷ್ಟಪಟ್ಟು ದುಡ್ದು ಮುಂದೆ ಬಂದ್ರೆ ನಂಗಷ್ಟು ಸಂತೋಷ. ಎಸ್, ನಿಮ್ಮ ಸಂತೋಷನೇ ನಮ್ಮ ಸಂತೋಷ. ಆಹಾ, ಛತ್ರಿ, ನನಗ್ ಛತ್ರಿ ಹಿಡಿಯೋ, ಇಲ್ಲಿ ನನಗ್ ಟೆನ್ಷನ್. ಏ ಮ್ಯಾನೇಜರ್ ಬಂದ್ರೆ ಇಲ್ಲಿ ಹಿರಾಯಿನ್ ಕತೆ ಏನು? ಮುಂಬೈಯಿಂದ ಬಂದ್ಲಾ? ಇಲ್ಲ ಸರ್, ನಾನು ಈಗ ತಾನೇ ಫೋನ್ ಮಾಡಿ ಬರ್ತಾ ಇದೀನಿ. ಅವ್ಳು ಬರಲ್ಲ ಅಂತೆ, ನಾವು ಕೊಟ್ಟಿರೋ ಅಡ್ವಾನ್ಸ್ ಬೇಕರ್ ವಾಪಸ್ ಕಳಿಸ್ತಾಳಂತೆ. ಯಾಕೆ ಎಂದಾಯಿ? ನಿಮ್ಗೆ ಫಿಲ್ಮ್ ಡೈರೆಕ್ಷನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಂತೆ. ನಿಮ್ ಪ್ರೊಡ್ಯೂಸರ್ಸ್ ಇಬ್ರು ಪಕ್ಕ ಜ್ವಲ್ಗಳು, ಅವ್ರಗಳ ಲೈಫ್ ಅಲ್ಲಿ ಹೆಣ್ಣುಗಳನ್ನೇ ನೋಡಿಲ್ಲ ಅಂತ ಕಾಣಿಸುತ್ತೆ ಅಂತ ಅವ್ರ ಫಿಲ್ಮ್ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಲು ಸರ್. ಅವಳು ಇಲ್ಲಿ ಬರ್ಬೇಕಾಗಿತ್ತು, ನನ್ನ ಒಂದೇ ಒಂದು ಶಿರಂಜಿ ಅಂಗಡಿಯಲ್ಲಿ ಬರೋ ಸಂಪಾದನೆಯಲ್ಲಿ ಅವಳನ್ನು ಕುಡ್ಕೊಂಡ್ಬಿಟ್ಟೆ. ಈಗ ಏನ್ರಿ ಮಾಡೋದು ಡೈರೆಕ್ಟ್ರೆ? ಎಲ್ಲ ಚೈ ಸರ್, ನಿನಗೆ ಒಂದು ಅರಿಯಿಲ್ಲ. ಕನ್ನಡ ಮಾತಾಡೋ ಹುಡುಗಿಗೆ ಚಾನ್ಸ್ ಕೊಡೋಣ ಅಂದ್ರೆ ನಿಮ್ಮ ಕರ್ನಾಟಕದಲ್ಲಿ ಹಿರಿಯಣ್ಣಗಳಿಗೆ ಬರಗಾಲ. ಕರ್ನಾಟಕ ಚೆನ್ನೈಯೋ ಮುಂಬೈಯೋ ಒಟ್ಟಾರೆ ಚೆನ್ನಾಗಿ ಕೋಆಪರೇಟ್ ಮಾಡೋ ಹೀರೋಯಿನ್ ಫಿಕ್ಸ್ ಮಾಡಿ. ಡೈರೆಕ್ಟ್ರೆ, ನೀವೇನು ಯೋಚನೆ ಮಾಡಬೇಡಿ. ಹೀರೋಯಿನ್ಗೆ ಅಂದ್ರೆ ಎಷ್ಟು ಬೇಕಾದ್ರೂ ದುಡ್ಡು ಸುರಿತೀವಿ ನಾವು, ಅಲ್ವಾ ಪಾರ್ಟ್ನರ್? ಪಾರ್ಟ್ನರ್ ಸರ್. ಹೀರೋನ್ ಓಕೆನಾ ಸರ್? ಓಕೆ. ಡೈರೆಕ್ಟ್ರೆ, ಏನ್ರಿ ನಿಮ್ಮ ಟೇಸ್ಟ್? ಎಂದ ಸರ್ ನಿಮ್ ಪರಿಯೋ, ನನ್ಗೆ ಅಷ್ಟು ಟೇಸ್ಟ್ ಇಲ್ವಾ? ಅವಳು ಹೀರೋಯಿನ್ ಅಮ್ಮೆ. ಡೈರೆಕ್ಟ್ರೆ, ಸ್ಟ್ರಕ್ಚರ್ ಪರವಾಗಿಲ್ಲ. ಎಂದ ಪಾರ್ಟ್ನರ್ ಸೇಂದಿ ಸಾರು, ಅವಳು ಹೀರೋಯಿನ್ ಅಲ್ಲ, ಅವಳ ಅಕ್ಕ ಮನಸ್ಸಲಾಯಿ. ಹಲೋ ಹಲೋ ಪಾರ್ಟ್ನರ್ ಸೇಂದಿ, ಅಂದ ಪೆಣ್ಣು ಕುಟ್ಟಿ ಟಚ್ ಅಪ್ ಕರ್ ಅವಳು. ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ.
ನಾನಾ ಡೈರೆಕ್ಟರ್ ತಂಗಮಣಿ ಗೊತ್ತಲ್ವಾ? ತಂಗಮಣಿನೋ ತುಂಗಮಣಿನೋ ಅದೆಲ್ಲ ಆಮೇಲೆ. ಈ ಫಿಲ್ಮ್ ಪ್ರೊಡ್ಯೂಸರ್ ಯಾರು ನೋಡ್ರಿ, ನಮ್ಮ ಹುಡುಗಿ ರೆಮ್ಯುನರೇಷನ್ ಎಲ್ಲ ನಿಮ್ ಮ್ಯಾನೇಜರ್ ಹತ್ರ ಮಾತಾಡಿದೀವಿ. ನಮ್ಮ ಹುಡುಗಿಗೆ ಅರ್ಧರ್ಧ ಗಂಟೆಗೆ ಒಂದ್ಸಲ ಡಿಫ್ರೆಂಟ್ ಡಿಫ್ರೆಂಟ್ ಜ್ಯೂಸ್ ಕೊಡ್ಬೇಕು, ಗೊತ್ತಾಯ್ತಾ? ಹಾಗೆ ನಮ್ಮೆಲ್ರಿಗೂ. ನಮ್ ಹುಡುಗಿ ಬಿಸ್ಲರಿ ವಾಟರ್ಲೇ ಸ್ನಾನ ಮಾಡೋದು, ನಾನು ಬಿಸ್ಲರಿ ವಾಟರ್ಲೇ ಶೇವು ಅಲ್ಲೆಲ್ಲ ಸ್ನಾನ ಮಾಡೋದು. ಹೀರೋಯಿನ್ ಚೆನ್ನಾಗಿದ್ದಾಳಲ್ವಾ? ಅವ್ರ ಅಸಿಸ್ಟೆಂಟ್ ಕೂಡ ಬೊಂಬಾಟಾಗಿದ್ದಾಳೆ ಸರ್. ಶಾರ್ಟ್ ರೆಡಿ ಬನ್ನಿ ಸರ್. ಶಾರ್ಟ್ ರೆಡಿ ಅಂತ ರೆಡಿ ಇಪ್ಪ, ನಿಂಗು ಇಬ್ರು ಓಡಿ ಬಂದು ಎದೆಗೆ ಡ್ಯಾಶ್ ಹೊಡಿಬೇಕು. ಈ ಶಾರ್ಟ್ ನ ನೀವು ಲಾಸ್ಟ್ ಕುಂಬಳಕಾಯಿ ಹೊಡಿಯೋದನ್ನ ಇಟ್ಕೊಳಕಾಗಲ್ವಾ? ನೋ ನೋ ನೋ, ಇಂಪಾಸಿಬಲ್. ಗೆಟ್ಟಡಿ ಗೆಟ್ಟಡಿ, ಕ್ಯಾಮರಾ ನಡಿಯ. ಡೈರೆಕ್ಟರ್, ನಿಮ್ ಕರ್ಮ ನಾನೇನ್ ಮಾಡಕ್ಕಾಗತ್ತೆ? ನಡಿಯೆ, ಏನೇನ್ ಕಾದಿದ್ಯೋ. ಕ್ಯಾಮರಾ ರೆಡಿ, ಹೈಸ್ಪೀಡ್ ಚಲೋ ನೋಡಿಸ್ಕೊಳ್ಳಿ. ಸ್ಟಾರ್ಟ್ ಕ್ಯಾಮರಾ ರೋಲಿಂಗ್, ಆಕ್ಷನ್. ಇಲ್ಲಲ್ಲ ಸರ್, ಅದು ಅಲ್ಲಿ ಅಲ್ಲಿ. ಹೀರೋ ಸರ್, ಹೀರೋ ಸರ್, ನೋ ರಿಯಾಕ್ಷನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನೋ ಪ್ರಾಬ್ಲಮ್, ನಾಳೆ ಸಾಂಗ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಲೊಕೇಶನ್ ಶಿಪ್ ಔಟ್ ಆಫ್ ಟು ಇಂಡೋರ್. ಹೆಣ್ಣು ಭೇದ ಕಾಣಂಗಿಲ್ಲ, ಹಾಯ್ ಹಾಯ್.
ಸಂಪಾದನೆ ಮಾಡಿ ಅಕ್ಷತ ಆಪರೇಷನ್ ಗೆ ದುಡ್ಡು ಸೇರಿಸಲೇಬೇಕು. ವಾಸು, ಆ ದೇವ್ರ ವರ ಕೊಟ್ರೆ ಮೂರೇನ 30 ಲಕ್ಷ ಬೇಕಾದ್ರೆ ಸಂಪಾದನೆ ಮಾಡಬಹುದು. ಮಗ ಸಿಂಧಿ ಪಾರ್ಟ್ನರ್ಸು ಬನ್ನಿ, ಮೇಲೆ ಬನ್ನಿ ಬನ್ನಿ, ಇನ್ನು ಮಲ್ಗೆ ಇದ್ದಾರೆ. ಎದ್ದಿಸ್ತೀನಿ ಮೇಡಮ್. ಮೇಡಮ್ ಹೇಳಿ. ಏನ್ ತಗೊಳ್ತೀರಾ? ಹಾಲು, ಹಾರ್ಲಿಕ್ಸ್? ಹಾಲು ಹಾರ್ಲಿಕ್ಸ್ ತಗೊಳ್ಳೋ ಟೈಮ್ ಅಲ್ಲ ಇದು. ಇದೇನಿದ್ರು ಆಲ್ಕೋಹಾಲ್ ತಗೊಳ್ಳೋ ಟೈಮು. ಒಂದು ಆಫ್ ತರ್ಸ್ಲಾ? ಆಫ್ ಯಾಕೆ, ಫುಲ್ಲೇ ತನ್ನಿ. ಅಯ್ಯೋ ಮಮ್ಮಿ, ಅದೆಲ್ಲ ಬೇಡ ಮಮ್ಮಿ. ಇರ್ಲಿ ಬಿಡಿ ಮೇಡಮ್, ಇರ್ಲಿ ಬಿಡಿ. ಏ ಸುಮ್ಮನೆ, ನಿಮ್ಗೇನು ಗೊತ್ತಾಗಲ್ಲ. ಬೇಡ ಸರ್, ನಮ್ ಮಮ್ಮಿ ಹಾರ್ಲಿಕ್ಸ್ ಬೋನ್ ಬಿಟ್ಟ ತರ ಅದು ಒಂದ್ ಹಾಲು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೇಡಮ್, ನಮ್ ಸೇಂದಿ ಪಾರ್ಟ್ನರು ನಿಮ್ ಮಗಳ್ ನೋಡಿ ಕ್ಲೀನ್ ಬೋಲ್ಡ್. ನೀವು ಅಂದ್ರೆ ನನ್ನ ಹೀರೋಯಿನ್ ಮಾಡ್ತೀರಾ? ನಿಮ್ಮನ್ನೇನು, ನನ್ನನ್ನು ಮಾಡ್ತಾರೆ. ಇರು ಸುಮ್ನೆ, ನಿನ್ ಕೆಲ್ಸ ನೋಡು. ನೀವು ಬೇಡ, ಈ ನಿಮ್ಮ ಮಗಳ ಮೇಲೆ ಅಣದು ಒಳನೇ ಅರಿಸ್ಬಿಡ್ತೀನಿ. ಹೊಳೆ ಬೇಡ, 1.5 ಲಕ್ಷ ಕೊಡ್ತೀರಾ? ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಮ ದೊಡ್ಡ ಮಗಳ ಮೇಲೆ ನಾನು ಫೈನಾನ್ಸ್ ಮಾಡ್ತೀನಿ. ಹೌದಾ? ಒಟ್ನಲ್ಲಿ ನಮಗ್ ದುಡ್ಡು ಬಂದ್ರೆ ಸಾಕು. ಅವಳೇನು, ಅವಳ ಜೊತೆಗೆ ನಾವು ಬರಕ್ಕೂ ರೆಡಿ. ಅತ್ತೆ ಒಂದೊಂದ್ಸಾರಿ ಬಹಳ ಚೆನ್ನಾಗಿ ಜೋಕ್ ಮಾಡ್ತೀರಾ. ಓಕೆ ಓಕೆ, ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಮತ್ ಬರ್ತೀವಿ. ಈಗ ಬರೋಣ. ಹೆಂಗಿತ್ತು ನನ್ ಮಮ್ಮಿ ಪಾರ್ಟು? ತುಂಬಾ ನನ್ ಮಗನೇ, ಬಂದವ್ರನ್ನ ಫಸ್ಟ್ ಕಳ್ಸದ್ ಬಿಟ್ಬಿಟ್ಟು ಎಣ್ಣೆ ಕ್ವಾರ್ಟರ್ ಅಂತ ಹಾಕ್ಸಿ ಜಾಂಡ ಹಾಕೋ ಪ್ರೋಗ್ರಾಮ್ ಆಗ್ತೇನಾ? ಕಷ್ಟಪಟ್ಟು ಮ್ಯಾಚ್ ಗೆಲ್ಲೋಣ ಅಂತ ಕ್ಯಾಪ್ಟನ್ಶಿಪ್ ನೀನು ಕೊಟ್ರೆ ಅಜರುದ್ದೀನ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬಿಟ್ಟು ಮ್ಯಾಚ್ ನೇ ಆಡ್ ಮಾಡ್ಬಿಡ್ತೀನಿ. ಮಮ್ಮಿ ಆಗ ಚಾನ್ಸ್ ಕೊಟ್ರೆ ಮಕ್ಕಳನ್ನ ತಲೆ ಹಿಡ್ಬಿಟ್ಟು ಅಮ್ಮನ ಹೆಸರಿಗೆ ಕಳಂಕ ತರ್ತೀಯಲ್ಲ. ಲೇ, ಆ ಸೇಂದಿ ಪ್ರೊಡ್ಯೂಸರ್ಸು ನನ್ನ ವಸ್ತ್ರ ಅಪಹರಣ ಮಾಡಿದ್ರೆ ನಾನು ಏನು ಮಾಡ್ಲಿ? ನನ್ ಮೇಲ್ ಬಿದ್ರೆ ನಾನೇನೋ ಮಾಡ್ಲಿ? ಓ ಗಾಡ್, ಯಾಕೆ ಕತ್ಲಲ್ಲಿ ಒಬ್ಳೆ ಕುಂತಿದ್ಯಾ? ಲೈಟ್ ಹಾಕ್ಲಾ? ಅಯ್ಯೋ ಬೇಡಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತೆ? ಹೌದು, ನಾನು ಹುಡುಗಿ ಅಲ್ವಾ? ಬರೀ ಹುಡುಗಿ ಅಲ್ಲ, ನೀನು ಚಂದದ ಹುಡುಗಿ. ಹೌದು, ಅಂದಾಗೆ ನಿಮ್ ಮಕ್ಕಳಲ್ಲಿ ಅವಳು ನಿಮ್ ಪಾರ್ಟ್ನರ್ ಜೊತೆ ಹೋಗಿದ್ದಾಳೆ. ನಿಮ್ಮಮ್ಮಿ ನಿನ್ನಷ್ಟೆಂಟು? ಅವರಿಬ್ರು ಶಾಪಿಂಗ್ ಅಂತ ಹೋಗಿದ್ದಾರೆ. ನಾನು ಹೀರೋ ಜೊತೆ ಹೋಗ್ಬೇಕಾಗಿತ್ತು. ಅವನು ಓಸಿದ್ದ ಗೊತ್ತಾದ್ಮೇಲೆ ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ನಾನು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ನನಗೆ ದುಡ್ಡು ಅಂದ್ರೆ ಪಂಚ ಪ್ರಾಣ. ಶರ್ಟ್ ಯಾಕೆ ಬಿಚ್ಚತಾ ಇದ್ದೀರಾ? ಏನು ಗೊತ್ತಿಲ್ಲ ಪಾಪ. ಬೇಡರಿ ಬೇಡ. ಡೋಂಟ್ ವರಿ,
ಒಂದೂವರೆ ಲಕ್ಷ ರೂಪಾಯಿ ದುಡ್ಡು. ಏನು ಶಬ್ದ? ಅದು ಗಾಳಿ, ಗಾಳಿ ಹೋಗ್ತಿರ್ಬೇಕು. ಗಾಳಿನ ಗಾಳಿ ಅಂದ್ರೆ ಆ ಟೈಮಲ್ಲಿ ಅದ್ಯಾವುದು ಗೊತ್ತಾಗಿಲ್ಲ. ಮಾಡಿ ಎಷ್ಟು ವರ್ಷ ಆಗಿತ್ತು? ಅರೆ ಅಕ್ಷತಾ ಇತ್ತಿತ್ತಲ ಟ್ಯಾಬ್ಲೆಟ್ಸ್ ತಗೊಂತ ಇಲ್ಲಂತೆ ಕಣ. ಅವ್ರ ತಂದೆ ತಗೋ ಅಂತ ಹೇಳಿದ್ರೆ ಇನ್ನ 2 ತಿಂಗಳು ಸತ್ತೋಗ್ತೀನಿ, ನನಗ್ಯಾಕೆ ಟ್ಯಾಬ್ಲೆಟ್ಸ್ ಅಂತಾಳ. ಈಗೇನು ಮಾಡೋದು? ಈಗೇನ್ ಮಾಡೋದು ಅಂದ್ರೆ ಈಗ ಮಾಡೋದು. ಏನ್ ಜ್ಯೂಸ್ ತರಕೋದ್ರೆ ಏನ್ ತರಕೋದ್ರು? ಮಕ್ಳು ಎಲ್ಲ ಬಿಡ್ರ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಆಪಲ್ ಜ್ಯೂಸ್ ನಿಮ್ಗೆ. ನಂಗೆ ಆಪಲ್ ಜ್ಯೂಸ್ ಬೇಡ, ಮ್ಯಾಂಗೋ ಜ್ಯೂಸ್ ಬೇಕು. ಇದು ಎಂಜಲ್ ಆಗೋಯ್ತು, ಇದು ಎಂಜಲ್ ಆಗೋಯ್ತು. ಹೋಗ್ಲಿ, ಇದು ಎಂಜಲ್ ಆಗೋಯ್ತು. ನೀ ಕೊಡು. ವಾಲಿಕು ಸಲಾಂ. ಹಮಾರೆ ಚಿಂಪಂಜಿ ಸರಿಯಾಗಿ ಕೆಲಸ ಮಾಡ್ತಾ ಇತ್ತೆ? ಇಲ್ಲ ಸಾಬ್, ನಾನು ಎಷ್ಟೇ ಟ್ರೈ ಮಾಡಿದ್ರು ಅದು ಸರಿಯಾಗಿ ರಿಯಾಕ್ಟ್ ಮಾಡ್ತಿಲ್ಲ ಸಾಬ್. ಹುಚ್ಚುಚ್ಚಾಗಿ ಕಿರಿಸ್ತಾ ಇದೆ. ಅದಕ್ಕೊಂದು ಹೆಣ್ಣು ಚಿಂಪಂಜಿ ತಂದು ಬಿಡೋವರೆಗೂ ಅದು ಸರಿಯಾಗಿ ಕೆಲಸ ಮಾಡಲ್ಲ ಸಾಬ್. ಅರೆ ಇಸ್ಕಿ, ನಾಳೆಗೆ ನಮ್ದು ಪ್ರೋಗ್ರಾಮ್ ಶುರು ಇದೆಯಲ್ಲ, ಚಿಂಪಂಜಿನ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ಪಬ್ಲಿಸಿಟಿ ಎಲ್ಲ ಮಾಡಾಗ್ಬಿಟ್ಟಿದೆ. ಇಲ್ಲ ನಾಳೆ ಪ್ರೋಗ್ರಾಮ್ ನಲ್ಲಿ ಚಿಂಪಂಜಿನ ಇಲ್ಲ ಅಂದ್ಬಿಟ್ರೆ ಜನ ನಮ್ಗೆ ಸುಮ್ನೆ ಬಿಡ್ತಾರೆ. ಬಿಡಕ್ಕಿಲ್ಲ ಸಾಬ್. ಸಾಬ್, ಏನಾದ್ರೂ ಮಾಡಿ ಅದ್ರ ಜೊತೆ ಇನ್ನೊಂದು ಚಿಂಪಂಜಿ ತರಲೇಬೇಕು ಸಾಬ್. ಬೆಂಗಳೂರಲ್ಲಿ ಚಿಂಪಂಜಿಗೆ ಹೆಲ್ದಿ ಸಿಗ್ತದೆ? ಹುಡುಕ್ಬೇಕು ಸಾಬ್, ಯಾರಾದ್ರೂ ಸಾಕಿದ್ರೆ ಸಿಗುತ್ತೆ. ಹುಡುಕಿ ಸಿಕ್ಕಿದ್ರೆ ಕರ್ಕೊಂಡು ಬನ್ನಿ. ದಿನಕ್ಕೆ 10,000 ಆದ್ರೂ ಚಿಂತೆ ಇಲ್ಲ, ನಾವು ಕೊಟ್ಬಿಡ್ತಾರೆ, ಚಿಂತೆ ಮಾಡಬೇಡಿ. ಓಕೆ ಸಾಬ್. ಮಗ, ಚಿಂಪಾಂಜಿ ದಿವಸಕ್ಕೆ 10,000, ತಿಂಗಳಿಗೆ 3 ಲಕ್ಷ, ವರ್ಷಕ್ಕೆ 36 ಲಕ್ಷ, 10 ವರ್ಷಕ್ಕೆ 3,60,00,000. ಏ ನಿಮ್ಮ ಅಜ್ಜಿ ಪಿಂಡ, ಹುಣ್ಸೆ ಬೀಜ ಲೆಕ್ಕ ಹಾಕ್ಬಿಡುವ. ಚಿಂಪಾಂಜಿ ಎಲ್ಲಿದೆ? ತುಂಬಾ ಥ್ಯಾಂಕ್ಸ್. ನಮ್ದಿಗೆ ಕಷ್ಟ ಆಗಿ ಅರ್ಥ ಮಾಡ್ಕೊಂಡು ನಿಮ್ದು ಚಿಂಪಂಜಿಗೆ ನಿಮ್ಗೆ ತುಂಬಾ ಧನ್ಯವಾದಗಳು. ಆ ಜಾನಿ, ಇದನ್ನ ಕರ್ಕೊಂಡು ಹೋಗಿ ಜಾಕ್ಸನ್ ಹತ್ರ ಬಿಟ್ಬಿಡು. ಜಾಕ್ಸನ್ ಅಂದ್ರೆ ಮೈಕೆಲ್ ಜಾಕ್ಸನ್? ಇಲ್ಲ ಇಲ್ಲ, ನಮ್ದಕ್ಕೆ ಚಿಂಪಂಜಿ ಇಲ್ಲ. ನಿಮ್ದಕ್ಕೆ ಚಿಂಪಂಜಿ, ನಮ್ದಕ್ಕೆ ದುಡ್ಡು? ಡೋಂಟ್ ವರಿ, ಡೋಂಟ್ ವರಿ, ನಿಮ್ದಕ್ಕೆ ದುಡ್ಡು ನಾವು ಕೊಡ್ತಾರೆ. ನಿಮ್ ಸರ್ಕಸ್ ಪ್ರಾಣಿಗಳೆಲ್ಲ ಇಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಹೌದು ಹೌದು. ಏನಿದು ಕಿರ್ಚಾಟ? ಏನಿಲ್ಲ, ನಮ್ದು ಚಿಂಪಾಂಜಿಗೆ ನಯಾ ಫ್ರೆಂಡ್ ಸಿಕ್ಕಿದಾಳೆ. ಇಲ್ಲ, ಮೂಡ್ಗೆ ಬಂದಿದೆ. ಮೂಡ್ ಅಂದ್ರೆ? ಮೂಡ್ ಅಂದ್ರೆ ಗೊತ್ತಿಲ್ವಾ, ಅದು ಹೀಟ್ ಗೆ ಬಂದಿದೆ, ಕ್ರಾಸ್ ಮಾಡ್ತಾ ಇದೆ. ದಯವಿಟ್ಟು ಬೇಡ ಸರ್, ಬಿಟ್ಬಿಡಿ ಸರ್, ಕ್ರಾಸಿಂಗ್ ಮಾತ್ರ ಬೇಡ ಸರ್. ಬಿಟ್ಬಿಡ್ಬೇಕಾ? ನಾವು ತರಿಸಿದ್ದೆ ಅದಕ್ಕೋಸ್ಕರ. ಇಲ್ಲ, ನಿಮ್ಗೆ ದುಡ್ಡು ಹೆಚ್ಚಿಗೆ ಬೇಕಾದ್ರೆ ಕೇಳಿ, ಮತ್ತೆ 10,000 ನಿಮ್ಗೆ ಕೊಡ್ತಾರೆ. ಇನ್ನೂ 10,000 ಕೊಡ್ತಾರೆ ಅಂತ ಕೊಡಿ 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 ಕೊಡಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಎಂತ ಮಹಾ ಉದ್ದೇಶ ಸರ್ ನಿಮ್ದು? ಸರ್, ನೀವು ಇತರ ದುಡ್ಡು ಕೊಡ್ತಾನೆ ಇದ್ರೆ ನಿಮ್ಗೆ ಬೇಕಾದಾಗ್ಲೆಲ್ಲ ಕರ್ಕೊಂಡ್ ಬಂದ್ಬಿಡ್ತೀವಿ ಸರ್. ನನ್ ಮಕ್ಕಳ, ನನಗಿಲ್ಲಿ ಉರಿತಾ ಇದೆ, ನೀವು ನಗ್ತಾ ಇದ್ದೀರಾ?
ಸಾರಿ ಕಣ, ಅದಕ್ಕೆ ಬರೀ ಕಂಪನಿ ಬೇಕು ಅನ್ಕೊಂಡಿದ್ವಿ. ಕ್ರಾಸಿಂಗ್ಗೆ ಅಂತ ಯಾವಾಗೋ ಗೊತ್ತಿತ್ತು? ಇನ್ ಹತ್ ನಿಮಿಷ ಬಿಟ್ಟಿದ್ರೆ ನನ್ಗತಿ ಏನಾಗ್ತಿದ್ದು ಗೊತ್ತಾ? ಗೊತ್ತಮ್ಮ, ಇನ್ ಒಂಬತ್ ತಿಂಗಳಲ್ಲಿ ನಿನ್ ತರದೇ ಒಂದ್ ಮರಿ ಚಿಂಪಾಂಜಿ ಆಗ್ತಾ ಇದ್ದೆ. ನೀನ್ ಅದಕ್ಕೆ ಮದರ್ ಆಗ್ತಾ ಇದ್ದೆ ಅಷ್ಟೇ. ನಿನ್ ಅಜ್ಜಿ ಏ ಹೋಗ್ಲಿ ಬಿಡ, ನೀ ಕಷ್ಟ ಪಟ್ಟಿದ್ದಕ್ಕೆ 20,000 ರೂಪಾಯಿ ಆದ್ರೂ ಸಿಕ್ತಲ್ಲ. ಅಚ್ಚರಿ, ನಮ್ ಮುಂದಿನ ಸ್ಕೆಚ್ ಏನ್ರ ಹಾಕ್ಬೇಕು ಹೊಂಚು. ಏ ಅಲ್ಲಿ ನೋಡ್ರು, 5 ಲಕ್ಷ ಕ್ಯಾಶ್ ತಗೊಂಡೋಗ್ತಿದ್ದಾನೆ. ಲೋ ಮಗ, ಅವನಿಗೆ ಸಖತ್ತಾಗಿ ಮುಂಡಾಯಿಸ್ಬೇಕಣ. ಫ್ರೆಂಡ್ಸ್, ಮುಂಡಾಯಿಸದಂಗೆ ಅಂತ ನಾನು ತೋರಿಸ್ತೇನೆ, ಜಸ್ಟ್ ವೇಟ್ ಅಂಡ್ ಸೇ. ಸರ್ 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 ಸರ್, ನಮಸ್ಕಾರ ಸರ್. ನಮಸ್ಕಾರ. ಹೇಳ್ಕೊಂಡಲ್ಲ ವಾಡ, ನೀನು ಎಲ್ಲೋ ನೋಡ್ದಾಗಿದೆಯಲ್ಲ. ಅಯ್ಯೋ ಇದೇನ್ ಸರ್ ಹಿಂಗೆ ಹೇಳ್ತಿದ್ರ? ಅವತ್ ಮಗು ಕಿಡ್ನಾಪ್, 5,50,000, ಲಕ್ಸ್ ಸೋಪು, ಟೂತ್ ಪೇಸ್ಟ್. ಓಹ್ ನೀನೇನಾ? ಹೇಳ್ಕೊಂಡಲ್ಲ ವಾಡ, ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಸರ್, ನಾ ಮೋಸ ಹೋಗ್ಬಿಟ್ವಿ ಸರ್. ಮೋಸನ? ಏಮಾ ಇಂದಪ್ಪ? ನಮ್ಮನೆ ಓನರ್ ನಂಜುಂಡ ಅಂತ ಸರ್, ನಮಗ್ ಸರಿಯಾಗಿ ಬಗ್ನಿ ಊಟ ಜರ್ದ್ ಬಿಟ್ಟ ಸರ್. ಜರ್ದ? ಅದೇನು ಜರ್ದ ಅಂತ ಸ್ವಲ್ಪ ಬಿಡಿಸಿ ಚಪ್ಪಯ್ಯ. ಅದೊಂದು ದೊಡ್ಡ ಕತೆ ಸರ್. ಸರ್ ಈಗ ನೀವೇ ನಮ್ಮನೆ ಓನರ್ ನಂಜುಂಡ ಅನ್ಕೊಳ್ಳಿ. ಅಯ್ಯೋ ನೇನೆಂದ್ಕೋಯ್ಯ, ನಿಮ್ಮನೆ ಓನರ್ ನಂಜುಂಡ ಅನ್ಕೊಳ್ಳಿ. ಅಯ್ಯೋ ಆಮೇಲೆ ಹೇಳ್ತೇನೆ ಸರ್, ಸುಮ್ನೆ ಅನ್ಕೊಳ್ಳಿ ಸರ್. ಸುಮ್ನೆ ಅನ್ಕೊಳ್ಳೋದು? ಆಯ್ತು ಅನ್ಕೊಂಡೆ, ನೇನೆ ನಂಜುಂಡ. ಸರ್ ನಿಮ್ಮನೆಗೆ ಅಡ್ವಾನ್ಸ್ ಅಂತ 1 ಲಕ್ಷ ಕೊಟ್ಟಿದ್ದೆ. ಅವನು ಕೊಟ್ಟಿದ್ದೆ. ನಿಮ್ಮ ಮನೆ ಖಾಲಿ ಮಾಡಿದ್ಮೇಲೆ ನಮ್ಮ ಹಣ ನಮಗೆ ವಾಪಸ್ ಕೊಡ್ಬೇಕಲ್ವಾ ಸರ್? ತಪ್ಪು ಕುಂಡ ಕೊಡ್ಬೇಕು. ಈಗ ನಿಮ್ಮ ಹತ್ರ ದುಡ್ಡಿದೆ ಅಲ್ವಾ ಸರ್? ಅವನು ಒಂದಿ, ದಯವಿಟ್ಟು ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಿ ಸರ್. ಇದು ನಾದಿ, ಇದು ನಿಮ್ದೇ ಸರ್, ಆದ್ರೆ ಅವತ್ತು ಕೊಟ್ಟಿದ್ ನಮಗ್ ತಾನೇ. ಅದಕ್ಕೆ ನಾನ್ ಯಾಕೆ ಡಬ್ಬು ಕೊಡ್ಲಿ? ಅಯ್ಯೋ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥನೇ ಆಗ್ತಲ್ಲ ಸರ್. ಹೇಳ್ಕೊಂಡಲ್ಲ ವಾಡ, ನನಗೆ ಅರ್ಥ ಆಗ್ತಾ ಇದೆ. ನಾನು ನಿಮ್ ಮನೆ ಓನರು ನಂಜುಂಡಯ್ಯ. ನಿನ್ನ ಹತ್ರ ನಾನು 1 ಲಕ್ಷ ರೂಪಾಯಿನ ಅಡ್ವಾನ್ಸ್ ತಗೊಂಡಿದ್ದೀನಿ, ಅದನ್ನ ನಾನು ನಿನಗೆ ವಾಪಸ್ ಕೊಡ್ಬೇಕು. ಮುಂದಕ್ಕೆ ಚಪ್ಪಯ್ಯ. ಮುಂದಕ್ಕೆ ಚಪ್ಪದು ಚಿಪ್ಪದು, ಮುಚ್ಕೊಂಡು ನಮ್ ದುಡ್ಡು ನಮ್ಗೆ ವಾಪಸ್ ಕೊಡ್ರಿ ಸರ್. ಬನ್ನಿ ಸರ್, ಏನ್ ನ್ಯಾಯ ಅಂತ ನೀವೇ ಕೇಳಿ ಸರ್. ಇವರು ನಮ್ಮ ಮನೆ ಓನರ್ ನಂಜುಂಡಪ್ಪ ಅಂತ ಸರ್. ಇರಿ ಇರಿ, ನಾನು ವಿಚಾರಿಸ್ತೀನಿ. ರೇ ಮುಚ್ಕೊಂಡು ಅವ್ರ ದುಡ್ಡು ಅವ್ರಿಗೆ ಕೊಡ್ರಿ. ಅಯ್ಯೋ ಹೇಳ್ಕೊಂಡಲ್ಲ ವಾಡ, ನಾನು ನಂಜುಂಡಯ್ಯ ಅಲ್ರಯ್ಯ, ವೆಂಕಪ್ಪಯ್ಯ ಶೆಟ್ಟಿ. ನೋಡ್ರಪ್ಪ, ಆಗ್ಲೇ 1 ನಿಮಿಷದಲ್ಲಿ ಹೆಸರು ಬರೀ ಚೇಂಜ್ ಮಾಡ್ಕೋತಾನೆ. ಬಲೆ ಅನ್ನಪ್ಪನು ಬ್ಯಾಂಕ್ ಇಂದ ತಗೊಂಡ್ ಬಂದಿದ್ದೀನಿ, ನನ್ನ ನಂಬಿ. ಹೌದಾ? ನೋಡ್ರಿ, ನೋಡಕ್ ಒಳ್ಳೆ ಹುಡುಗನ್ ತರ ಕಾಣ್ತೀರಾ? ಒಳ್ಳೆ ಹುಡುಗನೆ. ಇನ್ಮೇಲೆ ಇಂಥವ್ರ ಮನೆಗೆಲ್ಲ ಹೋಗ್ಬಿಡಿ. ಇಲ್ಲ ಸರ್. ಸರಿ ನೀವು ಹೋಗಿ, ನಾ ಇವ್ರನ್ನ ಅಯ್ಯಪ್ಪ ಕಣ್ಣಿಗೆ ಕಾಸು ತೋರ್ಸಪ್ಪ, ಹಣೆ ಬರ ಚೇಂಜ್ ಮಾಡಪ್ಪ, ಒಬ್ಬ ಕುಬೇರನ್ ಪೋಸ್ಟ್ ನೀಡಪ್ಪ. ಅಯ್ಯಪ್ಪ
ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಕಣ್ಣಿಗೆ ಕಾಸು ತೋರ್ಸಪ್ಪ ಹಣೆ ಬರಹ ಚೇಂಜ್ ಮಾಡಪ್ಪ ಒಪ್ಪ ಕುಬೇರನ್ ಪೋಸ್ಟ್ ನೀಡಪ್ಪ ಮರ್ಯಾದಿಂದ ಕೇಳಿದ್ರೆ ಒಂದ್ ಪೈಸಾ ಕೊಡಲ್ಲ ಚೀಟ್ ಮಾಡಿದ್ರೆ ಮುಚ್ಕೊಂಡ್ ಕೊಟ್ಬಿಡ್ತಾರೆ ಕಲಿಗಾಲ ಮಗ ನ್ಯಾಯ ನೀತಿ ಧರ್ಮ ಎಲ್ಲ ಕೇರ ಫುಟ್ಪಾತ್ ಆಗ್ಬಿಟ್ಟಿದೆ ಮಗ ಹೋಗ್ ಬಾಕ್ಸ್ ತಗೊಂಬ ಒಟ್ಟಿಗೆ ಎಷ್ಟೈತೆ ಅನ್ಸೋಣ ಸರಿ ಇಟ್ಕೊಂಡು ಕೊಡ ನಿನ್ ಹಣ ಇದು ನನ್ ಹಣ ಇದು ಇದನ್ನ ತೂಕನ ಇಲ್ಲ ಏನಾಯ್ತು ದುಡ್ಡು ಏನಾಯ್ತು ದುಡ್ಡು ಏನಿದೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೆ ಆದ್ರೆ ನೀವು ನನಗೆ ಸುಳ್ಳು ಹೇಳಿ ಮೋಸ ಮಾಡಿದ್ರಿ ಅಲ್ಲ ಅಕ್ಷತಾ ಅದು ಅದೇನಂದ್ರೆ ಮಾತಾಡ್ಬೇಡಿ ನಿಮ್ ಮಾತು ಕೇಳೋಕೆ ನನಗೆ ಅಸಹ್ಯ ಆಗ್ತಿದೆ ನಿಮ್ಮನ್ನ ಸ್ನೇಹಿತರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ನೀವು ಅಮಾಯಕರನ್ನೆಲ್ಲ ಮೋಸ ಮಾಡಿ ವಂಚನೆ ಮಾಡಿ ಹಣ ಸಂಪಾದನೆ ಮಾಡುವಷ್ಟು ಕೀಳು ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯುವರ್ ಚೀಟರ್ಸ್ ಚೀಟರ್ಸ್ ಹಾ ನಾವು ಚೀಟರ್ಸ್ ಹೌದು ನಾವು ವಂಚಕರೇ ನಾವು ಮೋಸಗಾರರೇ ನಾವು ಮೋಸ ಮಾಡಿ ಹಣ ಸಂಪಾದನೆ ಮಾಡಿದ್ವಿ ನಿಜ ಆದ್ರೆ ಎಂತವ್ರಿಗೆ ಮಾಡಿದ್ವಿ ಆ ಶೆಟ್ಟಿ ಮಗು ನೋಡ್ಕೊಟ್ರೆ 5 ಲಕ್ಷ ಕೊಡ್ತೀನಿ ಅಂತಂದ ಕಷ್ಟಪಟ್ಟು ಮಗು ನೋಡ್ಕೊಟ್ರೆ ಬರೀ 50,000 ಕೊಟ್ಟು ಕಳಿಸ್ತಾ ಗಲಾಟೆ ಮಾಡಿದ್ರೆ ನೀವೇ ಮಗುನ ಕಿಡ್ನಾಪ್ ಮಾಡಿದ್ವಿ ಅಂತ ಕಂಪ್ಲೇಂಟ್ ಕೊಟ್ಟು ಜೈಲ್ ಹಾಕಿಸ್ತೀನಿ ಅಂತ ಅಂತವ್ರು ಮೋಸ ಮಾಡಿ ತಪ್ಪ ದುಡ್ಡಿನ ಅಹಂಕಾರದಿಂದ ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋ ಒಬ್ಬ ನಿರ್ಮಾಪಕ ಸಿನಿಮಾದ ಗಂಧನೇ ಇಲ್ಲದೇ ಇರುವಂತ ಒಬ್ಬ ನಿರ್ದೇಶಕನ ಇಟ್ಕೊಂಡು ಬರೀ ತೇವಲು ಬರೀ ತೇವಲಗೋಸ್ಕರ ಸಿನಿಮಾ ಮಾಡೋದಕ್ಕೆ ಬರ್ತಾರೆ ಸಿನಿಮಾ ಹೀರೋಯಿನ್ಗಳ ಜೊತೆ ಅಸಹ್ಯವಾಗಿ ನಡ್ಕೊಂಡು ಸಿನಿಮಾನ ಅರ್ಧಕ್ಕೆ ನಿಲ್ಲಿಸಿ ಇಡೀ ಸಿನಿಮಾ ಜನಕ್ಕೆ ಕೆಟ್ಟ ಹೆಸರು ತರ್ತಾರೆ ಅಂತವ್ರಿಗೆ ಮೋಸ ಮಾಡಿತ್ತಪ್ಪ ಆ ಸರ್ಕಸ್ನವರು ಅಮಾಯಕ ಪ್ರಾಣಿಗಳಿಗೆ ಚಿತ್ರಹಿಂಸೆ ಕೊಟ್ಟು ದುಡ್ಡು ಮಾಡಿ ಬದುಕ್ತಾ ಇದ್ದಾರೆ ಅಂತವ್ರು ಮೋಸ ಮಾಡಿದ್ರೆ ತಪ್ಪ ಅನ್ಯಾಯ ಮಾಡಿದವ್ರಿಗೆ ಮೋಸಗಾರರಿಗೆ ತಲೆ ಒಡೆಯವ್ರಿಗೆ ನಾವು ಚೀಟ್ ಮಾಡಿದ್ವಿ ನಿಜ ಅದು ನಮಗೋಸ್ಕರ ಅಲ್ಲ ನಿನಗೋಸ್ಕರ ಸಾವಿನ ದಿನಗಳನ್ನ ಎಣಿಸ್ತಾ ಇರೋ ಈ ನಮ್ಮ ಸ್ನೇಹಿತೆ ಅಕ್ಷತಗೋಸ್ಕರ ನಾನ್ ಸತ್ರು ಪರವಾಗಿಲ್ಲ ಈ ನಿರುದ್ಯೋಗಿಗಳು ಬದುಕಲಿ ಅಂತ ನಿನ್ನ ಆಪರೇಷನ್ಗೋಸ್ಕರ ನಿಮ್ಮಪ್ಪ ತೆಗೆದಿಟ್ಟ ಹಣನ ನಮಗ್ ತೆಗೆದುಕೊಟ್ಟ ಈ ಪುಟ್ಟ ಹೃದಯಕ್ಕೋಸ್ಕರ ತಪ್ಪೋ ಸರಿನೋ ಮೋಸನೋ ವಂಚನೆನೋ ಅದೆಲ್ಲ ನಮಗ್ ಗೊತ್ತಿಲ್ಲ ಒಟ್ನಲ್ಲಿ ಹಣ ಸಂಪಾದಿಸಿದೀವಿ ನಿನಗೆ ಆಪರೇಷನ್ ಮಾಡಿಸಿ ನೀನು ಉಳಿಸ್ಕೋಬೇಕು ಅದಷ್ಟೇ ನಮ್ಮ ಆಸೆ ಆಮೇಲೆ ಯಾರು ಬೇಕಾದ್ರೆ ನಮ್ಮನ್ನು ಬೈಲಿ ಜೈಲಿಗೆ ಹಾಕ್ಲಿ ನೇಣು ಹಾಕ್ಲಿ ನಾನು ಹೆದರದಿಲ್ಲ ನಮಗೆ ಬೇಕಾಗಿರೋದು ನೀನು ಬದುಕಬೇಕು ಅಷ್ಟೇ ನಮಗೆ ನೀನು ಬದುಕಬೇಕು ಅಕ್ಷತ ಹೌದು ಅಕ್ಷತ ನೀನು ಬದುಕಲೇಬೇಕು ನೀನು ಬದುಕಲೇಬೇಕು
ನಾವು ಮಗುನ ಕಿಡ್ನಾಪ್ ಮಾಡಿ 5 ಲಕ್ಷ ಹೊಡಿಬೇಕು ಅಂತಿದ್ರೆ ನೀವ್ ಎಲ್ಲಾ ಕಡೆ ನಮ್ಗೆ ಚಮಕಾಯಿಸಿ ಹಣ ಹೊಡಿತಾ ಇದ್ದೀರಾ? ಮರ್ಯಾದೆಯಿಂದ 5 ಲಕ್ಷ ನಮಗ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನು 5 ಲಕ್ಷನ? ಅವ್ನ ನಮಗ್ ಕೊಟ್ಟಿದ್ದೆ ಬರೀ 50,000. ನೋಡಿ, ಅದನ್ನೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಿಮ್ ತಮ್ಮಯ್ಯ ಅಂತೀನಿ, ದಯವಿಟ್ಟು ನಮ್ಗೆ ದಾರಿ ಬಿಡಿ. ನಾವು ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗ್ಬೇಕು, ದಯವಿಟ್ಟು ಬಿಟ್ಬಿಡಿ. ನನ್ ಮಕ್ಳ ನಮ್ಮ ಹತ್ರನೇ ಡ್ರಾಮಾ ಮಾಡ್ತೀರ? ಕೈ ತೆಗೆಯೋ ತಗ್ಯಲ್ಲ ಅಂದ್ರೆ
She is lucky. Operation success. Happy birthday to you. Happy birthday to you. ಏನ್ ಯೋಚನೆ ಮಾಡ್ತಿದ್ಯಾ? ಅವ್ರು ಯಾರು ಅಂತ ನಮ್ಗೆ ಹ್ಯಾಗ ಗೊತ್ತಾಯ್ತು ಅಂತನಾ? ಆ ಹುಡುಗ ಯಾರು ಆ ಹುಡುಗ ಯಾರು ಅಂತ ನಾವು ತಷ್ಟು ಕೇಳ್ಕೊಂಡಾಗ್ಲೂ ನೀವು ಹೇಳಿಲ್ಲ. ಆಮೇಲೆ ಪತ್ತೆ ಮಾಡಿ ವಿಷಯ ತಿಳ್ಕೊಂಡ್ಮೇಲೆ ಗೊತ್ತಾಯ್ತು ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದೀರಾ ಅಂತ. ನಾನ್ ಯಾಕೋ ಸಾಯ್ತಾ ಇದ್ದೀನಿ, ನನ್ನನ್ನು ಪ್ರೀತಿ ಮಾಡಿ ಇವ್ರ ಯಾಕೆ ನಾವು ಅನ್ಭವಿಸ್ಬೇಕು ಅಂತ ನೀನೇನು? ನಾನು ನಿನ್ ಪ್ರೀತಿ ಮಾಡ್ತಿಲ್ಲ ಅಂತ ಸುಳ್ಳು ಹೇಳಿ ನಿನ್ ಪ್ರೀತಿನ ತ್ಯಾಗ ಮಾಡಿ ಅವತ್ತು ಇವ್ರನ್ನ ಹೊಡೆದು ಕಳಿಸ್ಬಿಟ್ಟೆ. ಹೌದ ಅಕ್ಷತ, ನೀನ್ ಇಷ್ಟಪಡೋ ಹುಡುಗ ಚೆನ್ನಾಗಿರ್ಬೇಕು ಅಂತ ನೀನ್ ಅನ್ಕೊಂಡ ಹಾಗೆ ನಾನ್ ಇಷ್ಟಪಡೋ ಹುಡುಗಿ ಚೆನ್ನಾಗಿರ್ಬೇಕು ಅಂತ ನಾನ್ ಅನ್ಕೊಳ್ಳೋದು ತಪ್ಪ. ನಾನೇನಕ್ಕೆ ಇಷ್ಟು ದಿವಸ ಬರ್ಲಿಲ್ಲ ಅಂತ ನೋಡ್ತಾ ಇದ್ಯಾ? ನಿನ್ ನೋಡಕ್ ಬಂದ್ರೆ ನಿನ್ ಜೀವಕ್ಕೆಲ್ಲ ಅಪಾಯ ಆಗುತ್ತೋ ಅಂತ ಬರ್ಲಿಲ್ಲ. ಹೇಗಾದ್ರೂ ನಿನ್ ಆಪರೇಷನ್ ಹಣ ಸಂಪಾದನೆ ಮಾಡೋಣ ಅಂತ ನಾನಾ ಪ್ರಯತ್ನ ಪಟ್ಟೆ, ಆದ್ರೆ ನನ್ ಕೈಲಿ ಆಗ್ಲಿಲ್ಲ. ಅದನ್ನ ಇವ್ರು ಮಾಡಿದ್ರು. ಅಕ್ಷತ, ನೀನು ಅಂದ್ರೆ ಶ್ಯಾಮಕ್ ತುಂಬಾ ಇಷ್ಟ. ನೀವಿಬ್ರು ಒಂದಾಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನಿಮ್ಮನ್ನೆಲ್ಲ ಈ ಮನೇಲಿ ನೋಡಿದಾಗ ಈ ತರಲೆಗಳು ಯಾಕೆ ಇಲ್ಲಿಗೆ ಬಂದ್ರು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಪುಂಡತನದ ಹಿಂದೆ ಇಂಥ ಒಂದು ವಿಶಾಲವಾದ ಹೃದಯ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವೆಲ್ಲ ಬಂದು ಹಾರು ಹೋಗ್ತಿದ್ದ ನಮ್ಮ ಮನೆ ದೀಪನ ಬೆಳಗಿಸಿದ್ರ, ನಿಮ್ ಋಣನ ನಾನು ಯಾಕೆ ತೀರಿಸ್ಲಿ? ಸತ್ತೇರಿಕೆ ಏನ್ ಸರ್ ನೀವು, ಪಾಪ ಪುಣ್ಯ ಋಣ ಗಿಣ ಅನ್ಕೊಂಡು ಡಬ್ಬಾ ಡೈಲಾಗ್ನ ಹೊಡಿತಾ ಇದೀರಲ್ಲ ಸರ್. ಇಂಡಿಯನ್ ಕ್ರಿಕೆಟ್ ಟೀಮ್ ಲಾಟ್ರಿ ಹೊಡೆಯೋ ತರ ನಾವೆಲ್ಲ ನಮ್ ಲೈಫ್ ಅಲ್ಲಿ ಲಾಟ್ರಿ ಹೊಡಿಬೇಕಾದ್ರೆ ಸಚಿನ್ ತೆಂಡೂಲ್ಕರ್ ತರ ನಿಮ್ ಮಗಳು ನಮ್ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟು ನಮ್ಗೆಲ್ಲ ಹೆಲ್ಪ್ ಮಾಡಿಲ್ವಾ? ಲೈಫ್ ಒಂದು ಕ್ರಿಕೆಟ್ ಟೀಮ್ ತರ, ಯಾರೋ ಒಬ್ಬ ಬೌಲ್ ಮಾಡ್ತಾನೆ, ಯಾರೋ ಒಬ್ಬ ಬ್ಯಾಟ್ಸ್ಮನ್ ಬೌಂಡ್ರಿ ಬೌಂಡ್ರಿ ಲೈನ್ ಹತ್ರ ಫೀಲ್ಡರ್ ಬಾಲ್ ಹಿಡಿದು ಬೌಲರ್ ಹೆಲ್ಪ್ ಮಾಡೋದಿಲ್ವಾ? ಹಾಗೆ ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡ್ಬೇಕು, ಬದುಕಿರೋವರೆಗೂ ಜಾಣೆ ಆಗಿರ್ಬೇಕು. ಚಿತ್ರಾನ್ನ ಮೊಸರನ್ನ ಏನ್ ತೊಂದ್ರೆ? ಎಪ್ಪತ್ತು ಕಾಫಿ ಟೀ ಕಾಫಿ.